ಎಲ್ರಿಗೂ ನಮಸ್ಕಾರ. ನಾನು ವಿಶ್ವನಾಥ್ ಶೆಟ್ಟಿ, ನೆಲ್ಯಾಡಿ ಸಂತ ಜಾರ್ಜ್ ವಿದ್ಯಾಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ. ಇವತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಸಂಗಮ ಕಾರ್ಯಕ್ರಮ ನಮ್ಮ ಸಂತ ಜಾರ್ಜ್ ವಿದ್ಯಾಸಂಸ್ಥೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲ ನಮ್ಮ ಪೂರ್ವ ವಿದ್ಯಾರ್ಥಿಗಳು ಬಹಳ ದೂರ ದೂರದಿಂದ ನಮ್ಮ ವಿದ್ಯಾಸಂಸ್ಥೆಗೆ ಬರ್ತಾ ಇದ್ದಾರೆ. ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅದೇ ರೀತಿ ಅದರ ಜೊತೆಗೆ ನಮ್ಮ ವಿದ್ಯಾಸಂಸ್ಥೆಯನ್ನು ಬೆಳೆಸಿದಂತಹ ನಮ್ಮ ಪೂಜ್ಯ ಸಂಚಾಲಕರಂತಹ ಅಬ್ರಹಾಂ ವರ್ಗೀಸ್ರವರ 75ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಕೂಡ ನಾವು ಇದ್ದೇವೆ. ಈ ಎರಡೂ ಕಾರ್ಯಕ್ರಮಗಳನ್ನು ಜೊತೆಯಾಗಿ ನಾವು ಇವತ್ತಿನ ದಿವಸ ಹಮ್ಮಿಕೊಂಡು ಬಹಳ ಸಂಭ್ರಮದಿಂದ ನಮ್ಮ ಸಂಸ್ಥೆಯಲ್ಲಿ ನಾವು ಈ ಸಂಭ್ರಮವನ್ನು ನಾವೆಲ್ಲರೂ ಸಂಭ್ರಮಿಸ್ತಾ ಇದ್ದೇವೆ. ಇವತ್ತು ಎಲ್ಲ ಪೂರ್ವ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಾವು ನಮ್ಮ ಪೂರ್ವ ವಿದ್ಯಾರ್ಥಿಗಳ ತರಗತಿ ಕೋಣೆಗಳನ್ನು ಸಿದ್ಧಪಡಿಸಿದ್ದೇವೆ. ಅವರಲ್ಲಿ ಹೋಗಿ ಅವರವರ ತರಗತಿ ಕೋಣೆಗಳಲ್ಲಿ ಅವರು ಮೊದಲು ಹೇಗೆ ಬೆಂಚುಗಳಲ್ಲಿ ಕ್ಲಾಸ್ಮೇಟ್ಗಳು ಜೊತೆಯಾಗಿ ಕೂತ್ಕೊಳ್ತಾ ಇದ್ದರು, ಅದೇ ರೀತಿ ಇವತ್ತು ಕೂಡ ಆ ಒಂದು ಸಂದರ್ಭವನ್ನು ಬಳಸಿಕೊಂಡು ತರಗತಿಯಲ್ಲಿ ಹೋಗಿ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಸಂಭ್ರಮಿಸುವಂತಹ ಒಂದು ಅವಕಾಶ ನಮ್ಮ ಪೂರ್ವ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ಇವತ್ತು ಮಾಡಿಕೊಟ್ಟಿದೆ. ಅದೇ ರೀತಿ ಅದರ ಜೊತೆಗೆ ನಮ್ಮ ಸಂಚಾಲಕರ 75ನೆಯ ಹುಟ್ಟುಹಬ್ಬದ ಸಂಭ್ರಮವನ್ನು ಕೂಡ ನಾವು ಆಚರಿಸ್ತಾ ಇದ್ದೇವೆ. ಜಾರ್ಜ್ ವಿದ್ಯಾಸಂಸ್ಥೆಯ ಎಲ್ಲ ಪೂರ್ವ ವಿದ್ಯಾರ್ಥಿಗಳು ಬಹಳ ಸಂಭ್ರಮದಿಂದ ಬಂದು ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಪರಸ್ಪರ ಎಲ್ಲ ಅವರವರ ಕ್ಲಾಸ್ಮೇಟ್ಗಳನ್ನು ಮಾತಾಡಿಸ್ತಾ ಇದ್ದಾರೆ. ಬನ್ನಿ, ನಾವು ಕೂಡ ಅವರ ಜೊತೆ ಮಾತಾಡೋಣ. ಇಲ್ಲಿ ನಮ್ಮ ಸರೋಜ ಮೇಡಮ್ ಅವರು ಇದ್ದಾರೆ, ನಮ್ಮ ಹಿಂದಿ ಮೇಡಮ್ ಅವರು. ಅವರ ಜೊತೆ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದಾರೆ, ಬಹಳ ಸಂಭ್ರಮದಲ್ಲಿ ಇದ್ದಾರೆ. ನೋಡೋಣ, ಈಗ ಮಾತಾಡಿಸೋಣ. ಸರ್ ನಮಸ್ಕಾರ. ನೀವು ಇಲ್ಲಿಯ ಪೂರ್ವ ವಿದ್ಯಾರ್ಥಿ, ಸಂತ ಜಾರ್ಜ್ ವಿದ್ಯಾಸಂಸ್ಥೆಯ ಪೂರ್ವ ವಿದ್ಯಾರ್ಥಿ. ಇವತ್ತು ನಮ್ಮ ಸ್ನೇಹ ಸಂಗಮ ಕಾರ್ಯಕ್ರಮ ನಡೀತಾ ಇದೆ, ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನನ್ನ ಹೆಸರು ಚಾಕೋ ಪಿ ಅಂತ. ನಾವು 1988 ಬ್ಯಾಚ್, ನಾವಿಲ್ಲಿ ಇದುವರೆಲ್ಲ ಮ್ಯಾಕ್ಸಿಮಮ್ 1988 ಇವರು ಬಿಟ್ಟು ಅದೇ 1988 ಬ್ಯಾಚ್. ತುಂಬ ನೆನಪಂದ್ರೆ ನಮಗೆ ಆಫ್ಟರ್ 1988 ಎಲ್ಲರೂ ಸಿಕ್ಕಿದಾಗ ತುಂಬ ಖುಷಿ ಆಗ್ತಾಯಿದೆ. ಅದೇ ನಾವು ನಮ್ಮ ಕ್ಲಾಸ್ಮೇಟ್ಸ್ ಇಲ್ಲಿ ನಾವು ಇದ್ದೀವಿ ಎಲ್ಲರೂ. ನಾವು ಇವರೆಲ್ಲ ನಮ್ಮ ಕ್ಲಾಸ್ಮೇಟ್ಸೇ. ಇವರು ಲೀಲಾ ಅಂತ, ಲೈನಾ ಮತ್ತು ಇವರು ರಶ್ಮಿ, ರೇವತಿ, ಸಾಲಿ, ಶಾಂತಿ, ಜಾಲಿ, ಸ್ಟ್ಯಾನ್ಲಿ ಇವರೆಲ್ಲ. ಬಹಳ ಖುಷಿಯಿಂದ ಸಂಭ್ರಮಿಸುವಂತಹ ಒಂದು ವಾತಾವರಣ. ನೋಡೋಣ ಇನ್ನು ಯಾರು ಏನು ಮಾತಾಡ್ತಾರೆ ಅಂತ. ಮೇಡಮ್, ನಿಮ್ಮ ಅಭಿಪ್ರಾಯ ಏನು ಇವತ್ತಿನ ಕಾರ್ಯಕ್ರಮದ ಬಗ್ಗೆ? ನಮ್ಮ ತುಂಬ ಖುಷಿ. ತುಂಬ ವರ್ಷಗಳ ನಂತರ ನೋಡ್ತಾ ಇದ್ದೇವಲ್ಲ, ತುಂಬ ಕಷ್ಟಪಟ್ಟು ಎಲ್ಲರ ನಂಬರ್ ಕಲೆಕ್ಟ್ ಮಾಡಿ ಕೆಲವು ವರ್ಷಗಳಿಂದ ಈಗ ನಮ್ಮ ಬ್ಯಾಚ್ನವರೇ ಜಾಸ್ತಿ ಬಂದಿದ್ದಾರೆ. ನನ್ನ ಹೆಸರು ಲೀಲಾ ಜಿಂಜೋಸ್ ಅಂತ. ನಾನು 1988 ಬ್ಯಾಚಲ್ಲಿ ಪಾಸ್ ಔಟ್ ಆಗಿದ್ದೇನೆ. ಈಗ ಇದೆಲ್ಲ ನಮ್ಮ ಬ್ಯಾಚ್ನವರೇ ಇದ್ದಾರೆ ಇಲ್ಲಿ, ಹೆಚ್ಚಿನವರು ಇರೋದೆಲ್ಲ ನಮ್ಮ ಬ್ಯಾಚ್ನವರು. ಎಲ್ಲರೂ ತುಂಬ ಖುಷಿಯಲ್ಲಿ ತುಂಬ ವರ್ಷಗಳ ನಂತರ, ಕೆಲವರನ್ನೆಲ್ಲ ತುಂಬ ವರ್ಷಗಳ ನಂತರ ನೋಡ್ತಾ ಇದ್ದೇವಲ್ಲ, ತುಂಬ ಖುಷಿ. ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಬಿಜಿ. ನಾನು 92 ಬ್ಯಾಚ್ SSLC. ನನ್ನ ಬ್ಯಾಚ್ನವ್ರು ಇನ್ನೂ ಯಾರು ಬಂದಿಲ್ಲ, ಬಟ್ ಈ ಕಾರ್ಯಕ್ರಮ ತುಂಬ ಖುಷಿ ಇದೆ. ನೀವು ಬಿಜಿ ಅಲ್ವಾ? ನೀವು PUCಯಲ್ಲಿ ಇಲ್ಲಿ 92 ಬ್ಯಾಚ್ ಅಲ್ವಾ? ಓಕೆ, ನನ್ನನ್ನು ನೋಡಿದ ಪರಿಚಯ ಇದೆಯಾ ಮೇಡಮ್? ಓಕೆ, ನಾನು ವಿಶ್ವನಾಥ್ ಅಂತೇಳಿ. ಹೌದೌದು, ವಿಶ್ವನಾಥ್. ಇದೇ 91 ಬ್ಯಾಚ್ PUC. ಓಕೆ ಓಕೆ ಓಕೆ, ರೈಟ್. ಸರಿ. ಇಲ್ಲಿ ಕಲಿತಂತಹ ನಮ್ಮ ಹಿರಿಯ ವಿದ್ಯಾರ್ಥಿ ಶ್ರೀತಾ ಜಾರ್ಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಬೆತನಿ ವಿದ್ಯಾಸಂಸ್ಥೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್, ನಿಮ್ಮ ಈ ಒಂದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸ್ವಲ್ಪ ಹಂಚಿಕೊಳ್ತೀರಾ ನಮ್ಮ ಜೊತೆ? ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮ ನಮ್ಮ ಸಂಚಾಲಕರಾದ, ಅದಕ್ಕಿಂತ ಮುಖ್ಯವಾಗಿ ನಾವು ಕಲಿತಿರುವ ವೇಳೆಗೆ ನಮ್ಮ ಮುಖ್ಯ ಶಿಕ್ಷಕರಾಗಿ, ಇಂಗ್ಲೀಷ್ ಅಧ್ಯಾಪಕರಾಗಿ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿ ಇದೆ ಇಂದು ಉಳಿದಿರುವಂಥ ಒಬ್ಬರು ಶಿಕ್ಷಕರು ನಮ್ಮ ಶ್ರೀಯುತ ಅಬ್ರಹಾಂ ವರ್ಗೀಸ್ ಸರ್ ಅವರು.
ಅವರಿಗೆ ಮೊತ್ತ ಮೊದಲಾಗಿ ನಮ್ಮ 1988 ಬ್ಯಾಚಿನ ಅವರ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಕೋರ್ತಿದ್ದೇವೆ. ಇಂದು ಇಲ್ಲಿ ಬಂದಿರತಕ್ಕಂತಹ ಎಲ್ಲರೂ ಭಾರಿ ಸಂತೋಷದಿಂದಿದ್ದಾರೆ. ಯಾಕೆಂದ ಹೇಳಿದರೆ ನಮ್ಮ ಸಂಚಾಲಕರಿಗೆ, ನಮ್ಮ ಅಧ್ಯಾಪಕರಾದ ಅಬ್ರಹಾಂ ವರ್ಗೀಸ್ ಸರ್ ಅವರಿಗೆ ಹುಟ್ಟುಹಬ್ಬದ ಎಲ್ಲ ಶುಭಾಶಯಗಳನ್ನು ಕೋರಲು ಎಲ್ಲರೂ ಆಗಮಿಸಿದ್ದಾರೆ. ವಂದನೆಗಳು. ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ವಿದ್ಯಾಸಂಸ್ಥೆ ಆರಂಭಗೊಂಡ ಅವತ್ತಿನಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಗಣಿತ ಅಧ್ಯಾಪಕರಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿ ಶ್ರೀಯುತ ರವೀಂದ್ರ ಸರ್ ನಮಗೆಲ್ಲ ವಿದ್ಯೆಯನ್ನು ಕಲಿಸಿದವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಒಂದು ಅಭಿಪ್ರಾಯ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ, ವಿದ್ಯಾಸಂಸ್ಥೆಯ ಬಗ್ಗೆ ಅವರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಭಾಳ ಖುಷಿ ಆಗ್ತಾ ಇದೆ. ನಾನು ನನಗೆ ಅನ್ನ ಕೊಟ್ಟಂಥ ಶಾಲೆಯಲ್ಲಿ ನಾನು ಇವತ್ತು ನಮ್ಮ ಪೂರ್ವ ವಿದ್ಯಾರ್ಥಿಗಳನ್ನು ಕಾಣ್ತಾ ಇದ್ದೇನೆ. ನೀವು ಆಚೆಲ್ಲ ಗಮನಿಸಿದರೆ ಎಷ್ಟೊಂದು ಸಂತೋಷ, ಎಷ್ಟೊಂದು ಸಂಭ್ರಮದಿಂದ ನಮ್ಮ ಪೂರ್ವ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಅದುವೇ ನಮಗೆ ಸಂಪತ್ತು. ಅವರ ನಗುಮುಖ, ಅವರಲ್ಲಿ ಮಾತನಾಡೋದು, ನಿಮಗೆ ಮದುವೆ ಆಗಿದ ಕೇಳೋದು, ಮಕ್ಕಳೆಷ್ಟು ಅಂತ ಕೇಳೋದು, ನೀವು ಹಾಗೇ ಇದ್ದಾರೆ ಈಗಲೂ ಕೂಡ, ಚಿರ ಯೌವನಿಗರಾಗಿಯೇ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ಕಂಡಾಗ ಕಾಣ್ತಾ ಇದೆ. ಇರಲಿ, ಅವರ ಭವಿಷ್ಯ ಎಲ್ಲರದ್ದು ಕೂಡ ಶುಭ ಆಗಬೇಕು ಅಂತ ಹೇಳಿಯೇ ನಮ್ಮ ಒಂದು ಪ್ರಾಮಾಣಿಕವಾದಂತಹ ಈ ಕಾರ್ಯಕ್ರಮದ ಒಂದು ಉದ್ದೇಶ. ಹಳೇ ಮಕ್ಕಳು ಎಲ್ಲೆಲ್ಲಿಯೋ ಇರ್ತಾರೆ, ಆದರೆ ನಮ್ಮ ಶಾಲೆಗೆ ಅವರನ್ನು ಬರಮಾಡಿಕೊಳ್ಬೇಕು ಅಂತ ಶ್ರೀ ಅಬ್ರಹಾಂ ವರ್ಗೀಸ್ ನಮ್ಮ ಬಾಸ್ ಅವರ ಒಂದು ಅಭಿಪ್ರಾಯದಂತೆ ಈ ದಿವಸ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವರು ಕಲಿತಂತಹ ಡೆಸ್ಕುಗಳು, ಈ ಸ್ಟಾಫ್ ರೂಮು, ಈ ಹೂಗಿಡಗಳು, ಇದೆಲ್ಲ ನಮ್ಮ ಮಕ್ಕಳೇ ಇದನ್ನು ಬೆಳೆಸಿದವರು, ಇದನ್ನು ಉಳಿಸಿದವರು. ಇವತ್ತಿಗೂ ಕಂಗೊಳಿಸುವ ಹಾಗೆ ಅವರು ಅದನ್ನು ಸಂಭ್ರಮಿಸ್ತಾ ಇದ್ದಾರೆ. ಒಂದೊಂದು ಟೀಚರ್ ಬಂದಾಗ ಅವರನ್ನು ಹಿಡ್ಕೊಳ್ಳೋದು, ಅವರಲ್ಲಿ ಮಾತನಾಡೋದು, ಇಂತಹ ಭಾಗ್ಯ ಬೇರೆ ಯಾರಿಗೂ ಸಿಗುವುದಿಲ್ಲ. ಅಲ್ಲ ರೀ, ಈ ಭಾಗ್ಯ ಸಿಗತಕ್ಕಂಥದ್ದು ಕೇವಲ ಟೀಚರ್ಸಿಗೆ ಮಾತ್ರ. ಯಾಕಂತೇಳಿದರೆ ಅವರು ಜೀವಂತ ವ್ಯಕ್ತಿಗಳ ಜೊತೆ ಮಾತನಾಡತಕ್ಕಂಥದ್ದು. ಅವರ ಮಾತುಗಳನ್ನು ಕೇಳುವಾಗ, ಅವರ ಸಾಧನೆಗಳನ್ನು ಕೇಳುವಾಗ, ಅವರೆಲ್ಲ ನಮಗಿಂತ ಮೀರಿದಂಥ ಸಾಧನೆ ಮಾಡಿದಂತಹ ಎಷ್ಟೋ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ವಂದನೆಗಳು ಶ್ರೀಯುತ ವಿಶ್ವನಾಥರೇ. ಭಾಳ ಸೊಗಸಾಗಿ ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ. ತಗೊಳ್ಳಿ. ಪ್ರಿಯ ವೀಕ್ಷಕರೇ, ನಮ್ಮ ಜೊತೆ ನಮ್ಮ ವಿಜ್ಞಾನ ಗುರುಗಳಂತಹ ವೆಂಕಟರಮಣ ಸರ್ ಇದ್ದಾರೆ. ನಮ್ಮ ವಿದ್ಯಾಸಂಸ್ಥೆ ಆರಂಭಗೊಂಡ ದಿವಸದಿಂದಲೇ ವಿಜ್ಞಾನ ಅಧ್ಯಾಪಕರಾಗಿ ನಮ್ಮ ಅನೇಕ ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿಸಿದಂತಹ ವೆಂಕಟರಮಣ ಸರ್ ಇದ್ದಾರೆ. ಬನ್ನಿ, ಅವ್ರ ಜೊತೆ ಮಾತಾಡೋಣ. ಅವರೆಲ್ಲ ಅವರ ಶಿಷ್ಯಂದಿರ ಜೊತೆ ಮಾತಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ನಮಸ್ತೆ. ನಮ್ಮ ವಿದ್ಯಾಸಂಸ್ಥೆ ಆರಂಭಗೊಂಡ ಅವತ್ತಿನಿಂದ ನೀವು ವಿಜ್ಞಾನ ಅಧ್ಯಾಪಕರಾಗಿ ಅನೇಕ ವಿದ್ಯಾರ್ಥಿಗಳ ಬಾಳನ್ನು, ಬದುಕನ್ನು ಬೆಳಗಿಸಿದವರು. ಇವತ್ತು ಎಲ್ಲ ನಿಮ್ಮ ಶಿಷ್ಯಂದಿರು ಇಲ್ಲಿ ಬಂದು ಸೇರಿದ್ದಾರೆ. ಪೂರ್ವ ವಿದ್ಯಾರ್ಥಿಗಳ ಸ್ನೇಹ ಸಂಗಮ ಕಾರ್ಯಕ್ರಮ ಬಹಳ ಸಂಭ್ರಮದಿಂದ ಇಲ್ಲಿ ನಡೀತಾ ಇದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮ ಇದು. ಬಹುಶಃ ನಮ್ಮ ಹಿಂದಿನ ನೆನಪುಗಳೆಲ್ಲ ಮರುಕಳಿಸುವಂತಹ ವಿಶೇಷ ದಿನ. ಆರಂಭದಲ್ಲಿ ಶಾಲೆ ಇದ್ದಾಗ ಇದು ಜನತಾ ಕಾಲೋನಿಯಲ್ಲಿ ನಾವು ಮಕ್ಕಳನ್ನು ಅಲ್ಲಿ ಕೂಡಿಸಿಕೊಂಡು ಅಲ್ಲಿ ಪಾಠ ಮಾಡ್ತಾ ಇದ್ದೆವು. ನಂತರ ನಾವು ಕೆಳಗೆ ನಮ್ಮ ಪೌಲೋಸರು ಕೊಟ್ಟಂತಹ ತಿಪ್ಪಮ್ಮಜಲ್ನ ಪೌಲೋಸರಲ್ವಾ, ಅವರ ಒಂದು ಕಟ್ಟಡದಲ್ಲಿ, ತಾತ್ಕಾಲಿಕ ಕಟ್ಟಡದಲ್ಲಿ ಮಾಡ್ತಾ ಇದ್ದೆವು. ಬಹುಶಃ ಆರಂಭದ ಬ್ಯಾಚ್ ನಮ್ಮದು 42 ಜನರಿಂದ ಆರಂಭ ಆಗಿರುವಂಥದ್ದು. ಬಹುಶಃ ಆ ಸಮಯದಲ್ಲಿ ನಾನು 78 ಸೇರಿದಾಗ ನಾನು ಮತ್ತು ಅಬ್ರಹಾಂ ವರ್ಗೀಸರು ಮಾತ್ರ ಅಧ್ಯಾಪಕರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದದ್ದು. ಕೆಲವು ಸಲ ನಾವು ಎಲ್ಲ ವಿಷಯಗಳನ್ನು ಕೂಡ ಪಾಠ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಆದರೆ ಮಕ್ಕಳೊಟ್ಟಿಗೆ ಒಂದು ಅತ್ಯಂತ ಉತ್ತಮವಂಥ ಒಂದು ಬಾಂಧವ್ಯ. ಬಹುಶಃ ಮಕ್ಕಳು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳು ಬಹುಶಃ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಷಯವನ್ನು ಪಾಠ ಮಾಡಬೇಕಿತ್ತು. ಏನು ತಿಳುವಳಿಕೆ ಇಲ್ಲದ ಮಕ್ಕಳಿಗೆ ನಾವು ಅವರನ್ನು ತಂದೆ ತಾಯಿಗಳಿಗೆ ವಿದ್ಯಾಭ್ಯಾಸ ಇಲ್ಲದಂತಹ ಪರಿಸ್ಥಿತಿಯಲ್ಲಿ, ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಡೆದುಕೊ ಬರುವಂತಹ ಪರಿಸ್ಥಿತಿಗಳಲ್ಲಿ ಮಕ್ಕಳ ಬಡತನ, ಬಾಲಕರ ಬಡತನ ಇದನ್ನೆಲ್ಲ ಗಮನಿಸಿಕೊಂಡು ಅವರನ್ನು ನೋಡಿಕೊಳ್ಳುವಂಥದ್ದು ಆ ಜವಾಬ್ದಾರಿ ತುಂಬ ಆಗಿತ್ತು. ಆದರೂ ಕೂಡ ಆ ಮಕ್ಕಳೆಲ್ಲ ಈಗ ನಾವು ಕೆಲವು ಸಲ ಅವರಿಗೆ ಬುದ್ಧಿವಾದ ಹೇಳಿರ್ಬೋದು, ಪೆಟ್ಟು ಕೊಟ್ಟಿರ್ಬೋದು, ಆದರೂ ಕೂಡ ಅವರು ಕೊಡುವಂತಹ ಪ್ರೀತಿ ವಿಶ್ವಾಸವನ್ನು ನೋಡಿದರೆ ನಿಜವಾಗಿಯೂ ಆಗಿನ ಕಾಲ ಮತ್ತು ಈಗಿನ ಕಾಲಕ್ಕೆ ತುಂಬ ವ್ಯತ್ಯಾಸ ಅಂತ ಕಂಡುಬರ್ತದೆ. ಅಂತಹ ಒಂದು ವಿಶಿಷ್ಟ ರೀತಿಯಲ್ಲಿ ಅಬ್ರಹಾಂ ವರ್ಗೀಸರು ವಿಶ್ವಪ್ರ ಒಂದು ಮಾರ್ಗದರ್ಶನದಲ್ಲಿ ಈ ಸಂಸ್ಥೆಯನ್ನು ಮಾಡಿ ಇಷ್ಟು ಬೆಳೆಸಿ ಎಲ್ಲ ವಿದ್ಯಾರ್ಥಿಗಳು ನಮ್ಮೊಟ್ಟಿಗೆ ಈಗ ಇವತ್ತು ಬರ್ತಾ ಇದ್ದಾರೆ. ಹಿಂದಿನ ನೆನಪುಗಳೆಲ್ಲ ನಮಗೆ ಮುರಿಕೊಡಿಸ್ತಾ ಇದ್ದಾವೆ. ಆ ಅಂದಿನ
ಬಹುಶಃ ಒಂದು ನಮ್ಮಲ್ಲಿರುವಂತಹ ಸಂಸ್ಥೆಯ ಮೇಲಿರುವಂತಹ ಎಲ್ಲರಿಗೂ ಪ್ರೀತಿ ಇದ್ದ ಕಾರಣ, ವಿದ್ಯಾರ್ಥಿಗಳು ಆ ಪ್ರೀತಿ ಇದ್ದ ಕಾರಣ, ಅತ್ಯಂತ ಚೆನ್ನಾಗಿ ಕಲಿಸ್ತಾ ಇದ್ದ ಕಾರಣ, ಆರಂಭದ ಮೊದಲನೇ ಹೈಸ್ಕೂಲ್ ಇದು ಕೂಡ ಆಗದ ಕಾರಣ ಎಲ್ಲರೂ ಅಭಿಮಾನದಿಂದ ಅದನ್ನು ನೋಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಅಂಥ ಪ್ರೀತಿಯ ವಿದ್ಯಾರ್ಥಿಗಳ ಊರಿನವರ ಸಹಕಾರದಿಂದ ಈ ಸಂಸ್ಥೆ ಅತ್ಯಂತ ಪ್ರಬುದ್ಧವಾಗಿ ಬೆಳೆದಾಗ ನಮಗೆ ಅದನ್ನು ನೋಡಿ ಸಂತೋಷ ಆಗ್ತಾ ಇದೆ. ಇದೇ ರೀತಿಯ ಅಭಿವೃದ್ಧಿ ಮುಂದೆ ಕೂಡ ಇದು ಆಗಲಿಂತಹ ಹಾರೈಸ್ತಾ ಅವಕಾಶಕ್ಕಾಗಿ ಒಂದು ಸ್ವಲ್ಪ ಈ ಕಡೆ ತೋರಿಸ್ತೀರ. ಸರಿ, ಇದು ನನಗೆ ರಾಟ್ರಿಯಲ್ಲಿ ಮೊನ್ನೆ ಕೂತು ಸುಳ್ಳಕ್ಕೆ ಹೋದಾಗ ಒಂದು ಹುಡುಗಿ ನನ್ನ ರಾಟ್ರಿ ಸ್ಕೂಲಲ್ಲಿ ಬಿಡಿಸಿಕೊಟ್ಟು ಇದು ನಮ್ಮ ಊರು ಸ್ಟೂಡೆಂಟ್ ಇದೆ ಪೆನ್ಸಿಲ್ ಸ್ಕೆಚ್ ಮಾಡಿದ್ದೀನಿ ಗಿಫ್ಟ್ ಫ್ರಮ್ ಮೈ 88 batch. 88 batch. The big batch that is right. They are very, very much attached to me, to the family, because of my son. Just here, you have to leave it. ಇದೇ ರಜಾ ರಂಜನ್ ರಂಜನ್ ಅಲ್ಲಿಂದ ನಡ್ಕೊಂಡು ಬಂದು ಬಲ್ಲಿಯಿಂದಲ್ಲ ರಂಜನ್ ಎಷ್ಟು ದೂರದಿಂದ ಇದು
So we are planning Abhijit wants to come back by this time. ಅವನ ಮಗನದೊಂದು ಎಸ್ ಎಸ್ ಎಲ್ ಸಿ ಮುಗಿಸಿ ಬರೋದು. ವಿ ಆರ್ ಕನ್ಸ್ಟ್ರಕ್ಟಿಂಗ್ ದ ಕ್ಲಿನಿಕ್ ಆ್ಯಂಡ್ ಎವ್ರಿಥಿಂಗ್ ಇನ್ ಮ್ಯಾಂಗ್ಳೂರ್. ವರ್ಕ್ ಸ್ಟಾರ್ಟ್ ಆಗಿದೆ, ಫೌಂಡೇಶನ್ ಸ್ಟೋನ್ ಹಾಕಿ ಆಗಿದೆ. ಮಂಗಳ ನಗರ ಮಂಗಳಾದೇವಿ ಹತ್ರ ಆಗ್ತಾರೆ. ನಾವೊಂದು ಲ್ಯಾಂಡಲ್ಲಿ ಇತ್ತು, ನಮ್ಮದು ಡಿಮಾಂಡೇಶ್ ಮಾಡಿ ಮನೆಯನ್ನೆಲ್ಲ ತೆಗೆದು ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ವಿಶ್ ಯು ಎ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ಎಪ್ಪತ್ತೈದು ವರ್ಷ ಪೂರ್ತಿಯಾಗೋದು ಕಾರಂತರು ಹೇಳಿದ ಹಾಗೆ, ಇದು ನೀನೇನು ಮಾಡಿದ್ದಲ್ಲ, ಅದು ಹೋಗ್ತಾ ಇರ್ತದೆ ಅಷ್ಟಕ್ಕೆ. ಆದರೆ ಇದನ್ನು ನಾವೊಂದು ನಿಮಿತ್ತ ಮಾತ್ರ ಮಾಡಿಕೊಂಡು ಮಕ್ಕಳನ್ನೆಲ್ಲ ಕೂಡಿಸಬೇಕು. ಇಷ್ಟು ವರ್ಷದ ಎಲ್ಲ ವಿದ್ಯಾರ್ಥಿಗಳನ್ನೊಮ್ಮೆ ಒಂದು ಸೇರಿಸಿ ಸಂತೋಷವನ್ನು ಹಂಚಿಕೊಳ್ಳಬೇಕು. ಆಯುಷ್ಯ ಎಷ್ಟು ಕಾಲ ಇರುತ್ತದೆ ಅಂತ ಹೇಳಲಿಕ್ಕೆ ಬರಲ್ಲಲ್ಲ. ಆದರೆ ಮಕ್ಕಳ ಹಾಗೆ ನಾನು ಅವರನ್ನೆಲ್ಲ ನಾನು ಕಂಡಿದ್ದೇನೆ. ಆ ಪ್ರೀತಿ ಇವತ್ತು ಕೂಡ ಇದೆ. ಎಲ್ಲರೊಟ್ಟಿಗೆ ಅದನ್ನು ಸಂಭ್ರಮಿಸುವಂತಹ ಒಂದು ಭಾಗ್ಯ ದೊರಕಲಿ ಈ ಸಂದರ್ಭದಲ್ಲಿ ಹೇಳೋದು ಮಾತ್ರ. ಜನ್ಮದಿನ ಪ್ರತಿ ವರ್ಷವೂ ಬರ್ತದೆ, ಆದರೆ 75 ವರ್ಷಗಳನ್ನು ದೇವರು ಅನುಗ್ರಹಿಸಿದ್ದಾನೆ, ಬೇಕಾದಂಥ ಆರೋಗ್ಯವನ್ನು ಕೊಟ್ಟಿದ್ದಾರೆ. ನಾವಿಬ್ಬರು ಭಾಳ ಸಂತೋಷವಾಗಿ ಈ ಶಾಲೆಯನ್ನು 45 ವರ್ಷ ನೀರೆರೆದಿದ್ದೇನೆ ಅಷ್ಟೇ. ನನ್ನ ಕೆಲಸ ನೀರೆರೆಯುವಂಥ ಕೆಲಸ, ನೀರೆರೆದು ಅದು ಏನು ಬೆಳೆದಿದೆ ಅದು ಅವನು ಬೆಳೆಸಿದ್ದು. ನಡುವವನೊಬ್ಬ, ನೀರೆರೆಯುವವನೊಬ್ಬ, ಫಲ ಕೊಡಿಸುವವನೊಬ್ಬ. ಅದೇ ರೀತಿಯಲ್ಲಿ ನಾವು ಈ ಶಾಲೆ, ನಾನು ನಿನ್ನೆ ಒಂದು ಮಾತು ಹೇಳಿದೆ, ನನ್ನ ಮೂರು ಮಕ್ಕಳಲ್ಲಿ ಇದು ಮೂರನೇದು ಅಂತ. ಅಲ್ಲ ಅಲ್ಲ, ಮೊದಲನೇದು. 73ರಲ್ಲಿ ಮಗ, 75ರಲ್ಲಿ ಮಗಳು, 78ರಲ್ಲಿ ಶಾಲೆ, ಮೂರನೇದು. ಹಾಗಾಗಿ ಅದರಲ್ಲಿರುವಂಥ ಪ್ರೀತಿ, ಅದರ ಬೆಳವಣಿಗೆ, ಅದರ ಸೋಲು ಗೆಲುವುಗಳು ಎಲ್ಲ ನಮ್ಮದೇ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಸ್ವಾರ್ಥ ಏನಿಲ್ಲ ಇದರಲ್ಲಿ, ಯಾಕಂತೇಳಿದ್ರೆ ಇದನ್ನೇನು ಹೊತ್ಕೊಂಡು ನಾನು ಯಾರು ಹೋಗುವುದಿಲ್ಲ, ನಾನೇನು ಕೊಂಡೋಗುವುದಿಲ್ಲ ಇಲ್ಲಿಂದ. ನಾನು ಇರುವಷ್ಟು ಕಾಲ ಅದನ್ನು ದುಡಿಯುತ್ತೇನೆ ಹೇಳುವಂಥ ವಿಶ್ವಾಸ ನನಗಿದೆ. ದೇವರು ಆರೋಗ್ಯ ಕೊಟ್ಟರೆ, ಅವಕಾಶ ದೇವರು ಕೊಟ್ಟಿದ್ದಾನೆ, ಎಲ್ಲರ ಪ್ರಶಂಸೆಗಳು ಅದು ಅವನಿಗೆ ಸಲ್ಲುತ್ತದೆ. ಅದು ನಿನ್ನನ್ನು ಯಾರಾದರೂ ಹೊಗಳಿದರೆ ಅದೆಲ್ಲ ಅವನಿಗೆ ಸಲ್ಲುತ್ತದೆ ಅಂತ ಹೇಳೋದು ನಮ್ಮ ಬೈಬಲ್ ಹೇಳೋದು ಅಲ್ಲ. ಹಾಗಾಗಿ ನೀವೇನು ನನ್ನೊಟ್ಟಿಗೆ ಇಟ್ಟುವಂಥ ಪ್ರೀತಿ ಎಲ್ಲ ಅವನಿಗೆ ಸಲ್ಲುವುದದು. ನೀವೆಲ್ಲ ಬಂದಿದ್ದೀರಿ, ಬಹಳ ಸಂತೋಷ. ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಶುಭವನ್ನು ಹಾರೈಸ್ತಾ ಇದ್ದಾನೆ. ಥ್ಯಾಂಕ್ ಯು ವೆರಿ ಮಚ್. ನೆಸರ ಚಾನೆಲ್ನವರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಕಾಲಿರಿಸಿದ ತನ್ನ ಜೀವನದ ಅತ್ಯಂತ ಪ್ರಮುಖ ಘಟ್ಟ ವಿವಾಹ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್.
ಈ ಬ್ರಹ್ಮಚಾರಿಯ ಮನಸ್ಸನ್ನು ಕದ್ದು ಸಂಸಾರಿಯನ್ನಾಗಿಸಿದ ಬೆಡಗಿಯೇ ಶ್ರೀಮತಿ ಆನಿ ವರ್ಗೀಸ್. ಕೇರಳದ ಕೊಟ್ಟಾಯಂನ ಆಂಜಲಿ ಮುಟ್ಟಿಲ್ ಮನೆತನದ ಎಜೆ ವರ್ಕಿ ಮತ್ತು ಏಲಿಯಮ್ಮ ವರ್ಕಿ ದಂಪತಿಗಳ ಆರು ರತ್ನಗಳಲ್ಲಿ ಹಿರಿಯ ಮುದ್ದಿನ ಮಾಣಿಕ್ಯವೇ ಆನಿ ವರ್ಕಿ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪೂರೈಸಿದ ನಂತರ BCM ಕಾಲೇಜು ಕೊಟ್ಟಾಯಂ ಇಲ್ಲಿ BSc ಪದವಿಯನ್ನು ಗಳಿಸಿಕೊಂಡರು. ಮೌಂಟ್ ಕಾರ್ಮೆಲ್ ಕಾಲೇಜ್ ಕೊಟ್ಟಾಯಂನಲ್ಲಿ BEd ಪದವಿಯನ್ನು ಪೂರೈಸಿ ಹೋಲಿ ರೋಸರಿ ಕಾನ್ವೆಂಟ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಹೊನ್ನಾವರ್ನಲ್ಲಿ 1968 ಸೇವೆಗೆ ಸೇರಿದರು. ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯಿಂದ MA ಇನ್ ಸೋಷಿಯಾಲಜಿ, ಸಂಭ್ರಮಿಸಲು ನೆಪಗಳನ್ನೆಲ್ಲ ಬದಿಗಿಟ್ಟು ಬಂದ ಹಿರಿಯ ಕಿರಿಯ ಮನಸ್ಸುಗಳೇ ಪೂಜ್ಯ ಗುರುವೃಂದದವರೇ, ಬದುಕಿನ ಎಲ್ಲ ಉತ್ಸಾಹಗಳಿಗೆ ಸ್ಫೂರ್ತಿಯಾಗಿ ಸಾಕ್ಷಿ ಪ್ರಜ್ಞೆಯಾಗಿ ನಿಂತ ಅತ್ಯಂತ ಮಹತ್ವದ ಅಡಿಗಲ್ಲಾದ ಸಂತ ಜಾರ್ಜನ್ವ ಅನುಭೂತಿಯ ದಿವ್ಯತೆಯನ್ನು ಸ್ಮರಿಸುತ್ತಾ ಈ ದಿನದ ಅವಿಸ್ಮರಣೀಯತೆಗೆ ಸಾಕ್ಷಿಯಾಗಲಿರುವ ತಮ್ಮೆಲ್ಲರಿಗೂ ಕೂಡ ಆಂತರ್ಯದ ವಂದನೆಗಳು. ಅದೊಂದು ಊರು, ಅಸ್ತಿತ್ವವೇ ಇಲ್ಲದಂತೆ ಅಭಿವೃದ್ಧಿಯ ನೆಲೆಯಲ್ಲಿ ಶೂನ್ಯತೆಯೇ ಆವರಿಸಿಕೊಂಡಿದ್ದ ಗ್ರಾಮ. ಅಲ್ಲಿದ್ದದ್ದು ಒಂದೆರಡು ಅಂಗಡಿಗಳು. ಅಂದು 1978 ಜೂನ್ 1 ನೆಲ್ಯಾಡಿ ಸಂತೆಕಟ್ಟೆಯ ಹತ್ತಿರವಿರುವ ಶ್ರೀ ಪಾಚಪ್ಪ ಶೆಟ್ಟಿ ಅವರ ಕಟ್ಟಡಕ್ಕೊಂದು ಬೆಳಕಿನ ಪ್ರವೇಶ. ಪರಿಶ್ರಮದ ಪ್ರಾರ್ಥನೆಗೆ ಸಂತ ಜಾರ್ಜರೇ ಬೆನ್ನೆಲುಬಾಗಿ ನಿಂತು ವಂದನೀಯ ಬಿಷಪ್ಪರಾಗಿರುವ ಪೋಲಿಕಾರ್ಪಸ್ ಅವರಿಂದ ಸ್ಥಾಪಿಸಲ್ಪಟ್ಟ ಈ ವಿದ್ಯಾಸಂಸ್ಥೆ ಈ ಊರಿನ ಅದೃಷ್ಟವನ್ನೇ ಬದಲಾಯಿಸಿತು. ಸಾವಿರಾರು ಸಾಧಕರನ್ನು ನಾಡಿಗರ್ಪಿಸಿದ ಪ್ರೇರಕರಾದ ಶ್ರೀ ಅಬ್ರಹಂ ವರ್ಗೀಸ್ ಮತ್ತು ಆನಿ ಮೇಡಮ್ ಅವರ ಜೊತೆಗಿದ್ದ ಗುರು ಬಳಗವೆಲ್ಲ ಒಂದಾಗಿ ಬೆಳೆಸಿದ ಈ ಸೂರಿನಡಿಯಲ್ಲಿ ಮತ್ತೆ ಜೊತೆ ಸೇರುವ ಸೌಭಾಗ್ಯ. ನೆರೆದಿರುವ ಎಲ್ಲ ಗುರುಮನಸ್ಸುಗಳಿಗೆ ಗೌರವದ ನಮನಗಳನ್ನು ಸಲ್ಲಿಸುತ್ತಾ ನೆಪವೊಂದು ನನಸಾಗಿ ಸಂಭ್ರಮಕ್ಕೆ ಜೊತೆಯಾಗುತ್ತಿರುವ ಈ ಕ್ಷಣವನ್ನು ತಮ್ಮದಾಗಿಸಿಕೊಳ್ಳಲು ಆಗಮಿಸಿದ ಸರ್ವರನ್ನು ಅತ್ಯಂತ ಪ್ರೀತಿಯಿಂದ ಪೂರ್ವ ವಿದ್ಯಾರ್ಥಿ ಸಂಘದ ನೆಲೆಯಲ್ಲಿ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಅದೇ ನಗುಮೊಗದೊಂದಿಗೆ ಸಂತಸವನ್ನೇ ಹಂಚುತ್ತಾ ಬೆಳೆಸಿದ ಸಾರ್ಥಕ ಮನಸ್ಸು ತನ್ನ 75ರ ಈ ಸಂಭ್ರಮದ ವೇದಿಕೆಗೆ ಆಗಮಿಸಲಿದ್ದಾರೆ. ಜ್ಞಾನ ಜ್ಯೋತಿಯನ್ನು ಬೆಳಗಿದ ಹೃದಯದ ಸ್ಪರ್ಶದಿಂದ ಈಗ ಜ್ಞಾನದ ಬೆಳಕು ಹರಡಲಿದೆ. ದೀಪ ಪ್ರಜ್ವಲನೆಯೊಂದಿಗೆ ಈ ಸುಂದರ ಸಮಾರಂಭಕ್ಕೆ ಚಾಲನೆ ನೀಡಲಿದ್ದಾರೆ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಅಬ್ರಹಂ ವರ್ಗೀಸ್ ಸರ್. ಇವರು ಹಲೋ ಆತ್ಮೀಯರೇ, ದಯಮಾಡಿ ತಾವೆಲ್ಲರೂ ಆಸನಗಳಲ್ಲಿ ಆಸೀನರಾಗಬೇಕು. ದಯಮಾಡಿ ಅಲ್ಲಿ ನಿಂತವರೆಲ್ಲ ನಮ್ಮೆಲ್ಲ ಆತ್ಮೀಯರು ದಯಮಾಡಿ ಮುಂದೆ ಬನ್ನಿ. ಮುಂದೆ ಆಸನಗಳು ಖಾಲಿ ಇದೆ. ನಮ್ಮ ಗುರುಗಳಿಗಾಗಲೇ ಹೇಳ್ತಾ ಇದ್ದಾರೆ, ದಯಮಾಡಿ ಎಲ್ಲ ನಮ್ಮ ಪೂರ್ವ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸನಗಳನ್ನು ಸ್ವೀಕರಿಸಬೇಕು. ಹಿಂದೆ ಕೂತವರು ದಯಮಾಡಿ ಮುಂದಕ್ಕೆ ಬನ್ನಿ.
ದಯಮಾಡಿ ಎಲ್ಲರೂ. ಸ್ನೇಹಿತರೆ, ಬಹಳ ಸುಂದರವಾದಂತಹ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಬಹುಶಃ ನಮ್ಮ ಜೊತೆ ಕೂತಂತಹ ಕ್ಲಾಸ್ಮೇಟ್ನ ಗುರುತು ಕೆಲವು ಸಲ ನಮಗೆ ಸಿಗಲಿಕ್ಕಿಲ್ಲ. ಯಾಕೆ ಅಂತೇಳಿದ್ರೆ ಬಹಳಷ್ಟು ಬದಲಾವಣೆ ಆಗಿದ್ದಾವೆ. ಈಗಾಗಲೇ ನಾನು ಹೇಳಿದೆ, ಅಲ್ಲಿ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾನ್ಯರನ್ನು ದೀಪ ಪ್ರಜ್ವಲನೆಗಾಗಿ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಬದುಕನ್ನು ಬೆಳಗಿದಂತಹ ನಾವೆಲ್ಲರೂ ಬಂದದ್ದು ಹೌದು. ಅವರ ಆಶೀರ್ವಾದದಿಂದ ನಾವೆಲ್ಲ ಎತ್ತರ ಎತ್ತರಕ್ಕೆ ಬೆಳೆದದ್ದು ಹೌದು. ಇನ್ನಷ್ಟು ಆಶೀರ್ವಾದಗಳನ್ನು, ಪ್ರೀತಿಯನ್ನು ನಮ್ಮದಾಗಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಅಣಿಯಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಈ ಶುಭ ಸಂದರ್ಭದಲ್ಲಿ ಎದ್ದು ನಿಂತುಕೊಂಡು ಪೂಜ್ಯರ ಆಶೀರ್ವಾದವನ್ನು ಬೇಡುವ ಅಂತ ಹೇಳುತ್ತಾ ನೂರು ಕಾಲ ಮತ್ತಷ್ಟು ಸಂತೋಷದಿಂದ ಸಂಭ್ರಮದಿಂದ ಅನುಗ್ರಹಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ದೀಪವನ್ನು ಬೆಳಗಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಈ ವಿದ್ಯಾಸಂಸ್ಥೆಯಲ್ಲಿ ಕಾಲಿಟ್ಟ ದಿನದಿಂದ ಕತ್ತಲಾವರಿಸಿದ್ದ ನಮ್ಮ ಬಾಳು ಬೆಳಕಾಗಿದೆ. ಅಜ್ಞಾನವೇ ತುಂಬಿಕೊಂಡಿದ್ದ ಮನಕ್ಕೆ ಜ್ಞಾನದ ಬೆಳಕೊಂದು ಸದ್ದಿಲ್ಲದೆ ಸಂಚಲನವಾಗಿದೆ. ಮತ್ತೊಮ್ಮೆ ಮಗದೊಮ್ಮೆ ಈ ಸಂತ ಜಾರ್ಜಿನ ಮಡಿಲಲ್ಲಿ ಮಗುವಾಗುವ ಆಸೆ ಎನ್ನುವ ಎಲ್ಲರ ಆಂತರ್ಯದ ಆಶಯ ಕೂಡ ಹೌದು. ಇಂದಿನ ಈ ಸ್ನೇಹ ಕಾರ್ಯಕ್ರಮದ ವೇದಿಕೆಗೆ ಪೂಜ್ಯ ಗುರುಗಳು ಅಬ್ರಹಂ ವರ್ಗೀಸ್ ಸರ್ ಹಾಗೂ ಆನಿ ಮೇಡಮ್ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಪ್ರಾರ್ಥನೆಯ ಹಿಂದೆ ಇರುವಂತಹ ಶಕ್ತಿ ನಮಗೆ ಬೆಳಕು ತೋರಿ ಮುನ್ನಡೆಸಿದೆ. ನಾವು ನೀವೆಲ್ಲರೂ ಈ ಪ್ರಾರ್ಥನೆಯೊಂದಿಗೆ ನಮ್ಮನ್ನು ಮರೆತು ಹೊಸ ಪುಳಕವನ್ನು ಅನುಭವಿಸಿದ್ದೇವೆ. ಆತ್ಮೀಯರೇ, ಅದೇ ಪ್ರಾರ್ಥನೆ ರಾಗ ತಾಳಗಳನ್ನು ಮೀರಿದ ಅಂತರ್ಭಾವವೊಂದು ನಮ್ಮೆಲ್ಲರನ್ನು ಮತ್ತೆ ಜೋಡಿಸುತ್ತಿದೆ. ಜೊತೆಯಾಗೋಣ ಜಗತ ಜನಕನನ್ನು ಪ್ರಾರ್ಥಿಸಲು ನಡೆಸಿಕೊಡಲಿದ್ದಾರೆ ಈ ಸಂಸ್ಥೆ ಉಪನ್ಯಾಸಕರಾದ ಪೂರ್ವ ವಿದ್ಯಾರ್ಥಿ ವಿಶ್ವನಾಥ್ ಸರ್ ಇವರು. ಎಲ್ಲರೂ ಎದ್ದು ನಿಂತು ಜಗದ ಜನಕನ ಸ್ಮರಣೆಗೆ ಸಹಕರಿಸೋಣ. ಅಟೆನ್ಷನ್. ಜಗದ ಜನಕ ನಮಗೆ ಬೆಳಕ ತೋರು ಕರುಣಿಯೇ, ಭಕ್ತಿಯಿಂದ ಬೇಡುತ್ತಿಹೆವು ದಾರಿ ಕಾಣದೆ. ಜಗದ ಜನಕ ನಮಗೆ ಬೆಳಕ ತೋರು ಕರುಣಿಯೇ, ಭಕ್ತಿಯಿಂದ ಬೇಡುತ್ತಿಹೆವು ದಾರಿ ಕಾಣದೆ. ಮನವ ಸೆಳೆವ ಮಾಯೆಯೊಳಗೆ ಎನ್ನ ಕೆಡಹದೆ, ಜನುಮ ಸಫಲವಾಗುವಂತೆ ನಡೆಸು ಕೆಡಿಸದೆ. ಮತಿಗೆ ಕವಿದ ಮೋಹ ತಮವ ಕಳೆಯಲಾರೆಯ, ಹಿತದ ನಡೆಯ ನುಡಿಯ ಕಲಿವ ಪಥವ ತೋರೆಯ. ಮನವು ಮಾತು ಕೃತಿಯು ನಮ್ಮ ದಿರಲಿ ನಿರ್ಮಲ, ವಿನಯಶೀಲ ನಿಯಮ ಕಲಿಸಿ ನೀಡು ಗುಣಫಲ. ಜಗದ ಜನಕ ನಮಗೆ ಬೆಳಕ ತೋರು ಕರುಣಿಯೇ, ಭಕ್ತಿಯಿಂದ ಬೇಡುತ್ತಿಹೆವು ದಾರಿ ಕಾಣದೆ. ಜಗದ ಜನಕ ನಮಗೆ ಬೆಳಕ ತೋರು ಕರುಣಿಯೇ, ತೋರು ಕರುಣಿಯೇ, ತೋರು ಕರುಣಿಯೇ. ಇಲ್ಲಿ ಕಲಿತ
ಅದೇ ವಿನಯಶೀಲತೆಯೊಂದಿಗೆ ಮತ್ತೊಮ್ಮೆ ಜಗದ ಜನಕನಿಗೆ ತಲೆಬಾಗಿದ ಎಲ್ಲ ಹಿರಿಯ ಕಿರಿಯರನ್ನು ನೆನಪಿಸಿಕೊಳ್ತಾ, ಆತ್ಮೀಯರೇ, ನೆನಪೊಂದು ಪುಳಕ, ಅಂತಃಸತ್ವದಿಂದ ಮುಗಿದು ಬಂದ ಜೀವಾಮೃತ, ನೆರೆದಿರುವ ಎಲ್ಲರಿಗೂ ಆಂತರ್ಯದ ಶುಭ ಹಾರೈಕೆಗಾಗಿ ನಮ್ಮ ಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಇಸ್ಮಾಯಿಲ್ ಸರ್ ಇವರು. ಪೂರ್ವ ವಿದ್ಯಾರ್ಥಿ ಸಮ್ಮೇಳನ ಹಾಗೂ ಪೂಜ್ಯ ಸಂಚಾಲಕರ 75ನೇ ವರ್ಷದ ಜನ್ಮದಿನಾಚರಣೆ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಶ್ರೀ ಅಬ್ರಾಹ್ಮ್ ವರ್ಗೀಸ್ ಸರ್ ಹಾಗೂ ಆನಿಮೇಡ ಅವರವರ ಆಶೀರ್ವಾದವನ್ನು ಪಡ್ಕೊಳ್ತಾ, ಅದೇ ರೀತಿ ನಮಗೆ ಕಲಿಸಿದಂಥ ಈ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗುರುಹಿರಿಯರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಮೊತ್ತ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಸಂತ ಜಾರ್ಜ್ ವಿದ್ಯಾಸಂಸ್ಥೆ ಸ್ಥಾಪನೆಯಾಗಿ ಇವತ್ತು 45ನೇ ವರ್ಷ ಆಗಿದೆ. 45 ವರ್ಷದಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ನೀಡಿದಂಥ ಒಂದು ಸಂಸ್ಥೆಯಾಗಿದೆ ನಮ್ಮ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜ್. ಈ ಸಂಸ್ಥೆಯ ಸ್ಥಾಪಕರು, ಸಂಚಾಲಕರು, ಮುಖ್ಯೋಪಾಧ್ಯಾಯರಾಗಿಯೂ, ಪ್ರಾಂಶುಪಾಲರಾಗಿಯೂ, ಸ್ಥಾಪಕ ಕಾರ್ಯದರ್ಶಿಯಾಗಿಯೂ ಬೇರೆ ಬೇರೆ ಹುದ್ದೆಗಳನ್ನು ನಿರ್ವಹಿಸಿ ಒಟ್ಟಿನಲ್ಲಿ ಈ ಸಂಸ್ಥೆಯನ್ನು ಇಲ್ಲಿಯವರೆಗೆ ನಡೆಸಿಕೊಂಡು ಬಂದಂಥ ಪೂಜ್ಯ ಸಂಚಾಲಕರನ್ನು ಪೂರ್ವ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದಿಸಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ಸಂಚಾಲಕರು ಹೇಳುವ ಹಾಗೆ ಅವರಿಗೆ ನಾವು ನೀವೆಲ್ಲ ತಿಳ್ಕೊಂಡ ಹಾಗೆ ಇಬ್ಬರು ಮಕ್ಕಳು ಅಂತ ನಾವೆಲ್ಲ ಭಾವಿಸಿದ್ದೇವೆ. ಬಹುಶಃ ಅವರ ಮಾತಿನಲ್ಲಿ ನಾವು ಇದು ಇನ್ನೂ ಕೂಡ ಒಬ್ಬ ಮಗ ಅವರಿಗೆ ಇದೆ ಅನ್ನೋದನ್ನು ಅವರು ಈಗಾಗಲೇ ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ. ಮೊದಲನೇ ಮಗ ಡಾಕ್ಟರ್ ಅಭಿಜಿತ್ ಆದರೆ, ಎರಡನೇ ಮಗಳು ಬಿಂದು ಆಗಿದ್ದಾರೆ, ಮೂರನೇ ಮಗ ಆಗಿದ್ದಾರೆ ಈ ಸಂತ ಜಾರ್ಜ್ ವಿದ್ಯಾಸಂಸ್ಥೆ. ಈ ಸಂಸ್ಥೆಯನ್ನು ಆ ಎರಡು ಮಕ್ಕಳಿಗೆ ಕೊಡುವ ಪ್ರೀತಿ ವಾತ್ಸಲ್ಯಕ್ಕಿಂತ ಜಾಸ್ತಿಯಾಗಿ ಈ ಒಂದು ಸಂಸ್ಥೆಯನ್ನು ಅವರು ಕಟ್ಟಿ ಬೆಳೆಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ. ಯಾಕೆಂದರೆ ಮಕ್ಕಳಿಗೆ ಕೊಡುವ ಪ್ರೀತಿಯನ್ನು, ವಾತ್ಸಲ್ಯವನ್ನು ಅವರು ಅವರು ಹೊನ್ನಾವರದಲ್ಲಿದ್ದಾಗ ಅವರನ್ನು ಅಲ್ಲಿಯೇ ಬಿಟ್ಟು ಇಲ್ಲಿ ಬಂದು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದರಿಂದ ಇವತ್ತು ನೂರಾರು ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಬೆಳಕಾಗುವಂಥ ಒಂದು ಅವಕಾಶ ಈ ಸಂಸ್ಥೆಯಿಂದ ಆಗಿದೆ. ಅದಕ್ಕೆ ದ್ಯೋತಕವಾಗಿಯೇ ಇವತ್ತೊಂದು ಸಣ್ಣ ಸಮಯದಲ್ಲಿ ನಿಮ್ಮನ್ನೆಲ್ಲ ಕರೆದಾಗ ದೂರ ದೂರದಿಂದ ನೀವೆಲ್ಲ ಬೇರೆ ಬೇರೆ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿರುವಂಥ ನೀವುಗಳಾಗಿದ್ದೀರಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಿ. ಮೊತ್ತ ಮೊದಲಿಗೆ ದೂರ ದೂರದಿಂದ ಬಂದಂಥ ಎಲ್ಲ ನಮ್ಮ ಪೂರ್ವ ವಿದ್ಯಾರ್ಥಿಗಳನ್ನು ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘದ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಈ ಒಂದು ಸಂಸ್ಥೆಯ ಸ್ಥಾಪಕರು, ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಅಥವಾ ಎಲ್ಲವೂ ಆಗಿದ್ದಂಥ ನಮ್ಮ ಸಂಚಾಲಕರ 75ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಇವತ್ತು ನಾವು 75ನೇ ವರ್ಷದ ಆಚರಣೆಯನ್ನು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನಾನು ಬೇಡಿಕೊಳ್ಳುವುದಿಷ್ಟೇ, 100 ವರ್ಷವನ್ನು ಕೂಡ ಇದೇ ರೀತಿ ಇದೇ ವೇದಿಕೆಯಲ್ಲಿ ನಾವೆಲ್ಲ ಸೇರಿ ಆಚರಿಸುವಂಥ ಒಂದು ಸೌಭಾಗ್ಯವನ್ನು ದೇವರು ಕಲ್ಪಿಸಲಿ ಅಂತ ಹೇಳಿಕೊಂಡು ಮೊತ್ತ ಮೊದಲಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ನಮ್ಮ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಒಪ್ಪಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲ ಪೂರ್ವ ವಿದ್ಯಾರ್ಥಿಗಳ ಪರವಾಗಿ ನಾನು ತುಂಬ ಗೌರವದಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ನಮ್ಮ ಶಾಲೆಯ ನಮಗೆಲ್ಲರಿಗೂ ಶಿಕ್ಷಣವನ್ನು ನೀಡಿದಂಥ, ಮಾತ್ರವಲ್ಲದೆ ನಿವೃತ್ತ ಶಿಕ್ಷಕಿಯೂ ಆಗಿರತಕ್ಕಂಥ ನಮ್ಮ ಅಬ್ರಾಹ್ಮ್ ವರ್ಗೀಸ್ ಸರ್ ಅವರ ಎಲ್ಲ ವಿಚಾರದಲ್ಲಿ ಸಹಭಾಗಿತ್ವವನ್ನು ಕೊಟ್ಟಂಥ ನಮ್ಮ ನೆಚ್ಚಿನ ಮೇಡಮ್ ಆನಿ ವರ್ಗೀಸ್ ಮೇಡಮ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ದೇವರು ಆಯುರ ಆರೋಗ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಪೂರ್ವ ವಿದ್ಯಾರ್ಥಿ ರೆವರೆಂಡ್ ಫಾದರ್ ಸನ್ನಿ ಫಾದರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಹನಿ ಫಾದರ್ ಅವರು, ನಮ್ಮ ಬಿಷಪ್ ಪೋಲಿಕಾರ್ಪಸ್ ಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ ಹನಿ ರೆವರೆಂಡ್ ಫಾದರ್ ಹನಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ನಮ್ಮ ಸಂಸ್ಥೆಯ ಜನಪ್ರತಿನಿಧಿಗಳಲ್ಲಿ ಅತ್ಯಂತ ಎತ್ತರಕ್ಕೆ ಮುಟ್ಟಿದವರು ಶ್ರೀಯುತ ಪಿ ಪಿ ವರ್ಗೀಸ್ ಮತ್ತು ಸರ್ವತೋಮಗೌಡರು, ಅದೇ ರೀತಿ ನನ್ನ ತಮ್ಮ ಮಂಜೇಶ್ವರ ತಾಲೂಕು ಪಂಚಾಯತ್ ಸದಸ್ಯರಾಗಿರುವಂಥ ಅಬ್ದುಲ್ ಹಮೀದ್, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂಥ ಜಯಾನಂದ ಬಂಟ್ರಿಯಾಲ್, ನಮ್ಮ ಪಂಚಾಯತಿನ ಸದಸ್ಯರುಗಳಾದಂಥ ಸಲಾಂ ಇಕ್ಬಾಲ್, ಅದೇ ರೀತಿ ತುಂಬ ಮಂದಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಜನಪ್ರತಿನಿಧಿಗಳು ಬಂದಿದ್ದೀರಿ, ಎಲ್ಲರೂ ನಮ್ಮ ಸಂಸ್ಥೆಯ ಪೂರ್ವ ವಿದ್ಯಾರ್ಥಿಗಳು, ನಿಮ್ಮನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಚಾಲಕರೊಟ್ಟಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರ ತಮ್ಮಂದಿರಾಗಿ ತಂಗಿಯಂದಿರಾಗಿ ಕೆಲಸ ಮಾಡಿದಂಥ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ವೆಂಕಟರಮಣ ಸರ್ ಇದ್ದಾರೆ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಗಣಿತ ಅಧ್ಯಾಪಕರು, ನಮ್ಮೆಲ್ಲರನ್ನು ಒಂದು ಒಳ್ಳೆ ರೀತಿಯ ಮಾರ್ಗದರ್ಶನ ಮಾಡಿ ನಮ್ಮನ್ನು ಮುಂದಕ್ಕೆ ತಂದಲ್ಲಿ ಅವರ ಪಾತ್ರವು ಕೂಡ ಇದೆ. ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ರವೀಂದ್ರ ಸರ್, ನಿಮ್ಮನ್ನು ಕೂಡ ತುಂಬ ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಿವೃತ್ತ ಮುಖ್ಯ ಗುರುಗಳಾಗಿದ್ದಂಥ ನಾನು 8ನೇ ತರಗತಿಯಲ್ಲಿ ಸೇರುವಾಗ ಅವರು ಕೂಡ ಅಲ್ಲಿ ಇಲ್ಲಿ ಬಂದು ಸೇರಿದಂಥ ನಮ್ಮ ನೆಚ್ಚಿನ ಶಿಕ್ಷಕಿ ಸರೋಜ ಕುಮಾರಿ ಮೇಡಮ್ ಅವರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಸಮಾಜ ಸಬ್ಜೆಕ್ಟ್ ವಿಷಯವನ್ನು ಕಲಿಸಿದಂಥ ನಮ್ಮ ವೆಂಕಟರಮಣ ಮಾಸ್ಟರ್ ಅವರ ಧರ್ಮಪತ್ನಿ ಶ್ರೀಮತಿ ಸುಲೋಚನಾ ಮೇಡಮ್ ಅವರಿದ್ದಾರೆ, ನಿಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಇಂಗ್ಲೀಷ್ ಅಧ್ಯಾಪಕರಾಗಿ ಕೆಲಸ ಮಾಡಿ ಅನಂತರ ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಹೊಂದಿ ಬಹುಶಃ ಒಬ್ಬ ವ್ಯಕ್ತಿ 4 ಹುದ್ದೆಯನ್ನು ಏಕಕಾಲದಲ್ಲಿ ನಿರ್ವಹಿಸಿದ ಒಬ್ಬ ವ್ಯಕ್ತಿ ನಮ್ಮ ಸಂಸ್ಥೆ ಹೆಮ್ಮೆಯ ಆಂಗ್ಲ ಮಾಧ್ಯಮ ಉಪನ್ಯಾಸಕರಾದಂಥ ಚಂದ್ರಶೇಖರ್ ಪೆರಾಳ್ರವರು. ಇವತ್ತು ನಿವೃತ್ತರಾದರೂ ಕೂಡ ಸುಳ್ಯ ತಾಲೂಕು ಪರಿಷತ್ ಕನ್ನಡ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದೈಹಿಕ ಶಿಕ್ಷಕರಾಗಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನು ಕೊಂಡೊಯ್ದಂಥ ಸಾಧಕರಾಗಿರುವಂಥ ಶ್ರೀಯುತ ಉಲಾನಂದ್ ಸರ್, ತಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಡ್ರಾಯಿಂಗ್ ಮಾಸ್ಟರ್ ಅವರು ನಿವೃತ್ತರಾಗುವಾಗ ನಾನೊಂದು ಮಾತನ್ನು ಹೇಳಿದ್ದಾರೆ, ನೀವೇ ಸ್ಥಾಪಕ ಡ್ರಾಯಿಂಗ್ ಮಾಸ್ಟರ್, ನೀವೇ ಕೊನೆಯ ಡ್ರಾಯಿಂಗ್ ಮಾಸ್ಟರ್, ಯಾಕಂದರೆ ಆನಂತರ ಆ ಹುದ್ದೆಯ ಬಡ್ತಿ ಆ ಹುದ್ದೆಯ ಪೋಸ್ಟಿಂಗ್ ಇಲ್ಲ. ಆ ರೀತಿ ನಮ್ಮ ಡ್ರಾಯಿಂಗ್ ಮಾಸ್ಟರ್ ಇನ್ನು ಯಾವ ಕಾಲಕ್ಕೂ ಕೂಡ ನಮ್ಮ ಶಾಲೆಯ ನೀವು ಡ್ರಾಯಿಂಗ್ ಮಾಸ್ಟರಿಯಾಗಿ ಇದ್ದೀರಿ, ನೀವು ಕೂಡ ಪೋಲಿಸ್ ಸರ್ ನೀವು ಬಂದಿದ್ದೀರಿ, ನಿಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಧ್ಯಾಪಕರಿಗೆ ಸಮಾನಾಗಿ ಶಾಲೆಯ ಸಿಬ್ಬಂದಿಯಾಗಿ ಕೆಲಸ ಮಾಡಿದಂಥ ಕೆ ಸಿ ಮ್ಯಾಥ್ಯೂ ಅವರು ಬಂದಿದ್ದಾರೆ, ತಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬೆಲಿಯಪ್ಪನ್ನ ಅವರು ಬಂದಿದ್ದಾರೆ, ನಿಮ್ಮನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೋಸಪ್ಪನ್ನ ಬಂದಿದ್ದೀರಿ, ತಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಾಧವನ್ನ ಬಂದಿದ್ದೀರಿ, ನಿಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕನ್ನಡ ಪಂಡಿತರು ಬಹುಶಃ ಅವರು ನಮ್ಮ ಅಡಿಗೆಯ ಕೆಲಸದಲ್ಲಿ ತನ್ನ ತೊಡಗಿಸಿಕೊಂಡಿದ್ದಾರೆ. ಅವರು ಕಾಲೇಜಲ್ಲಿ ಇರುವಾಗ NSS ಆಫೀಸರ್ ಆಗಿದ್ದಾಗ ಕೂಡ ಆ ಒಂದು ಹುದ್ದೆಯಲ್ಲಿ ಅತ್ಯಂತ ಅನುಭವಸ್ಥರಾಗಿರೋದ್ರಿಂದ ಅವರು ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ದೂರ ಇದ್ದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಮುಖ್ಯ ಪ್ರಾಂಶುಪಾಲರಾದಂಥ ಏಲಿಯಾಸ್ ಸರ್ ಅವರನ್ನು, ಹರಿಪ್ರಸಾದ್ ಸರ್ ಅವರನ್ನು, MI ಥಾಮಸ್ ಅವರನ್ನು ಮತ್ತು ಎಲ್ಲ ಗೌರವಾನ್ವಿತ ಅಧ್ಯಾಪಕರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ದೂರ ದೂರದಿಂದ ಬಂದಂಥ ಅದರಲ್ಲಿ ವಿಶೇಷವಾಗಿ ಪ್ರಥಮ ಬ್ಯಾಚಿನ ನಮ್ಮ ವಿದ್ಯಾರ್ಥಿಗಳು, ಯಾಕೆಂದರೆ ಅವರು ಇಲ್ಲಿ ಪ್ರಥಮ ಬ್ಯಾಚ್ ಇಲ್ಲಿ ಮಕ್ಕಳು ಸಿಗದೇ ಇದ್ದಿದ್ದರೆ ಈ ಸಂಸ್ಥೆ ಇಲ್ಲಿಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಪ್ರಥಮ ಬ್ಯಾಚಿನ 8ನೇ ತರಗತಿಯ 28 ಮಂದಿ ವಿದ್ಯಾರ್ಥಿಗಳನ್ನು ಕೂಡ ನಾನು ವಿಶೇಷವಾಗಿ ಗೌರವಿಸ್ತೇನೆ, ಅಭಿನಂದಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದ ನೇಸರ ಚಾನೆಲ್ನವರಿದ್ದಾರೆ, ಸುದ್ದಿ ಮಾಧ್ಯಮದವರಿದ್ದಾರೆ, ನಿಮ್ಮನ್ನು ಕೂಡ ನಾನು ವಿಶೇಷವಾಗಿ ಸ್ವಾಗತಿಸುತ್ತಾ ಮತ್ತು ಇಲ್ಲಿ ಬಂದಂಥ ನೀವುಗಳು 100 ಮಂದಿ ಬಹುಶಃ 1,000 ಮಂದಿಗೆ ಸಮಾನರಾಗಿದ್ದೀರಿ. ಯಾಕಂದರೆ ನಿಮ್ಮ ಸ್ಥಾನಮಾನ, ನೀವು ಮಾಡ್ತಿರ್ತಕ್ಕಂಥ ಕೆಲಸ ಅತ್ಯಂತ ಉನ್ನತವಾದ್ದು. ನಿಮ್ಮ ಬಿಡುವಿಲ್ಲದ ಸಮಯವನ್ನು ಇಲ್ಲಿ ತಾವು ಬಿಡುವು ಮಾಡಿಕೊಂಡು ನಮ್ಮ ಸಂಚಾಲಕರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಲ್ಲ, ಅದಕ್ಕಾಗಿ ನಾನು ಮೊತ್ತ ಮೊದಲಿಗೆ ನಿಮಗೆ ಸ್ವಾಗತ ಮಾಡಿದ್ದೇನೆ. ಇನ್ನೊಮ್ಮೆ ಕೂಡ ನಿಮ್ಮನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸೈಂಟ್ ಜಾರ್ಜ್. ಹೂ ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ, ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ. ಆತ್ಮೀಯರೇ, ನಾನು ತೇಜಸ್ವಿ ಅಂಬೆಕಲ್ಲು, ಸಂತ ಜಾರ್ಜ್ನ ಮಡಿಲಲ್ಲಿ ಬೆಳೆದ 2002 ಇಸವಿಯ SSLC ವಿದ್ಯಾರ್ಥಿನಿ. ಎಷ್ಟೊಂದು ಆಪ್ತತೆ ಆ ದನಿಗಳಲ್ಲಿ, ಎಷ್ಟೊಂದು ಮಮತೆ ಆ ಸ್ಪರ್ಶದಲ್ಲಿ. ಮಕ್ಕಳನ್ನು ಕಂಡು ಕುಳಿತಲ್ಲಿಂದಲೇ ಕಣ್ತುಂಬಿಕೊಳ್ಳುತ್ತಿರುವ ನಮ್ಮ ಪೂಜ್ಯ ಸಂಚಾಲಕರಿಗಿಂದು 75 ಸಾರ್ಥಕ ಸಂಭ್ರಮ. ನಮ್ಮೆಲ್ಲರ ಆಂತರ್ಯದ ಭಾವಗಳಿಗೆ ಅಕ್ಷರ ರೂಪ ನೀಡಿದ ಶ್ರೀ ವಿಶ್ವನಾಥ್ ಸರ್ ಅವರ
ಸಮೃದ್ಧ ಸಾಹಿತ್ಯಕ್ಕೆ ಅಕ್ಕರೆಯ ಅಭಿಮಾನದ ದನಿ ಈ ಸಂಸ್ಥೆಯ ಪೂರ್ವ ವಿದ್ಯಾರ್ಥಿ, ಪ್ರಸ್ತುತ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿರುವ ಮನೋಜ್ ಇವರು. ಅವರ ಆಶೀರ್ವಾದವನ್ನು ಬೇಡಬೇಕು ಅಂತ ಆ ಎಲ್ಲ ಭಾವಗಳನ್ನು ಕೂಡ ತಮ್ಮ ಪದಗಳಲ್ಲಿ ಹಿಡಿದಿಟ್ಟು ನಮ್ಮ ಅಷ್ಟೂ ಸಂತ ಜಾರ್ಜಿನ ವಿದ್ಯಾರ್ಥಿಗಳ ಮನಸ್ಸುಗಳಿಗೆ ಒಂದು ಕವಿತೆಯ ರೂಪವನ್ನು ಕೊಟ್ಟು ಅದರ ಸಾರ್ಥಕತೆಯನ್ನು ಮೆರೆದವರು ವಿಶ್ವನಾಥ್ ಶೆಟ್ಟಿ, ನಮ್ಮೆಲ್ಲರ ಪೂರ್ವ ವಿದ್ಯಾರ್ಥಿ. ಆ ಸಾರ್ಥಕದ ಸಾಲುಗಳಿಗೆ ಜೀವ ತುಂಬುವ ಕೆಲಸವನ್ನು ಮನೋಜ್ ರೈ ಅವರು, ಈ ನಮ್ಮ ಅಬ್ರಹಾಂ ಸರ್ರ ಪ್ರೀತಿಯ ಪಿಳ್ಳಂಗೋವಿ ಅವರ ಧ್ವನಿಯಲ್ಲಿ ನಮ್ಮೆಲ್ಲರ ಶುಭಾಶಯಗಳನ್ನು ದಾಟಿಸ್ಲಿಕ್ಕಿದ್ದಾರೆ ಶ್ರೀಯುತ ಮನೋಜ್ ರೈ ಸರ್ ಅವರು. ಥ್ಯಾಂಕ್ ಯು ಸರ್. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಮನೋಜ್ ರೈ ನೆಲ್ಯಾಡಿ. ಭಾಳ ಖುಷಿಯಾಗ್ತಾ ಇದೆ ನನಗೆ. ನಾನು ನೇರವಾಗಿ ಹಾಡನ್ನು ಪ್ರಾರಂಭಿಸೋ ಮೊದಲು, ಆಮೇಲೆ ಅವಕಾಶ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಒಂದು ಎರಡು ಮಾತನ್ನು ಇವಾಗಲೇ ಆಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಈ ದಿನ ಅಥವಾ ನನಗೆ ಆವಾಗಲೇ ನಮ್ಮ ಪ್ರಾರ್ಥನೆ ಹೇಳುವಾಗಲೇ ಒಮ್ಮೆ ನನ್ನ ಕಣ್ಮುಂದೆ ನನ್ನ ತರಗತಿಗಳು ಬೆಳಗ್ಗೆ ಪ್ರಾರ್ಥನೆಯ ಸಮಯ ನನಗೆ ನೆನಪು ಬಂತು ಆಮೇಲೆ. ಯಾಕಂತೇಳಿದ್ರೆ ನಾವೊಂದು 4-5 ಜನರ ಒಂದು ಗ್ರೂಪ್ ಮಾಡಿಕೊಂಡು ನಮ್ಮನ್ನು ಟ್ರೈನ್ ಮಾಡಿಬಿಟ್ಟು ಸರೋಜ ಮೇಡಮ್, ಆನಿ ಮೇಡಮ್ ಎಲ್ಲ ಇದೇ ನಮ್ಮ ಪ್ರಿನ್ಸಿಪಲ್ ಚೇಂಬರ್ ಮುಂದುಗಡೆ ಬಂದು ಪ್ರಾಕ್ಟೀಸ್ ಮಾಡಿಬಿಟ್ಟು ಹಾಡುವಂಥ ಪ್ರತಿ ದಿನ ಕೂಡ ನನಗೆ ಅದು ನೆನಪಿಗೆ ಬಂತು, ಈ ಹಾಡಿನ ಪ್ರಾರ್ಥನೆ ಮಾಡುವಾಗ. ಸೊ ಅದು ಏನನ್ನು ನೋಡಿ, ಇದೇ ನೋಡಿ ನಮ್ಮ ನಾನು ಕಲಿತಿರುವ ಶಾಲೆಯ ಒಂದು ಒಂದು ವಿಭಿನ್ನತೆ ಅಂತೇಳಿ ಇದೆ ನೋಡಿ. ನಮಗೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕೂಡ ಒಂಥರ ವಿಭಿನ್ನತೆಯನ್ನು ಮೆರೆದಿದೆ ಅಂತ ಹೇಳೋದಕ್ಕೆ ನಾವು ಪ್ರಾರಂಭದಲ್ಲಿ ಒಂದು ಹಾಡಿದಂತಹ ಪ್ರಾರ್ಥನೆ ನಮಗಿದು ಒಂದು ಅಂತ ಹೇಳ್ಬೋದು. ಅದಲ್ಲದೆ ನನಗೆ ನಮ್ಮ ಪ್ರಾಚಾರ್ಯರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಎಷ್ಟು ಆ ಒಂದು ನೆನಪುಗಳ ಗೊಂಚಲಲ್ಲಿ ಯಾವುದನ್ನು ಹೇಳಬೇಕಂತ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾವುದು ಹೇಳಿದರೆ ಇನ್ಯಾವುದಕ್ಕೆ ಕಡಿಮೆ ಆಗುತ್ತೋ ಅಥವಾ ಅದನ್ನು ಹೇಳಿದರೆ ಇದಕ್ಕೆ ಯಾವುದೋ ಕೊರತೆ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮುಂದೆ ಯಾವ ನೆನಪುಗಳನ್ನು ಬಿಚ್ಚಿಡಲಿ ಅಂತ ಹೇಳ್ಬಿಟ್ಟು ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದರೆ ಎಲ್ಲ ನೆನಪುಗಳು ಕೂಡ ತುಂಬ ಮೌಲ್ಯವಾಗಿರೋದು ನನಗೆ ವೈಯಕ್ತಿಕವಾಗಿ. ನನ್ನ ಕೆರಿಯರ್ ಅಥವಾ ನಾನು ಇವತ್ತಿಲ್ಲಿ ಇಷ್ಟು ನಿಮ್ಮ ಮುಂದೆ ಈ ಥರ ಒಂದು ಹೆದರಿಕೆ ಬಿಟ್ಟು ಮಾತಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅದೊಂದು ನಾನು ಕಲ್ತಿರುವಂಥ ಶಾಲೆ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು SSLC ಅಥವಾ 8th, 9th, 10th ಆದಮೇಲೆ PUC ಕೂಡ ಇಲ್ಲೇ ಮಾಡಿದ್ದರಿಂದಾಗಿ ಯಾವಾಗ ನಾನು PUC ಕಾಮರ್ಸ್ ಕಲಿತಾಗ ನನ್ನ ಆ ಒಂದು ನಾಯಕತ್ವದ ಗುಣ ಎಷ್ಟರ ಮಟ್ಟಿಗೆ ಮುಂದೆ ಬಂತಂತ ಹೇಳಿದ್ರೆ ಪ್ರಾರಂಭದಲ್ಲಿ ನನಗೆ ಇವಾಗಲೂ ಕೂಡ ಹೆಮ್ಮೆ ಇದೆ. ಎಲ್ಲರೂ ಕೂಡ ಅಧ್ಯಕ್ಷರಾಗ್ತಾರೆ, ಮಾಜಿ ಅಧ್ಯಕ್ಷರಾಗ್ತಾರೆ, ಬಟ್ ನಾನು ಇಲ್ಲಿ ನಮ್ಮ ಇಂಟರಾಕ್ಟ್ ಕ್ಲಬ್ ಇದು ಸ್ಥಾಪಕ ಅಧ್ಯಕ್ಷ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಕ್ರಮದಲ್ಲಿ ನನಗೆ ನಿಮ್ಮೆಲ್ಲರ ಒಂದು ಅವರಿಗೆ ನಮ್ಮ ಗುರುಗಳಿಗೆ ಅವರ ಹುಟ್ಟುಹಬ್ಬದ ದಿನ ಶುಭಾಶಯವನ್ನು ಕೋರಲಿಕ್ಕೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಹಾಗೆ ಈ ಹಾಡಿನ ರುವಾರಿ ನಾನು ಅದನ್ನು ಹೇಳಬೇಕು. ಈ ಹಾಡಿಗೆ ಅದರದ್ದೇ ಆದಂಥ ಒಂದು ಆಲ್ರೆಡಿ ಟ್ಯೂನ್ ಇದ್ದಿದ್ದರಿಂದಾಗಿ ಅದರ ಸಾಹಿತ್ಯದ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಲಿರಿಕ್ಸ್ ಕೂಡ ಗ್ರೂಪಲ್ಲಿ ಹಾಕಿರ್ತಾರೆ. ಆ ಲಿರಿಕ್ಸನ್ನು ನಾನು ಇವತ್ತು ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮನೆಯಲ್ಲಿ, ಅಮ್ಮನಿಗೆ ಕೇಳಿಸಿದೆ ಆ ಹಾಡನ್ನು. ಅವಾಗ ಅವರೊಂದು ಮಾತು ಹೇಳಿದ್ರು, ನನಗೆ ಹಾಡು ಕೇಳುವಾಗ ರೋಮಾಂಚನ ಆಗ್ತಿದೆ ಮಗ ಅಂತೇಳಿ. ಸೊ ನನಗಿಷ್ಟು ಸಾಕು ನೋಡಿ, ಯಾಕಂತೇಳಿದ್ರೆ ಅದು ಹಾಗಿದೆ, ಕಂಪೋಸಿಷನ್ ಹಂಗೆ ಇದೆ, ಆ ಸಾಹಿತ್ಯ ಕೂಡ ಹಂಗೆ ಇದೆ. ಸೊ ನಿಮ್ಮ ಮುಂದೆ ಹಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಅನುದಿನ ಈ
ಸಮೃದ್ಧಿಯ ಭೂಮಿಯಲ್ಲಿ ನಿಮ್ಮಯ ಜನನ ಆ ಜನನ ದಿನ ಸಂಭ್ರಮದಿ ಮೈಮನ ತನನ ತುಳುನಾಡಿನ ಮಲೆನಾಡಿನ ಮಾಡಿ ನಿತ್ಯವೇ ಸೇರಿದವರು ಬೇರೆ ಬೇರೆ ಹುದ್ದೆಗಳಲ್ಲಿರ್ಬೋದು, ನಮ್ಮ ಹುದ್ದೆಗಳು ಬಹಳ ದೊಡ್ಡದಿರ್ಬೋದು. ಮನೋಜನ ಬಗ್ಗೆ ಒಂದು ಮಾತು, ಮನೋಜ ನನಗೆ ಇಲ್ಲಿ ಮೊದಲು ಹಾಡಿದ ಹಾಡು ಪಿಳ್ಳಂಗೋವಿಯ ಕಂಡೆ ಕೃಷ್ಣನ ಹಾಡನ್ನು ಮೊದಲು 8ನೇ ಕ್ಲಾಸ್ನಲ್ಲಿರುವಾಗ ಹಾಡಿದಾಗ ಆ ಹಾಡು ಕೇಳಿ 2ನೇ ಸಲ ಹಾಡಿಸಿದೆ. ಅವತ್ತಿನಿಂದ ಅವನು ನಾನು ಕರೆಯುವುದು ಪಿಳ್ಳಂಗೋವಿ ಅಂತಲೇ. ಆಗ ಅವರು ಹೇಳಿದ ಆ ಮಾತು ಅದಕ್ಕಾಗಿ. ಆ ಪಿಳ್ಳಂಗೋವಿ ಇವತ್ತು ಬೆಂಗಳೂರಲ್ಲಿ ಕೆಲಸ ಇದ್ದಾರೆ, ಮಕ್ಕಳಾಗಿದೆ, ಭಾಳ ಸಂತೋಷ, ಅದರಲ್ಲೆಲ್ಲ ಪಾಲ್ಗೊಂಡಿದ್ದೇನೆ ನಾನು. ಸಂತೋಷ, ಭಾಳ ಖುಷಿ ಇದೆ. ಒಂದು ಎದ್ದು ನಿಂತುಕೊಳ್ಳುವುದರ ಮೂಲಕ ಇದು ನಮ್ಮ ಭಾವ, ನಮ್ಮ ಪ್ರೀತಿಯನ್ನು ಅವರು ಅಕ್ಷರಗಳಲ್ಲಿ ಹಿಡಿದಿಟ್ಟು ಸ್ವರ ಮಾಧುರ್ಯದ ಮೂಲಕ ತುಂಬಿಸಿಕೊಟ್ಟಿದ್ದಾರೆ. ಇರುವರು ಪೂರ್ವ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಹೂಗಳನ್ನು ಸ್ವೀಕರಿಸುವುದರ ಮೂಲಕ ಶ್ರೀಯುತ ವಿಶ್ವನಾಥ್ ಸರ್ ಸಾಹಿತ್ಯದ ಮೂಲಕ ಹಾಡಿಗೆ ನಮ್ಮ ಭಾವಗಳನ್ನು ತುಂಬಿದಿರಿ. ಸರ್ ಬರಬೇಕು ವೇದಿಕೆಗೆ. ತಾವು ದಯವಿಟ್ಟು ಪೂಜ್ಯರಾದಂಥ ಅಬ್ರಹ್ಮ್ ಸರ್ ಇವರಿಂದ ಈಗ ಅದರೊಟ್ಟಿಗೆ ಈ ಹಾಡನ್ನು ಹಾಡಲಿಕ್ಕೆ ಈ ಒಂದು ಸಾಹಿತ್ಯವನ್ನು ಇದಕ್ಕೆ ಲಿರಿಕ್ ಬರೆದವರು ವಿಶ್ವನಾಥರು. ವಿಶ್ವನಾಥರು ನಮ್ಮ ಕಲಾರತ್ನ, ನಮ್ಮದು
ನಮ್ಮ ಶಾಲೆಯ ಎಲ್ಲ ಹಾಡು ಸಂಗೀತ ನಾಟಕ ಅವರದೇ ಸ್ವಂತವಾದಂಥ ಈಗ ಸಂಗೀತ ಶಾಲೆ ನಡೆಸ್ತಾ ಇದ್ದಾರೆ. ಅವರ ಒಂದು ಸಾಹಿತ್ಯದಲ್ಲಿ ಇದು ಮೂಡಿ ಬಂದಿದೆ. ಅವರೊಂದು ಸ್ಪರ್ಧೆ ಇಟ್ಟಿದ್ದಾರೆ ಇದರಲ್ಲಿ, ಅದರೊಟ್ಟಿಗೆ ಇದರಲ್ಲಿ ಯಾರು ಹಾಡುಗಳನ್ನು ಕಳಿಸ್ತೀರಿ ಅವರಿಗೆ ಬಹುಮಾನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಮೂರು ಜನ ಹಾಡುಗಳನ್ನು ಕಳಿಸಿದ್ದಾರೆ, ಒಂದು ಪಿಳ್ಳಂಗೋವಿ ಮನೋಜ್, ಇನ್ನೊಂದು ರಚನ ಅಲ್ಲ ಚೇತನ, ಚೇತನ ಇದ್ದಾಳ ಅಲ್ಲಿ, ಚೇತನ ಡಿ, ನಮ್ಮ ಶಿರಾಡಿ ಪಟೇಲ್ರ ತಮ್ಮನ ಮಗಳು, ನನಗೆ ಗೊತ್ತಿದೆ, ಬಾಲಕೃಷ್ಣನ ಮಗಳಲ್ಲ ಅದು, ಹೌದು ಬಾಲಕೃಷ್ಣಗೌಡರ ಮಗಳು. ಇನ್ನೊಂದು ನಮ್ಮ ಇಂಗ್ಲೀಷ್ ಮೀಡಿಯಮ್ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಆದಂಥ ಹರಿಪ್ರಸಾದರ ಹೆಂಡತಿ ಶ್ವೇತ ಇದ್ದಾಳೆ ಅಲ್ಲಿ. ಶ್ವೇತಾ ಕೂಡ ಒಳ್ಳೆ ಹಾಡು ಮಾಡಿ, ಅವೆಲ್ಲ ಇಬ್ಬರು ಕೂಡ ಸ್ಟೂಡೆಂಟ್ಗಳೇ ನಮ್ಮ, ಅವಳು ಕೂಡ ಅದನ್ನು ಹಾಡಿ ಕಳಿಸಿದ್ದಾರೆ. ಅವರಿಗೆ ಬಹುಮಾನ ಕೊಡ್ಲಿಕ್ಕೆ ಉಂಟಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಕೀಪ್ ಇಟ್ ವೆಲ್ದಿದ್ ಯು, ಥ್ಯಾಂಕ್ ಯು. ಮಾತುಗಳು ನೂರಿದೆ, ಸಾವಿರ ಇದೆ. ನಮ್ಮ ಗುರುಗಳ ಬಗ್ಗೆ ಮಾತಾಡಬೇಕು, ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಮಾತಾಡಬೇಕು. ನಾನು ಇಲ್ಲಿ ಕಲಿತು ನಾನು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ, ನಾನು ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಗೌರವಕ್ಕೆ ಪಾತ್ರರಾಗಲು ಇಲ್ಲಿಯ ಗುರುಗಳು ನಮ್ಮೆಲ್ಲ ಪೂಜ್ಯರುಗಳು ಕಾರಣ ಅನ್ನೋದನ್ನು ಹೇಳಬೇಕು ಅನ್ನುವಂಥ ತುಡಿತವಿದೆ. ಅದೃಷ್ಟ ಯಾರ್ಯಾರಿಗೆ ಇದೆಯೋ ಅವರೆಲ್ಲರೂ ಮಾತಿಗಿಳಿಯುವವರಿದ್ದಾರೆ. ನಮ್ಮ ಪರವಾಗಿ ಇವತ್ತು ಮೊದಲ ಮಾತಿನ ಅವಕಾಶವನ್ನು ಪಡೆದವರು ಡಾಕ್ಟರ್ ವಾಸಪ್ಪಗೌಡ, ದ್ವಿತೀಯ ಬ್ಯಾಚಿನ ವಿದ್ಯಾರ್ಥಿಯಾಗಿ ಡಾಕ್ಟರೇಟ್ ಪಡೆದಂತಹ ನಮ್ಮ ಈ ಶಾಲೆಯ ಪೂರ್ವ ವಿದ್ಯಾರ್ಥಿ, ಅತ್ಯಂತ ಅಭಿಮಾನದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತುಂಬು ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸರ್, ತಾವು ದಯವಿಟ್ಟು ಮೂರನೆಯ ಬ್ಯಾಚಿನ ವಿದ್ಯಾರ್ಥಿ, ಅವರ ಮಾತುಗಳ ಮೂಲಕ ಇವತ್ತಿನ ಕಾರ್ಯಕ್ರಮದಲ್ಲಿ. ಡಾಕ್ಟರ್ ವಾಸಪ್ಪ ಅವರು ಬೆಸೆಂಟ್ ಕಾಲೇಜಿನಲ್ಲಿ ಚೀಫ್ ಲೈಬ್ರೇರಿಯನ್ ಆಗಿದ್ದಾರೆ. ಅಲ್ಲಿ ಇದ್ಕೊಂಡು ಡಾಕ್ಟ್ರೇಟ್ ಮಾಡಿದ್ದಾರೆ ಲೈಬ್ರೇರಿಯನ್ನಲ್ಲಿ. ಇದರಲ್ಲಿ ಅದರ ಲೈಬ್ರೇರಿ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ರಾಜ್ಯ ಸಂಘಗಳಲ್ಲಿ ಎಲ್ಲ ಕೆಲಸ ಮಾಡುತ್ತೆ ಅಂತ ಇರುವವರು. ತಂದೆಯ ಹೆಸರು ಹೇಳಬೇಕು ಅಂದರೆ ವೆಂಕಟರಮಣಗೌಡರು, ವೆಂಕಪ್ಪಗೌಡರು ಇಲ್ಲೇ ಬಯಲಿನಲ್ಲಿ. ಮೊತ್ತ ಮೊದಲಿಗೆ ನಾನು ಶ್ರೀದೇವರನ್ನು ಪ್ರಾರ್ಥಿಸಿಕೊಂಡು ನನ್ನ ಜೀವನದ ಶಿಲ್ಪಿಯಾದಂತಹ ಶ್ರೀಯುತ ಅಬ್ರಹಾಂ ವರ್ಗೀಸ್ರವರಿಗೆ ಭಕ್ತಿಪೂರ್ವಕವಾಗಿ ವಂದಿಸಿಕೊಂಡು ಅವರಿಗೆ ದೀರ್ಘಾಯುಷ್ಯವನ್ನು ದೇವರು ಕರುಣಿಸಲಿ, ಇನ್ನಷ್ಟು ನಾವು ಇಂಥ ಈ ರೀತಿ ಸೇರಿಕೊಂಡು ಕಾರ್ಯಕ್ರಮಗಳನ್ನು ನಡೆಸುವಂಥ ಸೌಭಾಗ್ಯವನ್ನು ದೇವರು ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥಿಸಿಕೊಂಡು ನನ್ನ ಎರಡು ಹಿಂದಿನ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ನಾನು 1980-83 ಇಸವಿಯಲ್ಲಿ ನನ್ನ 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿಯನ್ನು ನಾನು ಪೂರೈಸಿದವ. ಬಹುಶಃ ನನ್ನ 3ನೇ ಬ್ಯಾಚಿನ ವಿದ್ಯಾರ್ಥಿಗಳು ಯಾರಾದರೂ ಇಲ್ಲಿ ಇದ್ದರೆ ಒಂದು ಕೈ ಎತ್ತಬಹುದು, ನನಗೆ ಹೆಚ್ಚಿನವರ ಗುರುತು ಪರಿಚಯ ಇಲ್ಲ. ಒಬ್ಬರು ಸರ್ವೋತ್ತಮ ಅವರು ಇದ್ದಾರೆ, ಮತ್ತೊಂದು ಸಜಿಕೆ ತೋಮಸ್ ಅವರು ಇದ್ದಾರೆ, ಇನ್ಯಾರಾದರೂ ಇದ್ದಾರೋ ಗೊತ್ತಿಲ್ಲ. ಬಹುಶಃ 80, 78, 80ನೇ ಇಸವಿ ಅಂತ ಹೇಳಿದರೆ ಅದು ಬಹಳ ರೋಚಕವಾದದ್ದು. ಈ ನೆಲ್ಯಾಡಿ ಬಹಳ ಕುಗ್ರಾಮವಾಗಿದ್ದಂತಹ ಹಳ್ಳಿ ಅದು. ಈ ಹಳ್ಳಿ ಪ್ರದೇಶದಲ್ಲಿ ಶ್ರೀಯುತ ಅಬ್ರಹಾಂ ವರ್ಗೀಸನ್ ಅಂತವರು ಇಲ್ಲಿ ಬಂದು ಒಬ್ಬ, ಆಗ ಅವರಿಗೆ ವಿವಾಹ ಆಗಿತ್ತು, ಬಟ್ ಅವರೊಬ್ಬ ಫೋರ್ಸ್ಡ್ ಬ್ಯಾಚುಲರ್ ಆಗಿ ಇಲ್ಲಿ ನೆಲ್ಯಾಡಿಗೆ ಬಂದುಕೊಂಡು ಇಲ್ಲಿ ನೆಲ್ಯಾಡಿಯಲ್ಲಿ ಇರತಕ್ಕಂತಹ ಸಂಪೂರ್ಣ ಚಿತ್ರಣವನ್ನು ಬದಲಾಯಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನಂತಹ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಭಾರತದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಹೋಗಿ ಅಲ್ಲಿ ಅವರ ಛಾಪನ್ನು ಮೂಡಿಸಲಿಕ್ಕೆ ಕಾರಣೀಭೂತರಾದವಂಥವರು ಶ್ರೀಯುತ ಅಬ್ರಹಾಂ ವರ್ಗೀಸ್ರವರು. ಅವರು ವಿವಾಹ ಆಗಿದ್ದರು, ಅವರ ಧರ್ಮಪತ್ರಿಯವರು ನಾವು ಬರುವವರೆಗೆ ಬಹುಶಃ 4ನೇ ಬ್ಯಾಚಿಗೆ ಇಲ್ಲಿಗೆ ಬಂದರೂ ಕಾಣಬೇಕು. ಅವರು ಹೊನ್ನಾವರದಲ್ಲಿ ಇದ್ದುಕೊಂಡು ಅವರು ಮತ್ತು ಅವರ ಜೊತೆಯಲ್ಲಿ ಇದ್ದವರು ವೆಂಕಟರಮಣ ಸರ್ ಅವರು ಫಸ್ಟ್ ಬ್ಯಾಚಿನಲ್ಲಿ, ಅದರ ನಂತರ ಅವರ ಯುವಕರ ತಂಡ ಸೇರಿಕೊಂಡಿತು. ನನ್ನ ಗುರುಗಳಾದಂತಹ ರವೀಂದ್ರ ಟಿ ಅವರು ಇದ್ದಾರೆ, ಹೆಗಡೆಯವರು ಇದ್ದಾರೆ, ಉಲ್ಲಹನ್ನನ್ ಸರ್ ಇದ್ದಾರೆ, ದಿವಂಗತ ನಾರಾಯಣ್ ಸರ್ ಇದ್ದರು. ಇವರೆಲ್ಲರನ್ನು ಸೇರಿಸಿಕೊಂಡು ಜೊತೆಯಾಗಿ ಇದ್ದುಕೊಂಡು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಮಹಾನ್ ಚೇತನ ಇವರು. ಇವರು ಈ ನಾವು ಹಳೆಯ ಕಟ್ಟಡದಲ್ಲಿದ್ದೇವೆ ಹೇಗೆ ಇತ್ತು ಅಂತ ಹೇಳಿದರೆ, ಆ ಪಕ್ಕಾಸುಗಳೆಲ್ಲ ಒಂದು ಥರ ಬೀಳುವಂತಹ ಸ್ಥಿತಿಯಲ್ಲಿ ಇದ್ದರೂ ಕೂಡ ನಮಗೆ ಎಲ್ಲವನ್ನು ಧೈರ್ಯ ತುಂಬಿಕೊಂಡು, ನನಗೆ ಈಗಲೂ ನೆನಪು ಬರ್ತಾ ಇದೆ, ನಮಗೆ ABCD ಅಂತ ಇದ್ದದ್ದು ನಾವು ಕಲಿತದ್ದು ನಮಗೆ ಗೊತ್ತಿದ್ದದಾಗ 5ನೇ ತರಗತಿಯಲ್ಲಿ. ಆಗ ನಮಗೆ ಗುರುಗಳು ಹೇಳ್ತಾ ಇರುವಂಥದ್ದು ಇದೆ, ಯಾವುದೇ ಗ್ರಾಮರ್ ತಪ್ಪಾದಾಗ ಅವರೊಂದು ಕಿವಿಯಿಂದ ಹೇಳ್ತಿದ್ದಂಥ ಮಾತು,
ಗ್ರಾಮರೇ ಇಲ್ಲದಂತಹ ಒಂದು ಸೆಂಟೆನ್ಸ್ ತಲೆ ಇಲ್ಲದ ಮನುಷ್ಯನ ಹಾಗೆ ಅಂತ ಹೇಳಿಕೊಂಡು, ಇಂತಹ ಮಹಾನ್ ವ್ಯಕ್ತಿ ಒಂದು ಈ ನೆಲ್ಯಾಡಿಯಂತಹ ಚಿತ್ರವನ್ನು ಬದಲಾಯಿಸಿಕೊಂಡು ಇಲ್ಲಿರತಕ್ಕಂಥ ಒಂದು ಸ್ಪೆಸಿಮೆನ್ ಸ್ಯಾಂಪಲ್ ಆಗಿ ಇಲ್ಲೆಲ್ಲ ಬಂದು ನಾವೆಲ್ಲ ಸೇರಿರ್ಬೋದು. ಯಾಕೆಂದರೆ ತುಂಬ ಜನರಿಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ, ಪರ ಊರುಗಳಲ್ಲೆಲ್ಲ ಸೇರಿಕೊಂಡು ಅವರವರ ಉದ್ಯೋಗದಲ್ಲಿ ನಿರತರಾಗಿರ್ತಾರೆ. ಆದರೂ ಕೆಲವರಾದರೂ ಒಂದು ಸ್ಯಾಂಪಲ್ ಆಗಿ ಇಲ್ಲಿ ಬಂದುಕೊಂಡು ಇಲ್ಲಿ ಈ ನಮ್ಮ ಗುರುಗಳ ಪೂಜ್ಯ ಗುರುಗಳ ಒಂದು ಹುಟ್ಟುಹಬ್ಬದವನ್ನು 75ನೇ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅನ್ನುವಂತಹ ತವಕದಿಂದ ನಾವೆಲ್ಲ ಬಂದಿದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಾಗಿ ಕಿರಿಯರಾಗಿ ನಾವು ಬೇರೆ ಏನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ವಿಶೇಷವಾಗಿ ಎರಡು ಮಾತು ಮಾತಾಡಬೇಕು ಅಂತ ಹೇಳಿಕೊಂಡು ಸಂಘಟಕರಾದಂತಹ ಇಸ್ಮಾಯಿಲ್ ಮತ್ತು ಅವರ ತಂಡದವರು ನನ್ನನ್ನು ಬಂದು ಎರಡು ಮಾತು ಮಾತಾಡಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ನಾವು ಒಬ್ಬ ಪ್ರತಿನಿಧಿಯಾಗಿ ಏನನ್ನು ಪ್ರಾರ್ಥನೆ ಮಾಡ್ಬೋದು ಅಂದರೆ ದೇವರಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ, ಶ್ರೀಯುತ ಅಬ್ರಹಾಂ ವರ್ಗೀಸ್ನಂತಹ ನಮ್ಮ ಗುರುಗಳು ನಮ್ಮೆಲ್ಲರ ಒಬ್ಬ ಶಿಲ್ಪಿಯವರು, ಇಂತಹ ಒಬ್ಬ ಮಹಾನ್ ವ್ಯಕ್ತಿ ನಮಗೆ ಒಬ್ಬ ಗುರುಗಳಾಗಿ ಸಿಕ್ಕಿ ನಮ್ಮನ್ನು ತಿಕ್ಕಿ ತೀಡಿ ನಮಗೆ ಒಂದು ರೂಪವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ 75 ವರ್ಷಗಳಂತಹ ಸಂವತ್ಸರಗಳನ್ನು ಈ ಪೂರೈಸಿಕೊಂಡು ಈಗ 76ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮನ್ನೆಲ್ಲ ಸೇರಿಸಿ ನಿಮ್ಮ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ನನಗೆ ನೋಡಬೇಕು, ನಿಮ್ಮ ತವರು ಮನೆ ಇದು, ಈ ತವರು ಮನೆಗೆ ನೀವೆಲ್ಲ ಸೇರಬೇಕು ಅಂತ ಹೇಳಿಕೊಂಡು ನಮ್ಮನ್ನು ಕರೆತಂದಿದ್ದೀರಿ ಗುರುಗಳೇ. ನಿಮಗೆ ನಾನು ವಿಶೇಷವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ನಮಗೆ ಪುರುಸೋತ್ತು ಇಲ್ಲದಂಥ ಸಂದರ್ಭ ಆದರೂ ಕೂಡ ನಮ್ಮ ಗುರುಗಳನ್ನು ನೋಡಬೇಕು, ಗುರುಗಳನ್ನು ಮಾತಾಡಬೇಕು. ಮಾತಾಡಿಕೊಂಡು ಒಂದು ಮಾತಿದೆ, 10 ಸೇರಿದಲ್ಲಿ ಮುತ್ತು ಉಂಟ ಅಂತ ಹೇಳಿಕೊಂಡು ಒಂದು ಸಮುದಾಯದಲ್ಲಿ ಒಂದು ಜನರು ಸೇರಿಕೊಂಡು ಒಂದು ಒಳ್ಳೆ ಮಾತುಗಳನ್ನು ಹೇಳಿದಾಗ, ಒಗ್ಗಟ್ಟಿನಿಂದ ಪ್ರಾರ್ಥನೆಯನ್ನು ಮಾಡಿದಾಗ, ನಮ್ಮ ಫಾದರ್ ಸನ್ನಿ ಫಾದರ್ ಸರ್ ಕೂಡ ಇದ್ದಾರೆ ಇಲ್ಲಿ, ಪ್ರಾರ್ಥನೆಯನ್ನು ಮಾಡಿದಾಗ ಆ ಪ್ರಾರ್ಥನೆಗಳು ನಮಗೆ ಅಗೋಚರವಾದ ದೇವರಿಗೆ ದೈವಗಳಿಗೆ ಕಿವಿ ಕೊಡ್ತಾರಂತೆ. ಆ ಕಿವಿ ಕೊಟ್ಟು ಏನು ಪ್ರಾರ್ಥನೆ ಇದೆ ಅನ್ನುವಂಥದ್ದನ್ನು ಪೂರೈಸ್ತಾರೆ ಅನ್ನುವಂಥ ಹೇಳುವಂಥ ಮಾತಿದೆ. ಆ ಪ್ರಕಾರವಾಗಿ ನನ್ನದು ಒಂದೇ ಒಂದು ಪ್ರಾರ್ಥನೆ ಎಲ್ಲರ ಪರವಾಗಿ ಏನಂತ ಹೇಳಿದರೆ, ನಾವು ಈಗ ಗುರುಗಳ 75ನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ನಾವು ನಮ್ಮ ಗುರುಗಳ ಶತಮಾನೋತ್ಸವವನ್ನು ಆಚರಿಸುವಂತಹ ಸೌಭಾಗ್ಯ ನಮಗೆಲ್ಲರಿಗೆ ಬರಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿಕೊಂಡು ಇವತ್ತು ಈ ಚಿಕ್ಕ ಒಂದು ಹಾಲಿನಲ್ಲಿ ಒಂದು ಸಣ್ಣ ಎರಡು ಕೋಣೆಗಳಿದ್ದಂತಹ ಒಂದು ಅದು ಉಪ್ಪಳಿಕೆಯ ಪಕ್ಕಾಸಿನ ಒಂದು ಮಾಡುಗಳಿದ್ದಂತಹ ಒಂದು ಶಾಲೆಯಲ್ಲಿ ನಾವು ಸರ್ವೋತ್ತಮನವರು, ಸಜಿಕೆ ತೋಮಸನವರು ಮತ್ತು ಇನ್ನಿತರೆಲ್ಲ ಕಲಿತಂಥವ್ರು. ಆದರೆ ನಾವು ಇನ್ನೊಂಥ ಬಹಳ ದೊಡ್ಡ ಮಟ್ಟದಂಥ ಕಟ್ಟಡಗಳಲ್ಲಿ ಇದ್ದುಕೊಂಡು ನಾವು ಉನ್ನತ ಹುದ್ದೆಯಲ್ಲಿ ಇದ್ದುಕೊಂಡು ಸ್ವತಂತ್ರವಾಗಿ ಜೀವನ ಮಾಡಲಿಕ್ಕೆ ನಮ್ಮ ಶಿಲ್ಪಿಯಾದಂಥವರು ನಮ್ಮ ಗುರುಗಳು. ಹೀಗಿರುವಾಗ ಈ ಸಂಸ್ಥೆಯನ್ನು ಮಾರ್ಗದರ್ಶಕರಾಗಿ ಇದ್ದುಕೊಂಡು ಇನ್ನಷ್ಟು ಎತ್ತರಕ್ಕೆ ಬೆಳೆಸಲಿ, ಇನ್ನಷ್ಟು ಕೋರ್ಸುಗಳು ಈ ಸಂಸ್ಥೆಯ ಮೂಲಕ ಆರಂಭವಾಗಿ ಇದ್ದುಕೊಂಡು ಅವರಿಗೆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವುದರ ಜೊತೆಗೆ ದೀರ್ಘಾಯುಷ್ಯವನ್ನು ಕೊಟ್ಟು ನಮ್ಮೆಲ್ಲರನ್ನು ಮತ್ತೊಮ್ಮೆ ಶತಮಾನೋತ್ಸವಕ್ಕೆ ಕರೆಯುವಂತಹ ಸೌಭಾಗ್ಯವನ್ನು ಅವರಿಗೆ ದೇವರು ದೇವರು ಒದಗಿಸಿಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿಕೊಂಡು ಎಲ್ಲರಿಗೂ ಅವಕಾಶಕವಾಗಿ ವಂದಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇಲ್ಲಿರುವ ಎಲ್ಲ ಹಿರಿಯ ಗುರುವೃಂದದವರ ಪ್ರೀತಿ ಅವರೊಂದಿಗೆ ಮಾತನಾಡುತ್ತಿರುವ ನಮಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಅದು ನಮ್ಮ ಅಪ್ಪ ಅಮ್ಮ ತಮ್ಮ ತಂಗಿ ಅಣ್ಣ ಅಕ್ಕ ಎಲ್ಲರಿಗೂ ಹಂಚಿ ಹೋಗ್ತದೆ. ತರಗತಿ ಕೋಣೆಯ ಪಾಠವನ್ನು ಬದುಕಿನಾಚೆಗೂ ವಿಸ್ತರಿಸಿದ ಈ ಸಂಸ್ಥೆಯ ಪೂರ್ವ ವಿದ್ಯಾರ್ಥಿಗಳು ನಾವೆಲ್ಲರೆಂ ಎನ್ನುವುದು ಅತ್ಯಂತ ಹೆಮ್ಮೆ. ಇದೀಗ ಈ ಸಂಸ್ಥೆಯ 87ನೇ ಸವಿಯ ವಿದ್ಯಾರ್ಥಿನಿ ಮೇರ್ಸಿ ಇವರಿಂದ ಅನುಭವದ ನುಡಿಗಳು. ಈಗ ಲೆಕ್ಚರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಾವು ಇವತ್ತು ಊಟದ ವ್ಯವಸ್ಥೆ ಅಲ್ಲ, ಒಂದು ಫಲಹಾರದ ವ್ಯವಸ್ಥೆ ಇದೆ. ಎಲ್ಲರೂ ಅದನ್ನು ಸ್ವೀಕರಿಸದೆ ಯಾರೂ ಹೋಗಬಾರ್ದು. 6:30-7 ನಾವು ಫಲಹಾರದ ವ್ಯವಸ್ಥೆಯನ್ನು ಇದು ಮಾಡಿದ್ದೇವೆ. ಅದನ್ನೆಲ್ಲರೂ ಅದನ್ನು ಸವಿಬೇಕು ಅಂತ ನಾನು ಕೇಳ್ತೇನೆ. ಎಷ್ಟೋ ಮಂದಿಗೆ ಅರ್ಜೆಂಟ್ ಇರುತ್ತೆ, ಹೋಗಬೇಕು ಅಂತ ಹೇಳ್ತಾರೆ. ದಯವಿಟ್ಟು ನಿಲ್ಲಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರುವ ನನ್ನ ಬಹಳಷ್ಟು ಪ್ರೀತಿಯ ನನ್ನ ಎಂತ ಹೇಳಿ ಅಂತ ಹೇಳಲಿಲ್ಲ. ಅಷ್ಟೊಂದು ಪ್ರೀತಿ ನಮ್ಮನ್ನು ಈಗ ನಾವು ಬಂದಾಗ ನಮ್ಮನ್ನು ಅಷ್ಟೊಂದು ಪ್ರೀತಿಯಿಂದ ಮನೆಗೆ ಮಕ್ಕಳು ಬಂದಾಗ ಅಪ್ಪ ಎಷ್ಟು ಪ್ರೀತಿಯಿಂದ ಅಪ್ಪಿಕೊಳ್ತಾರೆ ಅದಕ್ಕಿಂತ ಪ್ರೀತಿಯಿಂದ ಸರ್ ಮತ್ತು ಮೇಡಮ್ ನಮ್ಮನ್ನು ಅಪ್ಪಿಕೊಂಡ್ರು. ಹೃದಯ ತುಂಬಿ ಹೋಗಿದೆ. ಏನು ಮಾತಾಡಬೇಕು ಗೊತ್ತಿಲ್ಲ. ನನಗೆ ಈಗ ಬಂದು ಹೇಳಿದ್ರು ಮಾತಾಡಬೇಕು ಅಂತ. ನಾನು ಬಹಳ ವಾಚಾಳಿ, ಬಟ್ ಹೀಗೆ ನಿಮ್ಮೆಲ್ಲರ ಮುಂದೆ ಗಣ್ಯಾತಿ ಗಣ್ಯರ ಮುಂದೆ ನಿಂತು ಏನು ಮಾತನಾಡೋದು ಅಂಗೂ ಗೊತ್ತಿಲ್ಲ. ಸೆಂಟ್ ಜಾರ್ಜ್ ಹೈಸ್ಕೂಲ್ ಬಗ್ಗೆ ನಾನು ಇಲ್ಲಿಂದ ಹೋಗುವಾಗ ನಾನು ಮನೆಯಿಂದ
ನಾನು ಬಜಗೊಳ್ಳಿ ಪಿ ಯು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೇನೆ. ಹೈಸ್ಕೂಲ್ ಟೀಚರಾಗಿ ಸೇರಿ ನನ್ನ ಗುರುಗಳೆಲ್ಲರ ಆಶೀರ್ವಾದದಿಂದ ಇವತ್ತು ಲೆಕ್ಚರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. 8ನೇ ಕ್ಲಾಸಿಗೆ ನಾನು ಇಲ್ಲಿ ಸೇರಿದ್ದು, ನಾವೆಲ್ಲ ಹಳ್ಳಿಯಿಂದ ಬರುವ ಮಕ್ಕಳು, ನಮ್ಮ ಅವಸ್ಥೆಗಳು ಆಗ ಹೇಗಿತ್ತು ಅಂತ ನನ್ನ ಜೊತೆ ಕೂತವರಿಗೆ, ನನ್ನ ಊರಿನವರಿಗೆಲ್ಲ ಗೊತ್ತು. ಒಂದು ಥರ ಬದುಕು ನಮ್ಮದು. ಒಂದು ಚೀಲ ನೇತಾಡಿಸಿಕೊಂಡು ಕಿಲೋಮೀಟರ್ಗಟ್ಟಲೆ ನಡೆದು ಶಾಲೆಗೆ ಬರ್ತಿದ್ದೆವು. ಈ ಏರಿಯಾದಲ್ಲಿ ಈ ಶಾಲೆ ಆರಂಭವಾದಾಗ ಅದು ನಮ್ಮೆಲ್ಲರ ಭಾಗ್ಯ. ನಾವೆಲ್ಲರೂ ಇಲ್ಲಿ ಬಹಳ ಉತ್ತಮವಾದ ಶಿಕ್ಷಣವನ್ನು ಪಡೆದಿದ್ದೇವೆ. ದೇಶದ ನಾನಾ ಮೂಲೆಗಳಲ್ಲಿ, ವಿದೇಶಗಳಲ್ಲಿ ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ಕೆಲವರು ಅಮೇರಿಕಾದಲ್ಲಿ, ಲಂಡನ್ನಲ್ಲಿ ಎಲ್ಲ ಇದ್ದಾರೆ. ನಾನು ಕೂಡ ಕರ್ನಾಟಕದಲ್ಲಿ ಸುಖವಾಗಿ ಬದುಕ್ತಾ ಇದ್ದೇನೆ. ಈ ಬದುಕಿಗೆಲ್ಲ ಕಾರಣರಾದವರು ನಮ್ಮ ಗುರುಗಳು. ನಾನು ಯಾವಾಗಲೂ ಆನಿ ಮೇಡಮನ್ನು ಕಾಣುವಾಗ ಅವ್ರ ಹತ್ರ ಹೇಳ್ತೇನೆ, ಮೇಡಮ್ ನನಗೆ ನಿಮ್ಮನ್ನೊಮ್ಮೆ ಅಪ್ಪಿಕೊಳ್ಬೇಕು. ನನಗೆ ಅಮ್ಮ ಇದ್ದಾರೆ, ಇವತ್ತು ಜೀವಂತ ಇದ್ದಾರೆ, ಬಟ್ ನಾನು ಆನಿ ಮೇಡಮನ್ನು ನೋಡಿದ ಕೂಡಲೇ ಹೇಳಿದೆ, ಮೇಡಮ್ ನಿಮ್ಮನ್ನು ಅಪ್ಪಿಕೊಳ್ಬೇಕು. ಅದು ಅಷ್ಟೊಂದು ಅಕ್ಕರೆ ನಮಗೆ ಅವರ ಮೇಲೆ, ಅವರಿಗೂ ನಮ್ಮ ಮೇಲೆ ಅಷ್ಟೇ ಪ್ರೀತಿ. ಮೇಡಮ್ ನಮಗೆ ಕ್ರಾಫ್ಟ್ ಕಲಿಸಿದ್ದಾರೆ, ಅದನ್ನು ನಾನು ಈಗಲೂ ನನ್ನ ಮಕ್ಕಳಿಗೆ ಕಲಿಸ್ತೇನೆ. ಮತ್ತು ಈ ಸಂಸ್ಥೆಯಿಂದ ನಾನು ಕಲಿತಂಥ ಮೂರು ಪದಗಳು ನನ್ನ ಜೀವನದಲ್ಲಿ ನಾನು ಮರೆಯುವುದೇ ಇಲ್ಲ: ಪ್ರಾರ್ಥಿಸು, ಪ್ರಯತ್ನಿಸು, ಪ್ರಕಾಶಿಸು. ಸೊ ನಮ್ಮೆಲ್ಲರ ಬದುಕಿಗೆ, ನನ್ನ ಬದುಕಿಗೆ, ನಾನು ಮಹಾ ದುರಂತಗಳ ಮೂಲಕ ದಾಟಿ ಹೋದಾಗ ಎಲ್ಲ ನನ್ನನ್ನು ಇಲ್ಲಿ ನಿಮ್ಮ ಮುಂದೆ ನಿಲ್ಲಿಸಿರುವುದು ಪ್ರಾರ್ಥನೆ. ನನಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು, ಮುಖ ಮುರಿದೋಯ್ತು, ಅಲ್ಲಿ ದೇವರು ಕಾಪಾಡಿದರು. ಡೆಂಗಿ ಜ್ವರ ಬಂತು, ಸತ್ತೆ ಅಂತ ಆಯಿತು, ಅಲ್ಲಿಂದ ಬದುಕಿಸಿ ತಂದರು. ಆಮೇಲೆ ಕೊರೋನಾ ಬಂತು, 22 ದಿನ ಬೆಡ್ಡಲ್ಲಿ ಮಲಗುವಾಗ ಮೇಲೆ ಹೋಗೋದು ಅಂತಾಯಿತು, ಅಲ್ಲಿಯೂ ದೇವರು ಬದುಕಿಸಿ ತಂದರು. ಪ್ರಾರ್ಥನೆ, ನಾನು ಪ್ರಾರ್ಥಿಸ್ತೇನೆ. ಅದು ನೆನಪಾಗೋದು ನನ್ನ ಈ ಕಾಲೇ ಹೈಸ್ಕೂಲಲ್ಲಿದ್ದಂತಹ ಮೂರು ಪದಗಳು, ನಮ್ಮ ಎಂಬ್ಲೆಮ್ಮಲ್ಲಿರುವ ಮೂರು ಪದಗಳು ಜೀವನದಲ್ಲಿ ನಾನು ಅಳವಡಿಸಿಕೊಂಡಿದ್ದೇನೆ. ನನ್ನ ಮಕ್ಕಳಿಗೆ ನಾನು ಯಾವುದೇ ಮಾತಾಡಿದರೂ ಕ್ಲಾಸಲ್ಲಿ ಹೇಳ್ತೇನೆ, ಮಕ್ಕಳೇ ಪ್ರಾರ್ಥಿಸು, ಪ್ರಯತ್ನಿಸು ಮತ್ತು ಪರಿಶ್ರಮಿಸು, ಪ್ರಕಾಶಿಸು. ಮೂರು ಪದಗಳು ನನ್ನ ಶಾಲೆಯಲ್ಲಿತ್ತು, ಅದೇ ಪದಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಮತ್ತು ಇವತ್ತು ನನಗೆ ಬಹಳ ಸಂತೋಷದ ದಿನ. ನಾನು ಬರೋದಿಲ್ಲ ಅಂತ ಅನಿಸಿದೆ, ನನಗೆ ಫಂಕ್ಷನ್ಗೆಲ್ಲ ಹೋಗೋದು ಇಷ್ಟ ಅಲ್ಲ, ತುಂಬ ಜನ ಸೇರೋದೆಲ್ಲ ಇಷ್ಟ, ಬಟ್ ಈ ದೂರದಿಂದ ಬರೋದೆಲ್ಲ ನನಗೆ ಇಷ್ಟು ಇಷ್ಟ ಅಲ್ಲ. ನಾನು ಹಸ್ಬೆಂಡನ್ನು ಎಬ್ಬಿಸಿಕೊಂಡು ಬಂದೆ, ಬರುವಾಗ ದಾರಿಯಲ್ಲಿದೆ, ನಾನು ಹೋಗೋದಿಲ್ಲ ಮಾರು, ನಾವು ಮಧ್ಯಾಹ್ನ ವಾಪಸ್ ಹೋಗು ಅಂತೇಳಿದೆ. ಬರುವಾಗ ನನ್ನ ತಂಗಿ ಅವಳ ಬ್ಯಾಚಿನ ಅಷ್ಟೊಂದು ಜನರನ್ನು ಒಟ್ಟು ಸೇರಿಸಿ 88ನೇ ಬ್ಯಾಚಿನವ್ರದ್ದೊಂದು ಪಟಾಲಂ ಬಂದಿದೆ. ನನಗೆ ಬೇಸರ ಆಯಿತು, ನನ್ನ ಬ್ಯಾಚಿನವರು ಯಾರಿಲ್ಲ. ಹಾಗೆ ನಾನು ಕೂಡ ಬಂದೆ, ನನಗೆ ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ. ನನ್ನ ಹತ್ರ ಈಗ ಸಡನ್ ಮಾತಾಡ್ಲಿಕ್ಕೆ ಹೇಳಿದ್ರು, ಮಾತಾಡ್ಲಿಕ್ಕೆ ಏನು ಮಾತಾಡಲಿ, ನನಗೆ ಖುಷಿಯಾಗಿದೆ, ಖುಷಿಯಾಗಿದೆ ಮತ್ತು ಖುಷಿಯಾಗಿದೆ, ಮೂರೇ ನನ್ನ ಪದಗಳು. ಹಾಂ, ಬಹಳಷ್ಟು ಖುಷಿಯಾಗಿದೆ. ನನ್ನ ಸೀನಿಯರ್ಸ್ ಅಕ್ಕಣ್ಣಂದ್ರಿದ್ದಾರೆ, ನನ್ನ ಬ್ಯಾಚ್ಮೇಟ್ಸ್ ಇದ್ದಾರೆ, ಇದೇ ಖುಷಿಯನ್ನು ಹಂಚಿಕೊಳ್ತೆ. ಮತ್ತು ನನ್ನ ಪ್ರಿನ್ಸಿಪಾಲ್ ಸರ್, ನನಗೆ ಪ್ರಿನ್ಸಿಪಾಲ್ ಅಲ್ಲ, ನಾನು ಇಲ್ಲಿಂದ ಉಪ್ಪಿನಂಗಡಿ ಕಾಲೇಜಿಗೆ ಹೋಗಿ ಸೇರಿದೆ ಎಸ್ ಎಲ್ ಸಿ ಆದ ಕೂಡಲೇ. ಅಲ್ಲಿ ಹೋದ ಒಂದು ಒಳ್ಳೆ ಮಾರ್ಕ್ ಇದ್ದ ಹುಡುಗಿ ನಾನು, ಪ್ರಿನ್ಸಿಪಾಲ್ ನನ್ನನ್ನು ಬಿಡಲೇ ಇಲ್ಲ, ನಾನು ಅಲ್ಲಿಯೇ ಸೇರಿದೆ. ಅಲ್ಲಿ ದೇವರ ದಯೆಯಿಂದ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ಪಾಠ ಇರಲಿಲ್ಲ, ಬಟ್ ನನಗೆ ತುಂಬ ಬೇಸರ ಆಗ್ತಿತ್ತು, ಇಲ್ಲಿ ಭಾರಿ ಚಂದ ಪಾಠ ಮಾಡ್ತಾಯಿದ್ರು. ಆಮೇಲೆ ನಾನು ಇವರು ಕಲಿಸಿದಂಥ ಇಂಗ್ಲೀಷ್ ನನ್ನ ಬದುಕಲ್ಲಿ ಬಹಳಷ್ಟು ನನಗೆ ಉತ್ತಮವಾದಂಥ ಮಾರ್ಗವನ್ನು ತೋರಿಸಿದೆ. ನಾನು ಹೈಸ್ಕೂಲಲ್ಲಿ ಇಂಗ್ಲೀಷ್ ಟೀಚರ್ ಆಗಿದ್ದೆ, ನನ್ನ ಮಕ್ಕಳಲ್ಲಿ ಇಂಗ್ಲೀಷ್ ಮಾತಾಡುವಾಗ ನನಗೆ ನೆನಪಾಗೋದು ನನ್ನ ಹೆಡ್ ಮಾಸ್ಟ್ರು. ಯಾಕಂತ ಹೇಳಿದರೆ ನಾನು ಹೇಳಿದ ಒಂದು ಪದ ಇವತ್ತಿಗೂ ನೆನಪಿದೆ, ಡಿಪ್ಪೋ, DOPT ಅನ್ನೋ ಪದವನ್ನು ನಾನು ಡಿಪೋಟ್ ಅಂತ ಓದಿದೆ. ಇವರು ತಿದ್ದಿದ್ರು, ನಾನು ಅದನ್ನು ತಿದ್ದಿ ಒಳ್ಳೆ ಇಂಗ್ಲೀಷ್ ಟೀಚರ್ ಆಗಿದ್ದೆ. ಆಮೇಲೆ ರವೀಂದ್ರ ಮಾಸ್ಟರ್ ಬಗ್ಗೆ ಎನಿಸುವಾಗ ಗಣಿತ ಕಲಿಸುವ ಕೆಪ್ಪೆಗೆ ಬಿದ್ದ ಪೆಟ್ಟುಗಳು ನನಗೆ ಬೀಳಲಿಲ್ಲ, ತುಂಬ ನಾನು ಸ್ವಲ್ಪ ಹುಷಾರಿದ್ದೆ. ನನ್ನ ಕ್ಲಾಸ್ಮೇಟ್ಸಿಗೆಲ್ಲ ತಕ್ಕ ಬೀಳ್ತಿತ್ತು, ನನಗೆ ನೆನಪಾಗ್ತದೆ. ಕನ್ನಡ ಸರ್, ಕನ್ನಡ ಪಂಡಿತರು, ಈಗ ಪಂಡಿತರಿಲ್ಲ, ಆಗ ಪಂಡಿತರಿದ್ದರು, ಪಂಡಿತರದ್ದು ನೆನಪಾಗೋ ಅವರ ದೊಡ್ಡ ಕೈ. ಆಗ ನನ್ನ ಕೈ ಬರೀ ಒಣಕಲ್ ಕೈ, ಈಗ ನನ್ನ ಕೈ ದಪ್ಪ ಆಗಿದೆ. ನಾನು ನನ್ನ ಮಕ್ಕಳಿಗೆ ತೋರಿಸ್ತೇನೆ, ನನ್ನ ಕನ್ನಡ ಸರಿಗೆ ಇಂಥ ಕೈ ಇತ್ತು. ಅವರು ನಮಗೆ ಗ್ರಾಮರ್ ಛಂದಸ್ಸು ಎಲ್ಲ ಕಲಿಸುವಾಗ ಚಂದ ಪೆಟ್ಟು ಕೊಡ್ತಿದ್ರು, ಹುಡುಗರೆಲ್ಲ ಬಗ್ಗಿ ಡೆಸ್ಕಿಗೆ ಬೀಳ್ತಿದ್ರು. ಅದರ ಫಲವಾಗಿ ಕನ್ನಡ ನನಗೆ ಬಹಳ ಇಷ್ಟ, ಬಹಳ ಚೆನ್ನಾಗಿ ಕಲಿಸಿದ್ದಾರೆ. ಮತ್ತು ಹೇಳೋದಾದರೆ ನಮ್ಮ ಸೈನ್ಸ್ ಮಾಸ್ಟ್ರು, ಅವರಿಗೆ ನಾನು ಹೇಳಿದೆ, ಸರ್ ನಿಮ್ಮನ್ನು ಯಾವಾಗಲೂ ನೆನಪಾಗ್ತದೆ, ಮಕ್ಕಳು ಆಡಲಿಕ್ಕೆ ಹೋಗಬೇಕು ಅಂತ ಹೇಳುವಾಗ ನಾನು ಹೇಳ್ತೇನೆ, ಹೋಗಿ ಮಕ್ಕಳೇ ಆಡಲಿಕ್ಕೆ. ಕಾರಣ ನನಗೆ ಆಟ ಅಂದರೆ ಇಷ್ಟ ಇತ್ತು. ನಮ್ಮ ಸೈನ್ಸ್ ಮಾಸ್ಟ್ರು ಯಾವಾಗಲೂ ಸೈನ್ಸ್ ಪಾಠ ಮಾಡ್ತಿದ್ರು, ನಮಗೆ ಭಾರಿ ಬೇಸರ ಆಗ್ತಿತ್ತು. ಆಡಲಿಕ್ಕೆ ಬಿಡ್ತಾನೆ ಇರಲಿಲ್ಲ ಅವರು, ಯಾವ ಒಂದು ಫ್ರೀ ಪೀರಿಯಡ್ರು ಓಡಿ ಬಂದು ಸೈನ್ಸ್ ಪಾಠ ಮಾಡ್ತಿದ್ರು. ಆಮೇಲೆ ಇನ್ನು ನಮ್ಮ ನಾರಾಯಣ ಮಾಸ್ಟರು ದಿವಂಗತರಾಗಿದ್ದಾರೆ, ಅವರು ಸಮಾಜ ಪಾಠವನ್ನು ಮಾಡ್ತಾಯಿದ್ರು. ಅವರು ಕೂಡ ಹುಡುಗರಿಗೆ ಸರಿ ಪೆಟ್ಟು ಕೊಡ್ತಿದ್ರು, ನಾವೆಲ್ಲ ಕಲಿಯುತ್ತಿದ್ರು, ನಮಗೆ ಪೆಟ್ಟು ಕಡಿಮೆ ಬಿತ್ತು. PT ಮಾಸ್ಟರು ಕೂಡ ಸರಿ ಪೆಟ್ಟು ಕೊಟ್ಟಿದ್ದಾರೆ ಗ್ರೌಂಡಲ್ಲಿ. ಬಟ್ ಇದೆಲ್ಲ ಆ ಪೆಟ್ಟುಗಳು ನಮ್ಮನ್ನು ಇಲ್ಲಿ ನಿಲ್ಲಿಸಿರೋದು ನಿಮ್ಮ ಮುಂದೆ. ಇವತ್ತು ಸಂತೋಷದಿಂದ ಇರಬೇಕಿದ್ರೆ ಇವರೆಲ್ಲ ಕೊಟ್ಟ ಪೆಟ್ಟು ಪ್ರೀತಿ. ಇನ್ನು ನಾನು ಯಾರನ್ನು ಬಿಟ್ಟೋದ್ರೆ, ಡ್ರಾಯಿಂಗ್ ಮಾಸ್ಟರ್ ಕಲಿಸಿದ ಸ್ಕ್ವೇರ್ ಹಾಕಿ ಮಾಡುವಂಥ ಚಿತ್ರ ನನಗೆ ಇವತ್ತು ನೆನಪಿದೆ. ಬಹಳಷ್ಟು ಚೆನ್ನಾಗಿ ಅವರು ಕಲಿಸ್ತಾ ಇದ್ರು. ಮತ್ತು ವೆಂಕಟರಮಣ ಸರ್ ಹೇಳಿದ್ದೇನೆ, ಸೈನ್ಸ್ ಮಾಸ್ಟ್ರು ಗಣಿತ ಮಾಸ್ಟ್ರು ಪೆಟ್ಟು ಕೊಟ್ಟದ ಹೇಳಿಲ್ವಾ?
ಆದರೆ ಇವರು ಕೊಟ್ಟ ಪೆಟ್ಟು ಅವರನ್ನು ನಮ್ಮ ಹೃದಯದಲ್ಲಿ ಕಾಂಕ್ರೀಟ್ ಹಾಕಿ ನಿಲ್ಲಿಸಿದೆ. ಇವತ್ತು ಕೂಡ ಅವರೆಲ್ಲ ಕಾಂಕ್ರೀಟ್ ಆಗಿ ನಿಲ್ಲಕ್ಕೆ ಕಾರಣ ಅವರು ಕೊಟ್ಟ ಪೆಟ್ಟುಗಳು. ಪೆಟ್ಟಲ್ಲ, ಅದು ಪ್ರೀತಿಯ ಸವರುವಿಕೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಇವತ್ತು ಮಕ್ಕಳಿಗೆ ಪೆಟ್ಟು ಕೊಟ್ಟರೆ ನಮಗೆ ಹೊಡಿಲಿಕ್ಕೆ ಬರ್ತಾರೆ, ಏನಂತ ಕೇಳಿದ್ರೆ ಯಾರಂತ ಕೇಳ್ತಾರೆ. ಆದರೆ ಅವತ್ತು ಅವರು ನಮ್ಮನ್ನು ಪ್ರೀತಿಸಿದರು. ಆ ಪ್ರೀತಿಯ ಫಲವಾಗಿ ದೇವರ ದಯೆಯಿಂದ ಇವತ್ತು ನಾವೆಲ್ಲ ಇಷ್ಟೊಂದು ಜನ ಇಲ್ಲಿ ಸೇರಿದ್ದೇವೆ. ಯಾರ ಮುಖದಲ್ಲಿ ಕೂಡ ನಗು ಕಾಣದಿರಲಿಕ್ಕೆ ಸಾಧ್ಯವಿಲ್ಲ. ಕೆಲವರೆಲ್ಲ ಹೊರಗಡೆ ಎಲ್ಲ ಅಂತ ಇರುವವರು ಕೂಡ ಈಗ ನಗು ನಗ್ತಾ ಇದ್ದಾರೆ. ನಿಮ್ಮೆಲ್ಲರ ನಗುವಿಗೆ, ನಮ್ಮೆಲ್ಲರ ನಗುವಿಗೆ ಕಾರಣ ನಮ್ಮ ಈ ಸೇಂಟ್ ಜಾರ್ಜ್ ಸಂಸ್ಥೆ. ಇವತ್ತು ನಾನು ಇಲ್ಲಿ ನಿಂತಿರೋದು ಬಹಳ ಒಂದು ನನಗೆ ನಡುತ್ತಾ ಉಂಟು, ಸ್ವಲ್ಪ ಏನು ಹೇಳೋದು ಅಂತ ಗೊತ್ತಿಲ್ಲ. ಆದರೂ ಕೂಡ ನಮ್ಮ ಹೆಡ್ ಮಾಸ್ಟರ್ ಮತ್ತು ನಮ್ಮ ಮೇಡಮ್, ನಮ್ಮ ಸರ್ಗಳು, ಅವತ್ತಿದ್ದಂಥ ನಮ್ಮ ಆಫೀಸ್ ಸ್ಟಾಫ್ ಬೆಳಿಯಪ್ಪಣ್ಣ, ಜೋಸಫಣ್ಣ ಅವರೆಲ್ಲರನ್ನ ನೆನಪು ಮಾಡಿಕೊಳ್ತಾ ಇದ್ದೇವೆ. ಯಾರ್ದಾದ್ರೂ ಹೆಸರು ಬಿಟ್ಟೋದ್ರೆ ಕ್ಷಮಿಸಬೇಕು. ಪ್ರಾಯ ನನಗೂ 50 ಸ್ವಲ್ಪ ಮರೆಯು ಬರ್ತಾ ಉಂಟು. ಎಲ್ಲರನ್ನ ನಾವು ಪ್ರೀತಿಯಿಂದ ನೆನೆಸ್ತೇವೆ. ಈ ಸಂಸ್ಥೆ ಒಂದೊಂದು ಮಣ್ಣಿನ ಕಣಗಳು ಕೂಡ ನಮ್ಮ ಪ್ರೀತಿ, ನಮಗೆ ಕೊಟ್ಟ ಪ್ರೀತಿ ಮತ್ತು ನಾವು ಅನುಭವಿಸಿದ ಪ್ರೀತಿಯನ್ನು ನೆನಪಿಸ್ತೇವೆ. ನಾನು ಬಂದಾಗ ಎನಿಸಿದೆ, ಈ ಗ್ರೌಂಡಿಗೆ ನಾವು ಮಣ್ಣು ಹೊತ್ತಿದ್ದೇವೆ, ಕಲ್ತಿದ್ದೇವೆ, ತುಂಬ ವಿಷಯಗಳನ್ನು ಕಲ್ತೇವೆ. ನಿಮ್ಮ ಮುಂದೆ ನಾನು ನಿಲ್ಲಬೇಕಿದೆ. ನನ್ನ ಈ ಸಂಸ್ಥೆ ಕೊಟ್ಟಂತಹ ಎಜುಕೇಷನ್ ನನ್ನನ್ನು ಇಲ್ಲಿ ನಿಲ್ಲಿಸಿರೋದು. ಬೇರೆ ನಾನು ಬೇರೆ ಬೇರೆ ಕಾಲೇಜುಗಳಲ್ಲಿ ಎಲ್ಲ ಕಲ್ತಿದ್ದೇನೆ, ಬೇರೆ ಟ್ರೈನಿಂಗ್ಗಳನ್ನು ಮಾಡಿದ್ದೇನೆ. ಆದರೆ ಹೃದಯದಲ್ಲಿರುವುದು ಸೇಂಟ್ ಜಾರ್ಜ್ ಸ್ಕೂಲ್ ಮಾತ್ರ. ಮಾತ್ರ ಅಲ್ಲ, ಉಂಟು, ಆದರೆ ಹೆಚ್ಚು ಗಟ್ಟಿಯಾಗಿರುವಂಥದ್ದು ಇದು. ಇವತ್ತು ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವ ನಮ್ಮ ಸರ್ ಅವರು 75 ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇದು ಮಹಾಭಾಗ್ಯ. ಕಾರಣ ನಮ್ಗೆ ಯಾರಿಗೂ ಗ್ಯಾರಂಟಿ ಇಲ್ಲ, ಇವತ್ತು ಮಲಗಿದವರು ನಾಳೆ ಹೇಳಬೇಕು ಅಂತ ಹೇಳ್ತೇವೆ ಅಂತ. ಆದರೆ ನಮ್ಮ ಸರ್ 75 ಎದ್ದಿದ್ದಾರೆ. ಇನ್ನು ಮುಂದೆಯೂ ಭಗವಂತ ಅವರಿಗೆ ಸಂತೋಷದಿಂದ ಪ್ರೀತಿಯಿಂದ 100 ದಾಟುವಂತಹ ಭಾಗ್ಯವನ್ನು ಕೊಡಲಿ. ನಮ್ಮ ಆನಿ ಮೇಡಮ್ ಅವರಿಗೆ ಸಹ, ಅವರ ಪತ್ನಿ ಅವರೊಟ್ಟಿಗೆ ಅದೇ ಆಯುಷ್ಯವನ್ನು ಹಂಚಿಕೊಳ್ಳಿ ಅಂತ ನಾನು ಬಯಸ್ತಾ ಇದ್ದೇನೆ. ಅವರ ಮಕ್ಕಳಿಗೂ, ಅವರನ್ನು ಅವಲಂಬಿಸಿಕೊಂಡಿರುವ, ಅವರನ್ನು ನಂಬಿರುವಂಥ, ಅವರನ್ನು ಪ್ರೀತಿಸುವಂಥ ನಮಗೆಲ್ಲರಿಗೂ ಭಗವಂತನು ಆಯುರ ಆರೋಗ್ಯ ಆಯುಷ್ಯವನ್ನು ಕೊಡಲಿ. ನಮ್ಮೆಲ್ಲರ ಜೀವನ ಅವರ ಆಶೀರ್ವಾದದಿಂದ ಬೆಳಗಲಿ ಎಂದು ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮತ್ತದೇ ಸಾಲುಗಳು, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ. ಎಲ್ಲ ಗುರುಗಳ ಪೆಟ್ಟಿನ ಹಿಂದಿರುವ ಪ್ರೀತಿಯೇ ನಮ್ಮನ್ನು ಬೆಳೆಸಿದೆ, ಆ ಪ್ರೀತಿಯೇ ನಮ್ಮನ್ನಿಲ್ಲಿ ಕರೆ ತಂದಿದೆ. ಇದೀಗ ಪೂಜ್ಯ ಸಂಚಾಲಕರಿಗೆ 75 ಸಂಭ್ರಮದ ಸವಿ ನೆನಪಿಗೆ ಇನ್ನಷ್ಟು ಪ್ರೀತಿಯನ್ನು ತುಂಬಿ ನೀಡಲಿರುವಂತಹ ಗೌರವಾರ್ಪಣೆ. ಇಲ್ಲಿ ಬಂದಿರುವ, ಬಾರದಿರುವ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಪೂರ್ವ ವಿದ್ಯಾರ್ಥಿಗಳ ಪರವಾಗಿ ಅಭಿಮಾನದ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರ ಬಾಲ್ಯ ಇಷ್ಟು ಚೆನ್ನಾಗಿದ್ದರೆ ಎಷ್ಟು ಸಂಭ್ರಮ ಅಲ್ವಾ ಬದುಕು. ಇದೇ ವಿದ್ಯಾಸಂಸ್ಥೆಯನ್ನು ತಮ್ಮ ಮಡಿಲಿನಲ್ಲಿಟ್ಟು ಬೆಳೆಸಿದ ಮಾತೃ ಸಮಾನರು ಪೂಜ್ಯ ಸಂಚಾಲಕರು ಹಾಗೂ ಆನಿ ಮೇಡಮ್. ಅಕ್ಷರ ಪ್ರೀತಿಯನ್ನು ನೆಲದೊಳಗೆ ಬೆರೆಸಿ ಜನಮನದೊಳಗೆ ಇಳಿಸಿ ಭಾವಕ್ಕೆ ಬಂಧುವಾಗಿ ಪ್ರೇಮಕ್ಕೆ ಸಿಂಧುವಾಗಿ ಎಳೆಯರ ಎದೆಯೊಳಗೆ ಜ್ಞಾನ ಬೀಜವನ್ನು ಬಿತ್ತಿ ನೆಲ್ಯಾಡಿ ಎನ್ನುವ ಊರಿಗೊಂದು ಉಸಿರನ್ನಿತ್ತು ಬೆಳೆಸಿದ ನಮ್ಮೆಲ್ಲರ ಪೂಜ್ಯ ಗುರುಗಳು, ಮಾರ್ಗದರ್ಶಕರು, ಪ್ರೇರಕರು, ಪೂಜ್ಯರಾದ ಶ್ರೀ ಅಬ್ರಹಂ ವರ್ಗೀಸ್ ಎನ್ನುವ ಅಚ್ಚರಿಗೊಂದು ಸಲಾಂ. ನುಡಿ ತುಂಬ ಒಲವನ್ನು ಪಸರಿಸುತ್ತಾ ಮಕ್ಕಳೊಂದಿಗೆ ಮಗುವಾಗುತ್ತಾ ಸಾವಿರಾರು ಕುಡಿಗಳನ್ನು ಅಕ್ಕರೆಯ ಮಡಿಲಿನಲ್ಲಿಟ್ಟು ನಾಡಿಗರ್ಪಿಸಿದ ಗುರುಗಳಿಗೆ 75 ಈ ಸಾರ್ಥಕ ಸಂಭ್ರಮ ಇಂದು. ನೆರೆದಿರುವ ಸಮಸ್ತ ಶಿಷ್ಯವೃಂದ, ಊರಿನ ವಿದ್ಯಾಭಿಮಾನಿಗಳು ಹಾಗೂ ಆತ್ಮೀಯರೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಗೌರವದ ನಮನಗಳು. ಸಂತ ಜಾರ್ಜ್ ವಿದ್ಯಾಸಂಸ್ಥೆಯ ಮೂಲಕ ನೆಲ್ಯಾಡಿ ಎನ್ನುವ ಊರನ್ನು ನಾಡಿನಾಚೆಗೂ ಪಸರಿಸಿದ ಕೀರ್ತಿ ನಮ್ಮ ಪೂಜ್ಯ ಸಂಚಾಲಕರದು. ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಮಕ್ಕಳನ್ನು ಬದುಕಿನ ಸರ್ವತೋಮುಖ ಅಭಿವೃದ್ಧಿಯಡೆಗೆ ಸಾಗಿಸಿದ ಈ ವಿದ್ಯಾಸಂಸ್ಥೆಯ ಮಡಿಲಲ್ಲಿ ಮತ್ತೊಮ್ಮೆ ಮಗುವಾಗುತ್ತಿರುವ ನಾವೆಲ್ಲರೂ ಕೂಡ ಈ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಫಸ್ಟ್ ಬ್ಯಾಚಿನವರೆಲ್ಲ
ಸಾಮುಯೆಲ್ ಅವರು, ಫಸ್ಟ್ ಬ್ಯಾಚಿನವರೆಲ್ಲ ಬನ್ನಿ ದಯವಿಟ್ಟು. ಆತ್ಮೀಯರೇ, ಮೊದಲ ಬ್ಯಾಚಿನಲ್ಲಿ ಬಂದಿರತಕ್ಕಂತಹ ಎಲ್ಲ ಪೂರ್ವ ವಿದ್ಯಾರ್ಥಿಗಳು ಕೂಡ ಈ ಸನ್ಮಾನದ ವೇದಿಕೆಯಲ್ಲಿ ಜೊತೆಗಿರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ದಯವಿಟ್ಟು ಮೊದಲ ಬ್ಯಾಚಿನ ಎಲ್ಲ ಅಣ್ಣಂದಿರು ಕೂಡ ಅಕ್ಕಂದಿರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಗುರುಗಳನ್ನು ಸನ್ಮಾನಿಸುವ ಭಾಗ್ಯದಲ್ಲಿ ನೀವು ಕೂಡ ಜೊತೆಯಾಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ನಮಸ್ಕಾರ. ನಾನು ಫಸ್ಟ್ ಬ್ಯಾಚ್ ವಿದ್ಯಾರ್ಥಿ. ಇಲ್ಲಿ ಇಸ್ಮಾಯಿಲ್ ಸ್ವಾಗತ ಹೇಳುವಾಗ ಹೇಳಿದರು ಒಂದು ಮಾತು, ನಾನು ಅದನ್ನು ಯಾವಾಗಲೂ ನೆನಪಿಟ್ಟುಕೊಳ್ತೇನೆ. ಅಂದು ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿಗಳು ಯಾರು ಅಂತ ಕೇಳಿ, ಅವರು ಇಲ್ಲದಿದ್ದರೆ ಅವನ ಮಾತು ನಾನು ನೆನಪಿಸ್ಕೊಳ್ತೇನೆ ಯಾವಾಗಲೂ, ಅವರು ಅಂದು ಇಲ್ಲದಿದ್ದರೆ ಈ ಶಾಲೆ ಸ್ಟಾರ್ಟ್ ಆಗ್ತಿರಲಿಲ್ಲ ಅಂತೇಳಿ. ಅದು ನಮಗೆ ಕೊಟ್ಟಂತಹ ದೊಡ್ಡ ಒಂದು ಅಭಿಮಾನ ನಮಗೆ. ಇಷ್ಟೆಲ್ಲ ಹೇಳುವಾಗ ನಮ್ಮ ಗುರು ಪೋಲಿಕಾರ್ಪಸ್ ಬಿಷಪ್ರನ್ನು ನೆನೆಸಿಕೊಂಡೇ ನಾನು ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅವರು ಇಲ್ಲಿ ಶಾಲೆಗೆ ದುಡಿಯದಿದ್ದರೆ, ಪರಿಶ್ರಮಿಸಿದ್ದರೆ ಈ ಫಸ್ಟ್ ಬ್ಯಾಚು ಇರ್ತಿರಲಿಲ್ಲ, ನಾವು ಇರ್ತಿರಲಿಲ್ಲ. ಅವರ ದೇವರ ಹತ್ರ ಸೇರಿಕೊಂಡಿದ್ದಾರೆ, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ವಂದಿಸ್ತಾ ನಾನು ಒಂದೆರಡು ಮಾತು. ಈ ನನ್ನ ಸಂತೋಷ ಅಂದರೆ ಇವರಿಗೆ ಈ 75ನೇ ವರ್ಷದಲ್ಲಿ ಇಷ್ಟು ಜಾಸ್ತಿ ಶುಭ ಕೋರಿದವರಲ್ಲಿ ನಾನೊಬ್ಬ ಒಬ್ಬನೇ. ಮೂರನೇ ಸಲ ಇವರಿಗೆ ಅಭಿನಂದನೆ, ಇವರಿಗೆ ಶಾಲಿಸುವುದು, ಇವರ ಬಗ್ಗೆ ಮಾತಾಡಲಿಕ್ಕೆ ಸಿಕ್ಕಿದ ಅವಸರ ಮೂರು ಸಲ ಸಿಕ್ಕಿದೆ ನನಗೆ. ಶನಿವಾರ ಬೆಳಿಗ್ಗೆ ಮತ್ತು ಈ ದಿನ. ಅದರಿಂದಾಗಿ ಅದು ನನ್ನ ಒಂದು ಭಾಗ್ಯ. ಅವರ ಮನೆಗೆ ಹೋಗಿ ಅವರಿಗೆ ಪ್ರಾರ್ಥನೆ ಮಾಡಿ, ಶಿಷ್ಯ ಗುರುವಿಗೆ ಪ್ರಾರ್ಥನೆ ಮಾಡಿ ಅವರನ್ನು ಅನುಗ್ರಹಿಸಿದರು, ಅವರು ನಮ್ಮನ್ನು ಬ್ಲೆಸ್ ಮಾಡಿದರು. ಅದು ಒಂದು ಫಸ್ಟಿಗೆ ಸಂತೋಷ. ಎರಡನೇದಾಗಿ ನಿನ್ನೆ ಇಲ್ಲಿ ಸ್ಟಾಫಿನೊಟ್ಟಿಗೆ ವಿದ್ಯಾರ್ಥಿಗಳೊಟ್ಟಿಗೆ ನನ್ನ ಅನುಭವವನ್ನು ಹಂಚಿಕೊಂಡೆ. ಈಗ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ನನ್ನನ್ನು ಗುರುತಿಸಿ ಶುಭ ಕೋರಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ನಮ್ಮ ಮುಂದೆ ಹಿಂದೆ ಮಾತನಾಡಿ ಹೋದ ವಾಸಪ್ಪರವರು ಹೇಳಿದರು ನಾವು ಹಳೆ ಕಟ್ಟಡದಲ್ಲಿದ್ದೇವೆ ಅಂತ. ಆದರೆ ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿಗಳಿದ್ದಾಗ ಯಾವ ಬ್ಯಾಚಿನವರು ಇರಲಿಲ್ಲ, ಕಟ್ಟಡವೇ ಇರಲಿಲ್ಲ. ನಾವಲ್ಲಿ ಪಾಚಪ್ಪ ಶೆಟ್ರ ಬಿಲ್ಡಿಂಗಿನಲ್ಲಿ, ಅದು ಬಿಲ್ಡಿಂಗ್ ಏನಿರಲಿಲ್ಲ ಸರ್, ಅದು ಚಾವಡಿಯಾಗಿತ್ತು. ಆ ಕತ್ತಲಲ್ಲಿ ನಾವು ಫಸ್ಟ್ ಬ್ಯಾಚಿನವರು ಕೂತದ್ದಲ್ಲಿ, ಹೌದು, ಎಲ್ಲ ಕಡೆಯಿಂದ ಚಾವಡಿಯಾಗಿ ಮಾಡಿ ಪಿರಮಿಡ್ನಾಗಿತ್ತು ಅದು. ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ಬಂದು ನಮ್ಮನ್ನು ಕೂರಿಸಿ ಇಲ್ಲಿ ಗೊತ್ತುಂಟ ಜನತಾ ಕೋಲ್ನಿಯಲ್ಲಿ. ನೀವಿಲ್ಲಿ ಪೌಲಸಂಡನ ಕಟ್ಟಡದಲ್ಲಿ ಇದ್ದಲ್ಲ ಬಾಕಿ ಬ್ಯಾಚಿನವರು, ನಾವು ಜನತಾ ಕೋಲ್ನಿಯಲ್ಲಿ ಇಲ್ಲಿ ಮೇಲುಗಡೆ ನಾವು ಫಸ್ಟ್ ಬ್ಯಾಚಿನವರು. ನಾವು ಎಂಜಾಯ್ ಮಾಡಿದಷ್ಟು ಬ್ಯಾಚಿನ ಮತ್ತೆ ಯಾರು ಬಂದು ಎಂಜಾಯ್ ಮಾಡಲಿಲ್ಲ. ನಾವು ಹೇಳೋದಾಗೆ
101 ಗಿಡಗಳನ್ನು ಕ್ರೋಟನ್ನನ್ನು ಇಲ್ಲಿ ಹೂವಿನ ತೋಟ ಮಾಡಿದವರು ನಾವು ಫಸ್ಟ್ ಬ್ಯಾಚ್ನವರು. ಅದಕ್ಕಾಗಿ ಕೋಟಿ ಜನರ ಕಾಡಿಗೆ ಹೋಗಿ ಲಾಂಬತ್ರಿಯನ್ನು ಕಡಿದುಕೊಂಡು ಬಂದು ಮತ್ತೆ ಸಾರು ಹೋಗಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಿದ ಕಥೆ ಇದೆ. ಅದಕ್ಕೆ ಅವರನ್ನು ಕೋಟಿ ಜನರು ಬಂದು ಬಯಸುವುದು ನಾವೆಲ್ಲ ಅಡಿಕೊಂಡಿದ್ದೇವೆ. ಇಡೀ ಅಲ್ಲಿಂದ ಲಾಂಬತ್ರಿಯನ್ನು ಕಡಿದುಕೊಂಡು ಬಂದು ಬೇಲಿ ಕಟ್ಟಲಿಕ್ಕೆ ಬಂದ ಅನುಭವ. ಇನ್ನು ಶನಿವಾರ ಆಗಲಿಕ್ಕೆ ಕಾದು ಕೂತೊಳ್ಳೋದು ನಾವು. ಯಾಕೆ ಗೊತ್ತುಂಟ? ನಾವು ಸೋಮವಾರದಿಂದ ಶುಕ್ರವಾರ ಆಗುವಾಗ ಈ ಜನತಾ ಕಾಲೋನಿಯ ನೆಲ ಅಂದರೆ ಮಣ್ಣು, ಅದನ್ನು ನಾವು ಸರಿ ಮಾಡಿರ್ತೇವೆ. ಶನಿವಾರ ಇಡೀ ಸಗಣಿ ಹಾಯಿಸೋದಲ್ಲಿ ನಾವೆಲ್ಲ ಅವತ್ತು ಕ್ಲಾಸ್ ಇಲ್ಲ, ನಾವೆಲ್ಲ ಹೋಗಿ ಸಗಣಿ ಹಾಕಿಕೊಂಡು ಬಂದು ಸಗಣಿ ಹಾಯಿಸುವ ಕೆಲಸ. ಮತ್ತು ನಮಗೆ ಸಂತೋಷ ಅಂದರೆ ಮಳೆ ಬಂದರೆ ಇವರು ಯಾರೂ ಮೇಲೆ ಬರುವುದಿಲ್ಲ, ಇವರು ಇಲ್ಲಿ ಕೆಳಗಿಂದ ಮೇಲೆ ಬರುವುದಿಲ್ಲ. ಮಳೆ ಬಂದರೆ ನಮಗೆ ಭಾರಿ ಖುಷಿ. ಜನತಾ ಕಾಲೋನಿಯಲ್ಲಿರುವ ಫಸ್ಟ್ ಬ್ಯಾಚಿನವರಿಗೆ ನಮ್ಮದೇ ಲೋಕಲ್ಲಿ. ಆದರೆ ಇವರು ನಿನ್ನೆ ನಾನು ಹೇಳಿದ ಮಕ್ಕಳಿಗೆ ಇವರ ಒಂದು ಅನುಭವ ವಿಷಯ ಅಂದರೆ ಇಲ್ಲಿಂದ ಈ ಕಿಟಕಿಯಿಂದ ಅವರು ಅಲ್ಲಿಗೆ ನೋಡ್ತಾರೆ. ಒಬ್ಬೊಬ್ಬ ವಿದ್ಯಾರ್ಥಿಯ ಚಲನವಲನವನ್ನು ಅಷ್ಟು ದೂರದಿಂದ ಅವರು ಗುರುತಿಸ್ತಾರೆ. ಮಳೆ ಆದ ಮೇಲೆ, ಮಳೆ ಮುಗಿದ ಮೇಲೆ ಕೋಲ್ನಿಗೆ ಬರ್ತಿದ್ರು ಅವರು. ಅಲ್ಲಿ ಅವರಿಗೆ ಶಿಕ್ಷೆ. ನಾನು ಹೇಳಿದೆ ನಿಮಗೆ ಯಾರಿಗೂ ಈಗ ಗೊತ್ತಿರಲಿಕ್ಕಿಲ್ಲ, ಅವರೊಂದು ವಿಶೇಷ ನಾನು ನಿನ್ನೆ ಹೇಳಿದೆ ಅದನ್ನು ಹಳೆ ವಿದ್ಯಾರ್ಥಿಗಳಿಗೆ, ಇಲ್ಲಿ ವಿದ್ಯಾರ್ಥಿಗಳೆಲ್ಲರಿಗೆ ಯಾರಿಗಾದರೂ ಅವರೊಂದು ವಿಶೇಷತೆಯನ್ನು ಹೇಳಲಿಕ್ಕೆ ಸಾಧ್ಯ ಉಂಟ? ನಮ್ಮ ಇವರೊಬ್ಬರು ಹೇಳಿಕೊಂಡಿದ್ದಾರೆ, ಅವರ ಬಲ ಕೈಯಲ್ಲಿ ವಾಚ್. 45 ವರ್ಷದಿಂದ ನೋಡ್ತಾ ಇದ್ದೇನೆ ಆದಿಂದ ನೋಡಿ ಸರ್. ಅದೇ ಅವರು ಸಹ ಅದೇ ಹೇಳ್ತಾ ಇದ್ದಾರೆ, ಬಲಗೈಯಲ್ಲಿ ಬಾಚಿ ಬಿಚ್ಚಿದರೆ ಪೆಟ್ಟು ಖಂಡಿತ ಅಂತೇಳಿ. ಅಲ್ಲ ಒಂದು ಚಪ್ಪಳು ಹೊಡೆಯುವ. ಅವರು ಮಾತಾಡ್ತಾ ಮಾತಾಡ್ತಾ ಪ್ರೀತಿಸುತ್ತಾ ಹತ್ತಿರ ಬಂದು ಬಲಗೈಯಲ್ಲಿ ವಾಚ್ ಬಿಚ್ಚಿದರೆ ಪೆಟ್ಟು ಖಂಡಿತ. ಒಂದೇ ಸಲ ಪೆಟ್ಟು, ಅದು ಈ ಕೋಲ್ನಿಯನ್ನು ಹಾಳು ಮಾಡಿದ್ದಕ್ಕೆ ಪೆಟ್ಟು, ಬೇರೆ ಯಾವುದಕ್ಕೆ ಸಿಗಲಿಲ್ಲ. ಇನ್ನವರ ವಿಶೇಷ ಅಂದರೆ ಅವತ್ತು ನಮಗೆ ಚಪಾತಿ ಮತ್ತು ಹಾಲು ಕೊಡ್ತಿದ್ರು ಇವರು. ನಾವು ತುಂಬ ಚಪಾತಿ ಮತ್ತು ಹಾಲು ತಿಂದವರು. ನೋಡಿ ಪಿ ಪಿ ಎಲ್ಲ ಇಷ್ಟು ಗಟ್ಟಿ ಬರಲಿಕ್ಕೆ ಕಾರಣ ಅದೇ, ಅಂದರೆ ಚಪಾತಿ. ಮತ್ತು ನನಗೆ ಮತ್ತು ಜೋಣಿಗೆ ಒಂದು ಅನುಭವ ಹೇಳಲಿಕ್ಕೆ ಉಂಟು. ಯಾಕೆ ಗೊತ್ತಾ? ನಾನು ಮತ್ತು ಜೋಣಿ ಇಲ್ಲಿ ಇವರು ಒಟ್ಟಿಗೆ ಇಲ್ಲಿ ಮಲಗಲಿಕ್ಕೆ ಬರೋದು ರಾತ್ರಿ. ಇವರಿಗೆ ಒಬ್ಬರಿಗೆ ಮಲಗಲಿಕ್ಕೆ ಹೆದರಿಕೆ ಅವರಿಗೆ, ರಾತ್ರಿ ನಾವು ಇಬ್ಬರು ಬರೋದು. ನಮಗೆ ಒಂದು ಸಂತೋಷ ಅಂದರೆ ಒಂದು ತಂದೆಯಾಗೆ ಅವರು ಬೆಳಿಗ್ಗೆ ಎದ್ದು ಕಾಫಿ ಮಾಡಿ ಉಪ್ಪಿಟ್ಟು ಮಾಡಿ ನಮ್ಮನ್ನು ಎಬ್ಬಿಸಿ ನಮಗೆ ಕೊಡ್ತಿದ್ರು. ಅದನ್ನು ತಿಂದ ಮೇಲೆ ಮನೆಗೆ ಹೋಗಿ ನಾವು ಬರ್ತಿದ್ದೆವು. ಮನೆಯಲ್ಲಿ ತಂದೆ ತಾಯಿ ಮಾಡಿಕೊಡುವ ಹಾಗೆ ಬೆಳಿಗ್ಗೆ ಅವರೆದ್ದು ಕಾಫಿ ಮಾಡಿ ಉಪ್ಪಿಟ್ಟು ಮಾಡಿ ನಮಗೆ ಕೊಡ್ತಿದ್ದರು. ಇದವರ ವಿಶೇಷತೆ. ಇನ್ನು ನಾನೊಂದು ಆತ್ಮೀಯ ಗುರುಗಳನ್ನಾಗಿ ನಿನ್ನೆ ಸಹ ಹೇಳಿದ್ದೇನೆ ಅವರಲ್ಲಿ. ಎಲ್ಲರೂ ಇಂಜಿನಿಯರು, ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿ ಅಲ್ಲಿ ಇದ್ದರೆ ವಕೀಲರಿದ್ದಾರೆ, ಎಲ್ಲರೂ ಕಡೆ ಇದ್ದಾರೆ. ಆದರೆ ಒಂದು ಇಷ್ಟೊಂದು ದೊಡ್ಡ ಪೋಸ್ಟ್ನಲ್ಲಿದ್ದವರು ಇವರ ಬ್ಯಾಚಲ್ಲಿ ನಾನು ಒಬ್ಬನೇ ಕೋರಪಿಸ್ಕೋಪ್ ಆಗಿ. ಅದಕ್ಕೆ ಅವರ ಪ್ರಾರ್ಥನೆ ಇದೆ, ನನ್ನನ್ನು ಅವರು ಪ್ರೀತಿಸ್ತಾ ಇದ್ದಾರೆ. ನನ್ನ ಎಲ್ಲ ಚಟುವಟಿಕೆಗಳಿಗೆ ಅಂದರೆ ಚರ್ಚ್ಗಳಲ್ಲಿ ಡಿಸಿಪ್ಲಿನ್ ಆಗಿ ಎಲ್ಲ, ನೀವು ಇಲ್ಲಿ ನಮ್ಮ ಮೇಡ ಯಾರು ಮುಂದೆ ಹಿಂದೆ ಅವರು ಕಲ್ತದ ಅಂತ ಹೇಳಿದಲ್ಲ, ಆ ಡಿಸಿಪ್ಲಿನ್ ಒಂದು ಪ್ರೋಗ್ರಾಮನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಎಲ್ಲ ಹೇಳಿಕೊಟ್ಟವರು ಅವರು. ಅವರು ನೋಡಿ ಕಲಿತವ ನಾನು. ಒಂದೊಂದು ವಿಷಯಗಳು ಏನಾದರೂ ಇದ್ದರೆ ಅವ್ರಲ್ಲಿ ಹೇಳ್ತೀನಿ, ಸರ್ ಅದು ಹೀಗೆ ಮಾಡಿದರೆ ಹೇಗೆ ಅಂತ ಹೇಳುವಾಗ ನನಗೆ ಒಂದು ಅಡ್ವೈಸ್ ಕೊಟ್ಟದ. ನನ್ನನ್ನು ಬೆಳೆಸಿದವರು ಈ ಪೋಸ್ಟಿಗೆ ಬರಲಿಕ್ಕೆ ಅವರು ಕಾರಣಭೂತರು. ನಾನು ಕೆಳಗಿನ ಶಾಲೆಯ ಅಧ್ಯಾಪಕರು ನೋಡ್ತಾ ಇದ್ದೇನೆ. ನಾನು ನನಗೆ ವರ್ಷ ಈಗ ಪ್ರಾಯ ಈಗ 60. ನಂದು ಷಷ್ಠಿ ಪೂರ್ತಿ ಅಂತ ನಾನು ಅವ್ರಲ್ಲಿ ಹೇಳಿದ್ದೇನೆ. ಕೆಲವು ವಿಷಯಗಳನ್ನು ಅವ್ರಲ್ಲಿ ಕೇಳಿಕೊಂಡಿದ್ದೇನೆ. ಹೀಗೆ 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 ಈ ಥರ ಮಾಡಿ ಅಂತ ಅವರು ನನಗೆ ಅಡ್ವೈಸ್ ಮಾಡಿದ್ದಾರೆ. ಅದು ದೇವರ ದಯದ, ನಾನು ಸಹ ಅದನ್ನು ನೆರವೇರಿಸಲಿಕ್ಕಿದ್ದೇನೆ. ಅದರಿಂದಾಗಿ ತುಂಬ ಅನುಭವಗಳು ನಮಗೆ ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿಗಳ ತುಂಬ ಅನುಭವಗಳು ಹೇಳಲಿಕ್ಕಿದೆ. ಅದರಿಂದಾಗಿ ಇಲ್ಲಿ ತುಂಬ ಜನರಿಗೆ ಅವರು ಶುಭ ಕೋರುವುದಿದ್ದರೆ ನಾನು 1, 2, 3 ಸಲ ಅವರಿಗೆ ಶುಭ ಕೋರಿ ಆಯಿತು, ಅವರಿಗೆ ಸನ್ಮಾನ ಮಾಡಿ ಆಯಿತು. ಖಂಡಿತವಾಗಿಯೂ ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ, ಅವರ ಆಯುಸ್ಸಿಗೆ ಆರೋಗ್ಯಕ್ಕಾಗಿ ಅಂತಾನೆ. ಒಂದು ಮಾತು ಸಹ ಹೇಳಿಕೊಂಡು ಮುಗಿಸ್ತೇನೆ. ಎಲ್ಲ ಮಕ್ಕಳ ವಾರ್ಷಿಕ ಪರೀಕ್ಷೆ ಬರುವಾಗ ನಾನು ಫಾದ್ರಿಯಾಗಿ 37ನೇ ವರ್ಷ ಅವರು ಎಲ್ಲ ಬ್ಯಾಚ್ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ. ಎಲ್ಲ SLC ಮತ್ತು PUC ಬ್ಯಾಚಿನ ವಾರ್ಷಿಕ ಪರೀಕ್ಷೆಗೆ ಅವರ ಹೆಸರುಗಳನ್ನು ಬರೆದು ನೋಡಿ ತಂದು ಕೊಡ್ತಾರೆ ನಮಗೆ. ಅಳ್ತಾರೆ, ಎಲ್ಲಿ ಕೊಡ್ತಾರೆ, ನೋಡಿ ಇವರಿಗಾಗಿ ಪ್ರೇಯರ್ ಮಾಡಿ ಅಂತೇಳಿ, ಇವರಿಗಾಗಿ ಪ್ರೇಯರ್ ಮಾಡಿ ಪರೀಕ್ಷೆಗೆ ಅಂತೇಳಿ. ಹಾಗೆ ತನ್ನ ಮಕ್ಕಳಿಗಾಗಿ ಅವರ ಹೆಸರುಗಳನ್ನು ಚರ್ಚಿನಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ತಿದ್ದ ಒಬ್ಬ ಮಹಾನ್ ವ್ಯಕ್ತಿ ಅಬ್ರಹಾಂ ವರ್ಗೀಸರ್ ಅವರು. ನಾನು ಈ ಹಳೆ ವಿದ್ಯಾರ್ಥಿಗಳು ಇಷ್ಟು ಮಂದಿ ಸೇರಿದರೆ ನಿಮ್ಮಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ. ಅವರು ಈ ಸಂಸ್ಥೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ನಿನ್ನೆ ಸಹ ನಾನು ಇದನ್ನು ಹೇಳಿದ್ದೇನೆ ಅವರಲ್ಲಿ. ಸಂಸ್ಥೆಯಿಂದ ಅವರು ಹೋಗ್ತಾ ಇದ್ದಾರೆ ಅಂದರೆ ಎಲ್ಲ ಜವಾಬ್ದಾರನೆಲ್ಲರಿಗೆ ಬಿಷಪರಿಗೆ ಲೆಟ್ರ್ ಕೊಟ್ಟರಾಯಿತು. ಇದನ್ನು ಇಲ್ಲಿಂದ ನೀವು ಬಿಟ್ಟು ಅವರು ಮಂಗಳೂರು ಹೋಗಿ ನೆಲೆಸಲು ಆಗ್ರಹಿಸ್ತಾ ಇದ್ದಾರೆ. ನೀವೆಲ್ಲರೂ ಸೇರಿ
ಒಂದೇ ಸ್ವರದಲ್ಲಿ ಹೇಳಬೇಕು. ನಾನು ಹೇಳಿದ್ದೇನೆ, ನೀವೆಲ್ಲ ಇಲ್ಲ 100 ವರ್ಷ ಆಯಿಸಿಕೊಳ್ಳಿ ಅಂತ ಹೇಳಿದಿರಲ್ಲ, ನಮ್ಮನ್ನಿಲ್ಲಿ ಕರೆಸಬೇಕಿದ್ದರೆ, ನಾವಿಲ್ಲಿ ಸಂಗಮಕ್ಕೆ ಸೇರಬೇಕಿದ್ದರೆ ಇವರು ಇರಬೇಕಿಲ್ಲಿ ಖಂಡಿತವಾಗಿ. ಅವರಲ್ಲಿ ನಿನ್ನೆ ಹೇಳಿದ ಅದೇ ಮಾತನ್ನು ಕಳಕಳಿಯಿಂದ ಹೇಳ್ತಾ ಇದ್ದೇನೆ ಸರ್. ನೀವಿದ್ದಷ್ಟು ಕಾಲ, ನಾನು ನಿನ್ನೆ ಹೇಳಿದ ಅದೇ ಮಾತು ರಿಪೀಟ್ ಮಾಡ್ತೇನೆ, ನಿಮಗೆ ಕಿವಿ ಕೇಳಲಿಕ್ಕೆ ಸಾಧ್ಯವಾದಷ್ಟು ಕಾಲ, ನಿಮಗೆ ಕಾಣಲಿಕ್ಕೆ ಸಾಧ್ಯವಾದಷ್ಟು ಕಾಲ, ನಡೀಲಿಕ್ಕೆ ಸಾಧ್ಯವಿಷ್ಟು ಕಾಲ, ಈ ಸಂಸ್ಥೆಯಲ್ಲಿ ನೀವು ಒಬ್ಬರಾಗಿ ಇದ್ದುಕೊಂಡು ನಮ್ಮನ್ನು ನಡೆಸಬೇಕು. ಬಾಕಿದ್ದು ದೇವರು ನೋಡಿಕೊಳ್ಳಿ. ಬೇಡ ಬೇಕು ಅದಕ್ಕೆ ಅವರು ಉತ್ತರ ಕೊಡ್ತಾರೆ ನಮಗೆ. ಬಿಷಪ್ಪರಿಗೆ ಲೆಟ್ರ್ ಕೊಟ್ಟಾಯಿತು, ಅದು ನಾಳೆ 7ನೇ ತಾರೀಕು ಮೀಟಿಂಗಲ್ಲಿ ಬರುತ್ತೆ. ಆದರೂ ಇವರು ನಮಗೆ ಒಂದು ಉತ್ತರ ಕೊಡಬೇಕು ಎಲ್ಲ ಮಕ್ಕಳಿಗೆ. ಅವರು ಒಂದು ಕರೆದರೆ 1000 ಮಕ್ಕಳಿಲ್ಲಿ ಸೇರ್ತಾರೆ. ಎಷ್ಟು ಬಿಸಿ ಇದ್ರು ಸಹ ಇದರ ಮುಂಚೆ ನಾವು ಸೇರಿದ್ದೇವೆ, ಆದರೂ ಆ ಒಂದು ನೀವು ಬಿಟ್ಟು ಹೋಗುವುದಿಲ್ಲ ಅಂಥೇಳಿ. ನಿಮ್ಮ ಆರೋಗ್ಯ ದೇವರು ನೋಡಿಕೊಳ್ತಾ, ಅವ್ರಿಗೆ ಕೊಟ್ಟ ಕಾರಣ ಅದೇ ಆರೋಗ್ಯ. ನಾವು ಎಲ್ಲರೂ ಅವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ನಾನು ಅವರಲ್ಲಿ ನಿನ್ನೆ ಸಹ ಹೇಳಿಕೊಂಡಿದ್ದೇನೆ, ತನ್ನ ವಿದ್ಯಾರ್ಥಿಗಳಿಗಾಗಿ ಪ್ರಾರ್ಥಿಸುವ ಒಬ್ಬ ಅಧ್ಯಾಪಕ ಪ್ರಾಂಶುಪಾಲರು, ಅವರು ಕೂತ ಸ್ಥಳ ಪವಿತ್ರ, ಅವರು ನಡೆದಂತಹ ಸ್ಥಳವು ಪವಿತ್ರ. ನಿನ್ನೆ ಅವರು ಹೇಳಿದಾಗ ಎಲ್ಲಿ ಪೈಪ್ ಹೋಗ್ತಾ ಇದೆ, ಎಷ್ಟು ಕಲ್ಲಿದೆ, ಅದು ಎಲ್ಲೆಲ್ಲಿ ಇದೆ ಅಂತ ಅವರಿಗೆ ಮಾತ್ರ ಗೊತ್ತು. ಅದರಿಂದಾಗಿ ನಮಗೆ ಒಂದೇ ಮಾತು, ನೀವಿದ್ದಷ್ಟು ಕಾಲ ಈ ಸಂಸ್ಥೆಯೊಟ್ಟಿಗೆ ನೀವಿರಿ, ನಮ್ಮನ್ನು ಕರೆಯಿರಿ, ನಮ್ಮನ್ನು ಸೇರಿಸಿಕೊಳ್ಳಿ ಎಂದು ಮಾತ್ರ ಕಳಕಳಿಯಿಂದ ಈ ಸಲ ಈ ಸಮಯದಲ್ಲಿ ಕೇಳಿಕೊಂಡು ನಿಮಗೆ 1, 2, 3ನೇ ಸಲ 70ನೇ ವರ್ಷದ ಶುಭವನ್ನು ಕೋರ್ತಾ ಇದ್ದೇನೆ. ಅನಿ ಮೇಡಮಿಗೂ ಕೋರ್ತಾ ಇದ್ದೇನೆ. ನಿನ್ನೆ ನಾವು ಸಹ ಬಂದವರಿಗೆ ಸನ್ಮಾನ ಮಾಡಿದೆ. ಲಾಸ್ಟ್ ರಿಕ್ವೆಸ್ಟ್, ನನ್ನ ಫಸ್ಟ್ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ, ನಾವು ಜಾಸ್ತಿ ಬಂದಿದ್ದೇವೆ, ಬನ್ನಿ ಒಂದು ಫೋಟೋ ತೆಗೆಸಿಕೊಂಡು ಹೋಗುವ. ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿಗಳು ವೇದಿಕೆಗೆ ಬನ್ನಿ. ಆತ್ಮೀಯ ಪೂರ್ವ ವಿದ್ಯಾರ್ಥಿಗಳೇ, ಸಂಭ್ರಮಕ್ಕೆ ಇವೆಲ್ಲವೂ ಕೂಡ ಕಾರಣವಾಗ್ತವೆ. ಇದೀಗ ಪೂಜ್ಯ ಸಂಚಾಲಕರ 75ನೇ ಸಂಭ್ರಮವನ್ನು ಕೇಕ್ ಕತ್ತರಿಸುವ ಮೂಲಕ ಈ ನೆನಪನ್ನು ಇನ್ನಷ್ಟು ಸ್ಮರಣೀಯವನ್ನಾಗಿ ಮಾಡಲಿದ್ದೇವೆ. ಈಗಾಗಲೇ 75 ಪುಸ್ತಕಗಳ ಉಡುಗೊರೆಯನ್ನು ಸಂಚಾಲಕರ ಮಡಿಲಿಗೆ ನಾವು ನೀಡಿದ್ದೇವೆ. ದೀಪವನ್ನು ಬೆಳಗಿಸಿ, ಜ್ಞಾನವನ್ನು ಬೆಳಗಿದ ಕರಗಳು ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿವೆ. ಇದೀಗ ಯಾವುದೇ ಶಾಲೆಯ ಯಾವುದೇ ಮಕ್ಕಳಿಗೂ ಕೂಡ ಸಿಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ 60 ವರ್ಷ ಆಗುವಾಗ ರಿಟೈರ್ಡ್ ಆಗಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಸೇರುವ ಅಧ್ಯಾಪಕರುಗಳೇ ಇರುವುದು. ಆದರೆ ನಮ್ಮ ಈ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು ಈ ಶಾಲೆಯ ಭಾಗವಾಗಿ, ನಮ್ಮ ಜೀವನದ ಭಾಗವಾಗಿ ಇರುವುದರಿಂದ ನಮಗೆ ಇಂತಹ ಒಂದು ಅಪೂರ್ವ ಅವಕಾಶ ಒದಗಿ ಬಂದಿದೆ. ಇಂತಹ ಒಂದು ಸೌಭಾಗ್ಯವನ್ನು ಪಡೆದ ನಾವು ತುಂಬ ಧನ್ಯರು. ಅದಕ್ಕಾಗಿ ನಮ್ಮ ಮುಖ್ಯ ಗುರುಗಳನ್ನು ಹೃದಯ ತುಂಬಿ ಅಭಿನಂದಿಸ್ತಾ ಇದ್ದೇವೆ.
ಶಾಲೆಯಿಂದ ಅದನ್ನೇ ಬಯಸ್ತೇನೆ. ನಾನು ನನ್ನ ರಿಕ್ವೆಸ್ಟ್ ಇಷ್ಟೇ, ಈ ಶಾಲೆಗೆ ಬಂದು ಪಿಸ್ಟ್ ಇದೆ, ಈಗ ನಿಮ್ಮ ಬಳಿಗೆ ಒಂದಷ್ಟು ಕಾರ್ಡ್ಗಳು ಬರುತ್ತೆ, ಆ ಕಾರ್ಡ್ಗಳಲ್ಲಿ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಇರುವುದು ಇಷ್ಟೇ, ಹೃದಯದಿಂದ ನಮ್ಮ ಪ್ರೀತಿಯನ್ನು ಅಷ್ಟನ್ನು ಎಷ್ಟು ಸಾಧ್ಯವೋ ಅಷ್ಟನ್ನು ತುಂಬಿಸಿಕೊಂಡು ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದವನ್ನು ಬೇಡುತ್ತಾ ಅವರಿಗೆ ಶುಭಾಶಯ ಕೋರುವುದು ಅಷ್ಟೇ ತಾನೇ ನಮ್ಮ ಇವತ್ತಿನ ಉದ್ದೇಶ. ಸೊ ನಮ್ಮ ಉದ್ದೇಶಗಳನ್ನು ಒಟ್ಟು ಮಾಡುವುದಕ್ಕೋಸ್ಕರ ನಿಮ್ಮ ಬಳಿಗೆ ಬಂದ ಕಾರ್ಡ್ಗಳನ್ನು ದಯವಿಟ್ಟು ಓಪನ್ ಮಾಡಬೇಡಿ, ದಯವಿಟ್ಟು ಓಪನ್ ಮಾಡಬೇಡಿ, ದಯವಿಟ್ಟು ಓಪನ್ ಮಾಡಬೇಡಿ. ನಾವು ಹೇಳ್ತೇವೆ ಆ ಕಾರ್ಡ್ಗಳನ್ನ ಒಮ್ಮೆ ಬೇಗ ಡಿಸ್ಟ್ರಿಬ್ಯೂಟ್ ಮಾಡಿ. ಕಾರ್ಡ್ ಒಳಗಡೆ ಏನಿದೆ ಅಂತಂದರೆ ನಿಮಗೊಂದು ಅವಕಾಶ ಇದೆ, ನಮ್ಮ ಅಬ್ರಹಾಂ ಸರ್ ಇದೆ ಇದೆ ಖಂಡಿತ ಇದೆ, ಎಲ್ಲ ಎಲ್ಲರಿಗೂ ಇದೆ, ಎಲ್ಲರಿಗೂ ಹೋಗಬೇಕು. ಅಬ್ರಹಾಂ ಸರಿಗೆ 4 ಭಾಷೆಗಳಲ್ಲಿ ವಿಶ್ ಮಾಡಲಿಕ್ಕೆ ನಾನೊಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇನೆ. ನಮ್ಮ ಭಾಷೆ ಕನ್ನಡ, ನಮ್ಮ ಪ್ರೀತಿಯ ಅಬ್ರಹಾಂ ಸಾರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಜೋರಾಗಿ ಒಮ್ಮೆ ಹೇಳಿ ನೋಡುವ, ನಮ್ಮ ಪ್ರೀತಿಯ ಅಬ್ರಹಾಂ ಸಾರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಖಂಡಿತ ಅಲ್ವಾ? ಎಸ್. ಎರಡನೆಯದು, ನಮ್ಮ ಮೋಕೆದ ಅಬ್ರಹಾಂ ಸಾರಿಗೆ ಪುಟ್ಟನ ದಿನತ್ತ ಸೊಲ್ಮೆಲೋ. ಸರಿಯಾ? ಎಸ್. ಇನ್ನೊಮ್ಮೆ ನಾವು ಗಟ್ಟಿ ಹಾಗೆ ಹೇಳಿಬಿಡುವ, ರೆಡಿ ಶುರು ಮಾಡ್ಲಿ. ನಮ್ಮ ಮೋಕೆದ ಸೊಲ್ಮೆಲೋ. ಎಸ್. ಮತ್ತಷ್ಟು ಆಶೀರ್ವಾದಗಳನ್ನು ಬೇಡಿ 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 ಬೇಡಿ. ಇಂಗ್ಲೀಷಲ್ಲಿ ಮಾತಾಡು, ನನಗೆ ಭಯ ಆಗುತ್ತೆ, ಯಾಕಂದ್ರೆ ಸಣ್ಣ ಮಿಸ್ಟೇಕ್ ಆದರೂ ಕೂಡ ಈಗಲೂ ವೇದಿಕೆಗೆ ಕರೆಸ್ತಾರೆ. ಖಂಡಿತವಾಗಿ ಇದು ಹಾಗೆ ಅಲ್ಲ ಮಾರೆ, ಇದಕ್ಕೆ ಇಂಥದ್ದೇ ಗ್ರಾಮರ್ ಇದೆ, ನೀನು ಹೀಗೆ ಬರಿಬೇಕು ಅಂತ ಹೇಳ್ತಾರೆ. ನಾನು ಅದನ್ನು ನೆನಪಿಸ್ಕೊಳ್ತೇನೆ. ನನ್ನ ಅಣ್ಣ ಬೆತ್ತಲೆಯಿಂದ ಬಂದಿದ್ದರು, ಅವರ ಗ್ರಾಮರ್ ಚೆನ್ನಾಗಿತ್ತು, ನಾನು ಕನ್ನಡ ಮೀಡಿಯಮಿಂದ ಬಂದವನು, ಅಬ್ರಹಾಂ ಸರ್ನ ಕಣ್ಣಲ್ಲಿ ನಾನು ಅದೇ ಇಂಗ್ಲೀಷ್ ಹುಡುಗ ಅಂತಲೇ ಇತ್ತು. ಸೊ ಯಾವಾಗಲೂ ಕೂಡ ಅದೇ ಕ್ವಾಲಿಟಿ ಅದೇ ಗ್ರಾಮರನ್ನು ಬಯಸ್ತಾ ಇದ್ರು. ಸೊ ಪ್ರತಿ ನಡುಗುವಿಕೆಯೊಂದಿಗೆ ಅವರ ಎದುರುಗಡೆ ನಿಂತುಕೊಂಡು ಬೆಳೆದವನು ನಾನು. ಸೊ ಇವತ್ತು ಮತ್ತೊಂದು ಅವಕಾಶ ಸಿಕ್ಕಿದೆ, ತುಂಬ ಪ್ರೀತಿಯಿಂದ ಅವರನ್ನು ಇಂಗ್ಲೀಷಿನಲ್ಲಿ ಅಭಿನಂದಿಸುವಂಥ ಅವಕಾಶ ಇದೆ. ಒಂದು ಜೋರಾಗಿ ವಿಶ್ ಮಾಡುವ. ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ಒಂದು ದೊಡ್ಡ ಚರ್ಚೆ ಇದೆ, ನಮ್ಮ ರಾಷ್ಟ್ರ ಭಾಷೆಯನ್ನು ಬಿಟ್ಟು ಬಿಟ್ಟರೆ ಅದು ದೊಡ್ಡ ಚರ್ಚೆಗೆ ಕಾರಣ ಆಗ್ಬೋದು. ಸೊ ಹಿಂದಿಯಲ್ಲೂ ಕೂಡ ನಮಗೆ ಒಂದು ವಿಶ್ ಮಾಡಲಿಕ್ಕೆ ಅವಕಾಶ ಇದೆ. ಸರೋಜಾ ಮೇಡಮ್ ಇದ್ದಾರೆ, ಸೊ ಅವರ ಅನುಮತಿಯೊಂದಿಗೆ ಹಿಂದಿಯಲ್ಲೂ ಕೂಡ ವಿಶ್ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಿಮ್ಮ ಬಳಿಗೆ ಕಾರ್ಡ್ ಬಂದಿದೆ ಅಲ್ವಾ? ಕಾರ್ಡ್ ಬಂದದ್ದನ್ನು ಓಪನ್ ಮಾಡಲಿಕ್ಕೆ ಹೇಳಿದ ತಕ್ಷಣ ಓಪನ್ ಮಾಡಬೇಕು. ಓಪನ್ ಮಾಡುವಾಗ 4 ತಂಡಗಳನ್ನು ಮಾಡಿದ್ದೇನೆ, ಒಂದು ಕನ್ನಡ ತಂಡ, ಹಿಂದಿ ತಂಡ, ತುಳು ತಂಡ ಮತ್ತು ಇಂಗ್ಲೀಷ್ ತಂಡ. ಸರಿಯಾ? ನಿಮ್ಮಲ್ಲಿ ಆ ಕಾರ್ಡ್ಗಳು ಸಿಕ್ಕಿದ್ರೆ ನೀವು ಅದೃಷ್ಟವಾದರು, ಮೊದಲ ಅದೃಷ್ಟಶಾಲಿಗಳು ನೀವು. ಅಲ್ಲದವರಿಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಕೊಟ್ಟಿದ್ದೇವೆ. ಖಂಡಿತವಾಗಿಯೂ ಸರ್ ಜೊತೆಗಿನ ಫೋಟೋಗಳಿಗೆ ಅವರ ಆಶೀರ್ವಾದಕ್ಕೆ ಅವಕಾಶ ಇದೆ, ಆದರೆ ಈ ಆಟದಲ್ಲಿ ಇಲ್ಲ ಅಷ್ಟೇ. ಸರಿಯಾ? ಇಲ್ಲಿ ಇಲ್ಲಿದೆ ಇಲ್ಲಿದೆ ಇಲ್ಲಿದೆ, ಕೊಡಿ 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 ಇಲ್ಲಿ, ದಯವಿಟ್ಟು ಇಲ್ಲಿ ಕೊಡಿ, ಅಲ್ಲಿದೆ. ಎಸ್. ಎಲ್ಲರಿಗಿದೆ, ಎಲ್ಲರಿಗಿದೆ ಸರ್, ಎಲ್ಲರಿಗಿದೆ. ಎಸ್. ಈಗ ಆಮೇಲೆ ನೋಡಿ, ಈಗ ನಿಮ್ಮ ಕನ್ನಡ ತಂಡ ಬಂದ ತಕ್ಷಣ ಎಲ್ಲರೂ ಹೋಗಿ ಫೋಟೋ ತಗೊಳ್ಬೋದು ಅಂತ ಅಂದ್ಕೋಬೇಡಿ, ಹಾಂ ಅದಕ್ಕೆ ಅವಕಾಶ ಇಲ್ಲ. ಇಂಗ್ಲೀಷ್ ತಂಡ ಬಂತು ಅಂತೇಳಿ ಅವಕಾಶ ಇಲ್ಲ. ಈಗ ನಿಮ್ಮಲ್ಲಿ ಬಂದ ಕಾರ್ಡ್ ಕನ್ನಡ ತಂಡ ಅಂತಾದರೆ ನೀವು 6 ಜನ ಒಟ್ಟಾಗಬೇಕಾಗಿದೆ. ಒಮ್ಮೆಗೆ ನೀವು 6 ಜನ ಯಾರು ಅಂತ ಹುಡುಕಿಕೊಳ್ಳಿ. 6 ಜನ ಫಸ್ಟಿಗೆ ಬಂದರೆ ನೀವು ಫಸ್ಟಿಗೆ ಹೋಗ್ತೀರಿ, ನೀವು ವಿಶ್ ಮಾಡ್ತೀರಿ, ನಿಮಗೆ ಮೊದಲ ಸೆಲ್ಫಿ ತೆಗೆದುಕೊಳ್ಳುವಂಥ ಅವಕಾಶ ಇದೆ. ನಿಮಗೆ ಇಂಗ್ಲೀಷ್ ತಂಡ ಸಿಕ್ಕಿದರೆ ಇಂಗ್ಲೀಷಿನ 6 ಜನರನ್ನು ಹುಡುಕಿಕೊಳ್ಳಿ, ಬನ್ನಿ ಒಟ್ಟಿಗೆ, 6 ಜನ ಒಟ್ಟಿಗೆ ಮೇಲಿಗೆ ಹೋಗಬೇಕು, ನಿಮಗೆ ವಿಶ್ ಮಾಡುವಂಥ ಅವಕಾಶ ಇದೆ. ದ ಟೈಮ್ ಸ್ಟಾರ್ಟ್ಸ್ ನೌ. ಈಗ ಓಪನ್ ಮಾಡಿ. 10, 9, 8, 7, 6, 5, 4, 3, 2, 1. ನಿಮ್ಮ ಭಾಷೆಯವರನ್ನು ಹುಡುಕಿಕೊಳ್ಳಿ, ಬನ್ನಿ ಇಲ್ಲಿ. ಬನ್ನಿ 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 ಬನ್ನಿ, ನಿಮ್ಮ ತಂಡ ಒಟ್ಟು ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ 6 ಜನರಿಲ್ಲದೆ ಮೇಲೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಮೊದಲ ತಂಡ ಯಾವುದೋ ಅವರು ಮಾತ್ರ ವಿಜೇತರಾಗ್ತಾರೆ, ವಿಜೇತರಾಗ್ತಾರೆ. ನಿಮ್ಮ ತಂಡವನ್ನು ಹುಡುಕಿಕೊಳ್ಳಿ. ಕನ್ನಡ ತಂಡದವರಾದ್ರೆ 6 ಜನ ಇರಬೇಕಿದ್ರೆ ಸರ್ 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 6 ಜನ ಇದ್ದೀರಾ? 6 ಆಯ್ತು, 6 6. ಯಾವುದು ತಂಡ ನೋಡ, 6 ಜನ ಕನ್ನಡ, ಕನ್ನಡದವ್ರು 6 ಜನ ಇಲ್ಲಿ.
ನೋಡಿ ಇಂಗ್ಲಿಷ್ನವರು ಸ್ವಲ್ಪ ಲೇಟ್. ಬನ್ನಿ ಹುಡುಕಿಕೊಳ್ಳಿ ಸರ್. ಇಲ್ಲ ಇಲ್ಲ, ಚಪ್ಪಾಳೆಯೊಂದಿಗೆ ಅಭಿನಂದಿಸುವ ದೊಡ್ಡ ಚಪ್ಪಾಳೆ, ದೊಡ್ಡ ಚಪ್ಪಾಳೆ, ದೊಡ್ಡ ಚಪ್ಪಾಳೆ. ನಮ್ಮ ಪ್ರೀತಿಯ ಗುರುಗಳನ್ನು ಅಭಿನಂದಿಸುವ ಅವಕಾಶವನ್ನು ತುಳು ತಂಡ ತಗೊಂಡಿದೆ. ಒಟ್ಟಿಗೆ ನಿಂತ್ಕೊಳ್ಳಿ, ಒಂದು ಸೆಲ್ಫಿಗೆ ಅವಕಾಶ ಇದೆ. ಹಾಂ ನೋಡಿ, ಇವರನ್ನು ಸ್ವಲ್ಪ ಈ ಕಡೆ ಬರಬೇಕು, ನೀವು ಈ ಕಡೆ ಬರಬೇಕು, ಜೋಡಿಸಿಡಬೇಕು. ಇಲ್ಲಿ ಬನ್ನಿ ತುಳು ತಂಡದವರು, ಬನ್ನಿ ಜೋಡಿಸಿಡಿ ನೋಡು, ಒಮ್ಮೆ ಜೋಡಿಸಿಡಿರಿ. ಅಲ್ಲ, ನೀವು ಕೈಯಲ್ಲಿ ಇಟ್ಕೊಳ್ಬೇಕು, ಕೈಯಲ್ಲಿ ಇಟ್ಕೊಳ್ಬೇಕು ಸರ್ನ, ಸುತ್ತಮುತ್ತ ಕರೆಕ್ಟ್ ಲೈನಲ್ಲಿ ಜೋಡಿಸಿಡಿರಿ. ಎಂಕ್ಲೆನಾ ಫಸ್ಟಿಗೆ, ಫಸ್ಟಿಗೆ ಎಂಕ್ಲೆನಾ ಅಂಚಿಗೆ, ಎಂಕ್ಲೆನಾ ಅಂಚಿಗೆ, ಎಂಕ್ಲೆನಾ ಅಂಚಿಡ್ದಿರಿ, ಎಂಕ್ಲೆನಾ ಮೋಕೆದ ಅಬ್ರಹಾಂ ಸರ್ಗೆ ಪುಟ್ಟಿನ ದಿನತ ಶುಭಾಶಯ ಹೇಳು. ದಿನತ ಇಚ್ಛೆ ಬಿಡಿ, ಉಂಟು ಉಂಟು ದಿನತ ಸೊಲ್ಮೆಲು. ದಯವಿಟ್ಟು ಗಟ್ಟಿಯಾಗಿ ಹೊಟ್ಟಿಗೆ ಹೇಳುವ ನಮ್ಮ ಗುರುಗಳಿಗೆ, ಪೂಜ್ಯ ಗುರುಗಳಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳುವ ತಂಡ ಅನಿ ಮೇಡಮ್, ಮುಂದೆ ಬನ್ನಿ. ಸೆಲ್ಫಿ ವಿತ್ ನಮ್ಮ ಗುರುಗಳಿಗೆ ಮೊದಲ ಅವಕಾಶ ಸಿಕ್ಕಿರುವಂಥ ತಂಡ ಇದು. ದೊಡ್ಡ ಚಪ್ಪಾಳೆಯೊಂದಿಗೆ ಈ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಎಸ್, ಸೆಲ್ಫಿ ತಗೊಳ್ಳಿ ಒಂದು. ಎಸ್, ಕನ್ನಡ ತಂಡದವರು ಬನ್ನಿ. ಯಾವುದು? ಎಸ್, ಕನ್ನಡ ತಂಡದವರು ಸಿಕ್ಕಿರುವಂಥ ಅವಕಾಶ ಇದು. ಚಪ್ಪಾಳೆಯ ಮೂಲಕ ದಯವಿಟ್ಟು ಅಭಿನಂದಿಸುವ, ಕೇಕ್ಗೆ ಯಾವುದೇ ಹಾನಿಯಾಗದ ಹಾಗೆ ದಯವಿಟ್ಟು ಚಪ್ಪಾಳೆಗೆ ನೀವು ಜೊತೆಯಾಗಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ದೊಡ್ಡ ಚಪ್ಪಾಳೆಯ ಮೂಲಕ ಅಭಿನಂದಿಸು. ಇದು ನಾವು ಸದಾ ಋಣಿಯಾಗಿದ್ದೇವೆ ಈ ಪ್ರೀತಿಗೆ. ನಾವು ಅದು ಯಾವ ರೀತಿ ಋಣಿಯಾಗಬೇಕು ನಮಗೆ ಗೊತ್ತಿಲ್ಲ. ಖಂಡಿತವಾಗಿಯೂ ಕೂಡ ಒಂದೊಳ್ಳೆಯ ಅವಕಾಶವನ್ನು ನಮಗೆ ಸಿಗ್ತಾ ಇದೆ. ಎಸ್, ಎಸ್, ಥ್ಯಾಂಕ್ ಯು, ಪ್ಲೀಸ್ ಬನ್ನಿ. ಎಸ್ ಪ್ಲೀಸ್ ಬನ್ನಿ, ಫೋಟೋ ತೆಗಿಲಿಕ್ಕೆ ಉಂಟು ಖಂಡಿತ. ಇಸ್ಮಾಯಿಲ್ ಸರ್, ಇಸ್ಮಾಯಿಲ್ ಸರ್, ಇಸ್ಮಾಯಿಲ್ ಸರ್, ಅವರಿಗೆ ಮೊದಲ ತಂಡದವರಿಗೆ ಪ್ರೈಸ್ ಇದೆ. ಆರ್ ಪ್ರೈಸ್. ಎಸ್, ಥ್ಯಾಂಕ್ ಯು, ಪ್ಲೀಸ್ ಪ್ಲೀಸ್ ಬನ್ನಿ. ಮೂರನೆಯ ಸ್ಥಾನದೊಂದಿಗೆ ಆಂಗ್ಲ ಭಾಷೆಯ ತಂಡದವರು ವೇದಿಕೆಯನ್ನು ಇರ್ತಾ ಇದ್ದಾರೆ. ಅವರಿಗೆ ತುಂಬು ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೆಗ್ಡೆ ಸರ್ ನೇತೃತ್ವದಲ್ಲಿ ನೋಡಿ, ಕನ್ನಡ ಮಾಸ್ಟರ್ ಆದರೂ ಕೂಡ ಇಂಗ್ಲೀಷನ್ನು ಕೂಡ ಬಿಟ್ಟು ಕೊಡುವುದಿಲ್ಲ ಅನ್ನುವ ಮೂಲಕ ಒಂದು ಸೌಹಾರ್ದತೆಯನ್ನು ದಾಟಿಸ್ತಾ ಇದ್ದಾರೆ. ಇಂಗ್ಲೀಷ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಹೆಗ್ಡೆ ಸರ್ ನೇತೃತ್ವದಲ್ಲಿ. ಸರ್ ಪ್ಲೀಸ್. ನೋಡಿ, ಮೊದಲ ತಂಡದವರು, ಇವತ್ತಿನ ಮೊದಲ ಆಕ್ಟಿವಿಟಿಯ ವಿಜೇತರು ತುಳು ತಂಡದವರು, ಬನ್ನಿ. ಪ್ರೈಸ್ ಇದೆ ಪೂರ್ವ ವಿದ್ಯಾರ್ಥಿ ಸಂಘದ ವತಿಯಿಂದ. ಇವತ್ತು ನಿಮಗೆ ಉಡುಗೊರೆಗಳನ್ನು ಕೊಡ್ತಾ ಇದ್ದೇವೆ. ನಮ್ಮ ಗುರುಗಳು ಆ ಉಡುಗೊರೆಯನ್ನು ತಮಗೆ ನೀಡುವವರಿದ್ದಾರೆ. ಎಸ್, ಥ್ಯಾಂಕ್ ಯು. ಎಸ್, ಹಿಂದಿಯವರು ಬನ್ನಿ. ನೀವು ಬನ್ನಿ, ಆರು ಜನ ಇನ್ನಿಬ್ಬರನ್ನು ಕರ್ಕೊಡಿ. ಸರಜಾ ಮೇಡಮ್ ಅನ್ ಕರ್ಕೊಡಿ. ಎಸ್, ಅಲ್ಲ ಅವರೇ ಕೊಡಿ ಅಬ್ರಹಾಂ ಸರ್. ಎಸ್, ತುಳು ತಂಡದವರು ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ ವೇದಿಕೆಗೆ. ದೊಡ್ಡ ಚಪ್ಪಾಳೆಯೊಂದಿಗೆ ದಯವಿಟ್ಟು, ಈ ಚಪ್ಪಾಳೆ ಹೆಚ್ಚು ನಮ್ಮನ್ನು ಹತ್ತಿರ ಮಾಡುತ್ತೆ, ಹೆಚ್ಚು ಖುಷಿಯನ್ನು ಕೊಡುತ್ತೆ. ದಯವಿಟ್ಟು ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸುವ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಿಂದಿ ತಂಡದವರು ಒಮ್ಮೆ ವೇದಿಕೆಯನ್ನು ಇರಬೇಕು. ಪ್ರಮೋದ್ ಸರ್, ಆಯಿತು ಅವರ ಬಹುಮಾನ. ಈಗ ಒಬ್ಬರು ಪ್ರಸನ್ನ ಟೀಚರ್ ಹಾಡಿಗೆ ರೆಡಿ. ಇಸ್ಮಾಯಿಲ್ ಸರ್, ಎಸ್, ಥ್ಯಾಂಕ್ ಯು.
ಸ್ಟೇಟಸ್ ಆಗಿ. ಎಸ್, ಥ್ಯಾಂಕ್ ಯು. ಮೊದಲ ಬಹುಮಾನ ಪಡೆದಂಥ ತಂಡಗಳಿಗೆ ಹೆಚ್ಚು ತಡ ಮಾಡಬೇಡಿ ದಯವಿಟ್ಟು, ಯಾಕೆಂತಂದರೆ ನಮ್ಮ ಮುಂದಿನ ಆ್ಯಕ್ಟಿವಿಟಿಗಳು ಅದು ಮಿಸ್ ಹೊಡೆಯುತ್ತೆ. ಪ್ರಸನ್ನ ಡಿ ಸರ್, ಬನ್ನಿ ವೇದಿಕೆಗೆ. ಎಸ್, ಥ್ಯಾಂಕ್ ಯು. ದಯವಿಟ್ಟು ಮತ್ತೊಮ್ಮೆ ನೀವು ನಿಮ್ಮ ನಿಮ್ಮ ಸ್ಥಳಗಳಿಗೆ ತೆರಳಬೇಕು ಅಂತ ವಿನಂತಿಸುತ್ತಾ. ಸ್ನೇಹ ಕನ್ಸ್ಟ್ರಕ್ಷನ್ ಮಾಲಕರು, ಸ್ನೇಹ ಕನ್ಸ್ಟ್ರಕ್ಷನ್ನ ಮಾಲಕರು ಮತ್ತು ತಂಡದವರು, ಎಸ್, ಬಹುಮಾನವನ್ನು ಗೆದ್ದವರು. ಸರ್ ಸರ್, ನೀವು ನೀವು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಸರ್, ನೀವು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಮೊದಲ. ಹೌದು ಹೌದು, ಒಂದೊಂದು. ಎಸ್, ಥ್ಯಾಂಕ್ ಯು. ಬಹುಮಾನ ಪಡೆದುಕೊಳ್ಳುವಂತಹ ಖುಷಿ ಎಷ್ಟು ದೊಡ್ಡದಿದೆ ಅಂತ ಕಲಿಸಿಕೊಟ್ಟಂಥ ಶಾಲೆ ಇದು. ಅದು ಚಿಕ್ಕ ಲೋಟ ಇರ್ಬೋದು, ಅದು ಚಿಕ್ಕ ಪಾತ್ರೆ ಇರ್ಬೋದು, ಆ ಎಲ್ಲ ಖುಷಿಯನ್ನು ನಾವು ಸಂಭ್ರಮಿಸಿದ್ದೇವೆ. ಮತ್ತೊಮ್ಮೆ ಆ ಅವಕಾಶ ನಮಗೆ ಸಿಗ್ತಾ ಇದೆ, ನಾವು ಖುಷಿ ಪಡ್ತಾ ಇದ್ದೇವೆ. ಥ್ಯಾಂಕ್ ಯು. ಎಸ್, ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ದಯವಿಟ್ಟು ಬನ್ನಿ ಒಮ್ಮೆ, ಜೋರಾದ ಚಪ್ಪಾಳೆ ಪ್ಲೀಸ್. ಯಾರೆಲ್ಲ ಸೈಂಟ್ ಜಾರ್ಜ್ ಓಲ್ಡ್ ಸ್ಟೂಡೆಂಟ್ ಗ್ರೂಪಲ್ಲಿ ಇದ್ದೀರಿ, ಒಮ್ಮೆ ಕೈ ಮೇಲೆ ಎತ್ತಿ, ಒಮ್ಮೆ ಕೈ ಮೇಲೆ ಎತ್ತಿ, ದಯವಿಟ್ಟು ದಯವಿಟ್ಟು ದಯವಿಟ್ಟು. ಸರಿ, ಈಗ ಎರಡನೇ ಪ್ರಶಾಂತ್ ಸರ್, ಒಂಚೂರು ವಿಶ್ ಮಾಡುವಂಥ ಒಂದು ಫೋಟೋವನ್ನು ನಿಮ್ಮ ಗ್ರೂಪಿಗೆ ಶೇರ್ ಮಾಡ್ತೀನಿ. ಶೇರ್ ಮಾಡಿದ ತಕ್ಷಣ ಹಾಡು ಶುರುವಾಗತ್ತೆ. ನೀವು ಅದನ್ನು, ನಾನು ನೀವುಗಳು ಏನು ಮಾಡಬೇಕು ಅಂತಂದರೆ ಅದನ್ನು ಸ್ಟೇಟಸ್ಸಿಗೆ ಹಾಕಬೇಕು. ಸರಿಯಾ? ಸ್ಟೇಟಸ್ಸಿಗೆ ಹಾಕಿ ಆ ಹಾಡು ಕಂಪ್ಲೀಟ್ ಆದ ಮೇಲೆ ನಾನು ಸ್ಟಾಪ್ ಅಂದ ತಕ್ಷಣ ಎಷ್ಟು ಜನ ವ್ಯೂಡ್ ಅಂತೇಳಿ ಒಂದು ಆಪ್ಷನ್ ಇದೆಯಲ್ವಾ, ಅದನ್ನು ಓಪನ್ ಮಾಡಬೇಕು, ಸ್ಕ್ರೀನ್ಶಾಟ್ ತೆಗೆದಿಡಬೇಕು. ಎಸ್, ಕ್ಲಿಯರಾ? ಯಾರು ಹೈಯೆಸ್ಟ್ ವ್ಯೂಸನ್ನು ಪಡೆದಿರ್ತಾರೋ ಅವರು ವಿಜೇತರಾಗ್ತಾರೆ. ಓಕೆ, ಸೋಷಿಯಲ್ ಮೀಡಿಯಾ ಕಿಂಗ್ ಅಂತೇಳಿ ಅವರನ್ನು ನಾವು ಕನ್ಸಿಡರ್ ಮಾಡುವ. ನಮ್ಮ ಒಳಗಿನ ನಿಮ್ಮ ಗ್ರೂಪ್ಗಳಿಗೆಲ್ಲ ಹಾಕಿ ಹೇಳಿ, ನಾನೀಗ ಹಾಕುವಂಥ ಸ್ಟೇಟಸನ್ನು ನೋಡಿ 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 ಅಂತ ಹೇಳಿ, ಬೇರೆ ವಿಧಿ ಇಲ್ಲ, ನೀವು ಹಾಗೆ ಹೇಳಲೇಬೇಕಷ್ಟೇ. ಹೈಯೆಸ್ಟ್ ಸ್ಟೇಟಸನ್ನು ನಿಮ್ಮ ಯಾರದು ವ್ಯೂ ಆಗಿದೆಯೋ ಅವರಿಗೆ ಬಹುಮಾನದ ವ್ಯವಸ್ಥೆಯನ್ನು ನಮ್ಮ ತಂಡ ಮಾಡುತ್ತೆ. ಸೊ ಫೋಟೋವನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಪ್ರಸನ್ನ ಟೀಚರ್ ಅವರು, ದಯವಿಟ್ಟು ಹಾಡಿಗೆ ರೆಡಿ ಆಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವಿಶ್ವ ವಿಮಲ್ರವರು ಅದು ರಿಸಲ್ಟ್ ಬರುವುದು ಮೊದಲು ನಂದೊಂದು ಒಂದು ಸಣ್ಣ ಆಟ, ಏನಿಲ್ಲ. ಇಲ್ಲಿ ಸೀನಿಯರ್ ಮೋಸ್ಟ್ ಕಪಲ್ಸ್ ಯಾರಿದ್ದಾರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಕಪಲ್ ಎರಡು ಜನ ನನ್ನ ಶಾಲೆಯ ವಿದ್ಯಾರ್ಥಿಗಳಾಗಿದ್ದವರು. ಎಸ್, ಬನ್ನಿ. ನೀ ಸಾಕ್ಷಿಯನ್ನು ಕರ್ಕೊಂಡ್ಬರ್ಬೇಕು. ಸಾಕ್ಷಿ, ಇದಕ್ಕೆ ಸಾಕ್ಷಿ ಯಾರು? ಬೇಬಿ ಕಮ್ ಬಾ, ಬೇಗ ಬನ್ನಿ ಬನ್ನಿ. ಅವ್ರದ್ದು ಆಟ ಮುಗಿಯೋದ್ರೊಳಗೆ ನಮ್ಮ ಆಟ ಮುಗಿಯಲಿ. ಕಮ್, ಗ್ರೂಪ್ಗಳಿಗೆಲ್ಲ ಒಂದು ಮೆಸೇಜ್ ಹಾಕ್ಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಅಂತ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡಿ ಅಲ್ಲ ಕಲಿತು ಈಗಾಗಲೇ ರಿಟೈರ್ಡ್ ಆದವರು ಯಾರಾದರೂ ಇದ್ದಾರಾ? ದಯವಿಟ್ಟು ವೇದಿಕೆಗೆ ಒಮ್ಮೆ ಬನ್ನಿ ನೋಡ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾರಿ. ಮಕ್ಕಳಿಗೆ ಏನು ಕೊಡ್ತೀಯ? ಇಬ್ಬರು, ಇದು ಸೀನಿಯರ್ ಮೋಸ್ಟ್ ಏನಲ್ಲ, ಇದು ಜೂನಿಯರ್ ಮೋಸ್ಟ್. ಇದು ಅಲ್ಲ, ಇದೊಂದು ನೋಡ ಸೀನಿಯರ್ ಮೋಸ್ಟ್ ಇಲ್ಲಿ ಬಂದಿದೆ ನಾನು. ಏ, ದಿಸ್ ಈಸ್ ದ ನಿಲ್ ನಿಲ್ ಯೋ ಶಾಮುಯೆಲ್ ಈಸ್ ಗೋಯಿಂಗ್ ಟು ಬಿ ದ ಎಸ್ ಐ. ನಾವು ಎಸ್ ಐ, ನಾವು ಎಸ್ ಐ ಈಸ್ ಗೋಯಿಂಗ್ ಟು ಬಿ ಎಸ್ ಐ ವೆರಿ ಸೂನ್ ವಿತ್ ಫಾರ್ ದ ರಿಟೈರ್ಮೆಂಟ್. ಒಂದು ಎಸ್ ಐ ಅವರಿದ್ದಾರೆ ನಮ್ಮಲ್ಲಿ, ರುಕ್ಮಯ. ಯಾ, ಈಸ್ ಇನ್ ದ ಪೊಲೀಸ್ ಕಮಿಷನರ್ಸ್ ಆಫೀಸ್. ರುಕ್ಮಯ ಈಸ್ ದ ಫಸ್ಟ್ ಬ್ಯಾಚ್, ಈಸ್ ಆಲ್ಸೋ ಫಸ್ಟ್ ಬ್ಯಾಚ್, ಈಸ್ ಎ ಎಸ್ ಐ ನಾವು, ಈಸ್ ಎಸ್ ಪ್ರಮೋಟೆಡ್ ಟು ಎಸ್ ಐ ನಾವು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಮ್ ಐ, ಯಾ, ಏನು ಕೊಟ್ಬಿಡಿ ಕೊಟ್ಬಿಡಿ, ಬೇಗ ಬೇಗ ಕೊಡುವ. ಯಾ, ಕಮ್ ಕಮ್, ಏನಿಲ್ಲ, ಸುಮ್ಮಗೆ ನಾನು ಒಂದ್ಸಲ ನಿಮ್ಮನ್ನೆಲ್ಲ ಸ್ಟೇಜಿಗೆ ಕರಿಬೇಕು ಅಂತ ಉದ್ದೇಶ ಮಾತ್ರ ನನ್ನಲ್ಲಿದ್ದದ್ದು. ಏನು ಕೊಟ್ಟಿದ್ನಾ? ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮಳೆ ಹೃದಯ ಒಂದು ಬೆಳಿತೀಯ ಆಯಿತು. ಅಭಿಷೇಕ್ ಶೆಟ್ಟಿ ಒಬ್ಬ ಎಸ್ ಸಿ ಆಗಿದ್ದಾರೆ ನಮ್ಮ ಸ್ಟೂಡೆಂಟ್. ಆಗಿಲ್ಲ, ಬರಲಿಲ್ಲ.
ಅಭಿಷೇಕ್ ಅಭಿಷೇಕ್ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ ಅಭಿಷೇಕ್ ಶೆಟ್ಟಿ ಬನ್ನಿ ಹ್ಯಾಸ್ ಬಿಕಮ್ ಇನ್ಸ್ಪೆಕ್ಟರ್ ನಾವು ಹೀ ಈಸ್ ಲೀವಿಂಗ್ ದ ರೈಲ್ವೆ ಸರ್ವಿಸ್ ಆ್ಯಂಡ್ ಜಾಯ್ನಿಂಗ್ ಅವನು ಫೋನ್ ಮಾಡಿದ್ದೆ ನಿಮಗೇನು ಥ್ಯಾಂಕ್ ಯು ಮ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ವೇತಾ ಇನ್ನು ಯಾರಿದ್ದಾರೆ ಬನ್ನಿ ಬನ್ನಿ ಒಂದು ಸುಮಾರು 50 meters ದೂರದಿಂದ ಬಂದೆ ಥ್ಯಾಂಕ್ ಯು ವೆರಿ ಮಚ್ ಬೇಡ ಅವನನ್ನು ಪ್ರೀತಿ ಮಾಡಬೇಡ ಎಷ್ಟು ಕೇಳಿದರೆ ಕೇಳಿ ಇವಳ ಹೆಸರು ನನ್ನ ನಾನು ಹೆಸರಿಟ್ಟದ ಅನುಗ್ರಹ ಅಂತ ನನ್ನ ಮನೆ ಹೆಸರನ್ನು ಇಟ್ಟಿದೆ ಇವಳಿಗೆ ನಮ್ಮ ಫಾರೆಸ್ಟರ್ ಮಂಜು ಮಂಜಪ್ಪರ ಮಗಳವಳು ಲೊಕೇಶನ್ ಮೀ ಗೊತ್ತಿದೆ ಇಬ್ಬರು ಕೂಡ್ಕೊಂಡು ಕೂಡ್ಕೊಳ್ಳಿ ಇದ್ರೆ ಆಯ್ತಾ ನಮ್ಮ ನಮ್ಮ ಫ್ರೆಂಡ್ ಸರ್ಕಲ್ ಇದ್ರೆ ಅವರಿಗೆ ಶೇರ್ ಮಾಡಿ ಹಾಡು ಶುರು ಆಗುತ್ತೆ ಹಾಡು ಶುರು ಎಂಡ್ ಆಗುವಾಗ ಯಾರ ಸ್ಟೇಟಸ್ ಜಾಸ್ತಿ ವ್ಯೂ ಆಗಿರುತ್ತೋ ಅವರು ವಿಜೇತರಾಗ್ತಾರೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸರ್ವರನ್ನ ವಂದಿಸುತ್ತಾ ನನ್ನ ಪ್ರೀತಿಯ ಗುರುಗಳಿಗೆ ಮೊತ್ತ ಮೊದಲನೆಯದಾಗಿ 25ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ದೇವರ ರೂಪ
ನಗುತ್ತಾ ನಗುತ್ತಾ ಬಾಳಿ ನೀವು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹಲವು ವರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಅಂತೇಳಿ ಒಂದು ಆಪ್ಷನ್ ಇದೆ. ಒಮ್ಮೆ ಅದನ್ನು ಓಪನ್ ಮಾಡಬೇಕು. ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಕಡಿಮೆ ಇದ್ದವರು ಕೂತ್ಕೋಬೇಕು. 12 ಇದ್ದರೆ ಕೂತ್ಕೊಳ್ಳಿ, 13 ಇದ್ದರೆ. ನನ್ನ ಪೂಜ್ಯ ಗುರು ಅಬ್ರಹಾಂ ವರ್ಗೀಸ್ ಸರ್, ಇವರಿಗೆ 75ನೇ ಜನ್ಮ ದಿನದ ಶುಭಾಶಯ ಕೋರುತ್ತಾ, ಭಗವಂತ ಇನ್ನೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ನೀಡಲಿ, ಈ ಸಂಸ್ಥೆಯನ್ನು ಇನ್ನೂ ಕೂಡ ಮುಂದೆ ನಡೆಸಿ, ಇದೊಂದು ಆಲದ ಮರ ಹೇಗೆ ಮತ್ತೊಬ್ಬರಿಗೆ ಸಹಾಯವನ್ನು ನೀಡುತ್ತದೋ ಅದೇ ರೀತಿ ಈ ಸಂಸ್ಥೆ ಬೆಳೆದು ಬರಲಿ, ಈ ಊರಿಗೆ ಪ್ರದೇಶಕ್ಕೆ ಒಂದು ದಾರಿದೀಪವಾಗಲಿ ಎಂದು ಪ್ರಾರ್ಥಿಸ್ತಾ, ಭಗವಂತನ ಆಶೀರ್ವಾದವನ್ನು ಭಗವಂತ ಇನ್ನು ನೀಡಲಿ ಎಂದು ಪ್ರಾರ್ಥಿಸ್ತಾ ಶುಭಾಶಯ ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ಜೈ ಹಿಂದ್. ಒಂದು ನಮ್ಮೆಲ್ಲ ಪೂರ್ವ ವಿದ್ಯಾರ್ಥಿಗಳ ಗಮನಕ್ಕೆ, ಯಾರಾದರೂ ರಿಜಿಸ್ಟ್ರೇಷನ್ಗೆ ಬಾಕಿ ಇದ್ದರೆ ನಿಮ್ಮ ಹೆಸರಿನಲ್ಲಿ ನೋಂದಾಯಿಸಿ, ಯಾಕೆಂದರೆ ಲಕ್ಕಿ ಪಾರ್ಟಿಸಿಪೇಟ್ಸ್ ಅಂತ ಹೇಳಿಕೊಂಡು ಒಂದು ಡ್ರಾ ಮಾಡಲಿಕ್ಕಿದ್ದೇವೆ. ಆದ ಕಾರಣ ಯಾರಾದರೂ ರಿಜಿಸ್ಟರ್. ಇನ್ನೊಬ್ಬರು ನಮ್ಮ ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ನ್ಯಾಯವಾದಿ ಆಗಿರ್ತಕ್ಕಂಥ ಪ್ರದೀಪ್ ಅವರು, ಇವತ್ತು ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಫಾದರ್ ಇದ್ದು ಯಾವಾಗಲೂ ಸ್ಟ್ಯಾಟಸ್ ಜನ ನೋಡ್ತಾ ಇದ್ದಾರೆ, ಎಲ್ಲರೂ ಬದುಕಿದ್ದಾರೆ, ಯಾರಾದರೂ ಹೋಗಿದ್ದಾರೆ ಅಂತ. ಆದ ಕಾರಣ ಅವರು ಫಸ್ಟ್ ಹೊಡೆದಿದ್ದಾರೆ, ನೀವು ಅದರ ಬಗ್ಗೆ ತಪ್ಪು ತಿಳ್ಕೊಳ್ಬೇಡಿ. ಏನಾದರೂ ಮೆಸೇಜ್ ಇದ್ದರೆ ಅವರು ಆಗಲೇ ಹಾಕ್ತಾರೆ, ಎಲ್ಲರೂ ಅವರ ಪ್ಯಾರಿಷ್ ಮೆಂಬರ್ಸ್ ಎಲ್ಲ ನೋಡ್ತಾ ಇರ್ತಾರೆ. ನನಗೆ ಸಿಕ್ಕಲಿಕ್ಕೆ ಕಾರಣ ನಾನು ಗ್ರೂಪಲ್ಲಿ ಎಲ್ಲ ಹಾಕಿದೆ, ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲ, ದಯವಿಟ್ಟು ನೋಡಿ ಆಯಿತಾ ಅಂತ. ಯಾಕಂದರೆ ಇದು ನಮ್ಮ ಮಾಸ್ಟರ್ದು ಕಾರ್ಯಕ್ರಮ, ಎಲ್ಲರೂ ನನ್ನದು ಸ್ಟ್ಯಾಟಸ್ ಒಮ್ಮೆ ನೋಡಿ ಅಂತ ಇವರು ಅನೌನ್ಸ್ ಮಾಡುವಾಗಲೇ ಹಾಕಿದ್ದೆ, ಅದಕ್ಕೆ ಒಂದು 40 ಜನ ನೋಡಿದ್ದಾರೆ ಅಷ್ಟೇ. ಅಲ್ಲದೆ ಬೇರೆ ಏನು ತಪ್ಪು ತಿಳ್ಕೊಳ್ಬೇಡಿ. ನಮ್ಮ ಅಬ್ರಹಾಂ ವರ್ಗೀಸ್ ಸರ್ ಅವರದ್ದು 75ನೇ ಹುಟ್ಟುಹಬ್ಬ ಅವನ್ನು ಆಚರಿಸ್ತಾ ಇರೋದು ಈ ಥರ ಒಂದು ಇಷ್ಟೊಂದು ಗೌಜಿಯಲ್ಲಿ ಆಗ್ತದೆ ಅಂತ ನಾವು ಯಾರು ಎಣಿಸಿರಲಿಲ್ಲ. ನನ್ನ 7 ತಿಂಗಳು ಮುಂಚೆ ನನ್ನ ಅಪ್ಪನನ್ನು ಕಳ್ಕೊಂಡ್ರೆ ಇನ್ನೊಂದು ಅಪ್ಪ ನನಗಿಲ್ಲಿದ್ದಾರೆ, ವಿದ್ಯೆ ಕೊಟ್ಟಂತಹ ನನ್ನ ಅಪ್ಪ. ನನ್ನ ಅಪ್ಪನ ಹೆಸರು ವರ್ಗೀಸ್, ಅವ್ರದ್ದು ಹೆಸರು ವರ್ಗೀಸಿ. ಆದ ಕಾರಣ ಅಬ್ರಹಾಂ ಅಂತ ಒಂದಿದೆ ನಮ್ಮ ಪೂರ್ವ ಪಿತನ, ಇದು ಅಜ್ಜರದ್ದು ಹೆಸರು ಬೈಬಲಲ್ಲಿ ಇರುವಂಥದ್ದು ಅಬ್ರಹಾಂ ವರ್ಗೀಸ್. ನಮಗೆಲ್ಲ ಪೂಜ್ಯ ಗುರುಗಳಾಗಿ ನನಗೆ ನೆರೆಕರೆ ಇದ್ದ ಕಾರಣ ನನ್ನನ್ನು ನಡೆಸುವಲ್ಲಿ, ನನ್ನ ಈಗದ ಜೀವನದ ಬೆಳವಣಿಗೆಯಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸಿದವರು ಅವರೇ. ಇಲ್ಲಿ ಬ್ಯಾಂಕಿಂಗ್ ಇದು ಇರದಿರುವ ಕಾಲಕ್ಕೂ ಅವರಲ್ಲಿ ಹೋದರೆ ನನಗೆ ಏನು ಬೇಕಾದರೂ ಕೇಳಿದರೂ ಕೊಡ್ತಾಯಿದ್ರು. ನನ್ನ ಬೆಳವಣಿಗೆಯಲ್ಲಿ ಅವರು ಖಂಡಿತವಾಗಿಯೂ ಒಂದು ಪಾತ್ರ ಇದ್ದೇ ಇದೆ ಅವರದ್ದು. ಅದಕ್ಕೆ ನಾನು ಚಿರ ಋಣಿ ಆಗಿದ್ದೇನೆ, ಮೇಡಮ್ ಆಗಲಿ ಸರ್ ಆಗಲಿ. ಈಗ ಇತ್ತೀಚೆಗೆ ಈಗ ಮಾತನಾಡಿದವರು ಮೇಡಮ್ ಒಬ್ಬರು ಹೇಳಿದರು, ರವೀಂದ್ರ ಸರ್ ವೆಂಕಟರಮಣ ಸರ್ ಎಲ್ಲ ಪೆಟ್ಟು ಕೊಟ್ಟರು ಅಂತ. ಪೆಟ್ಟಿನ ವಿಷಯ ಹೇಳುವಾಗ ನನಗೊಂದು ಮನಸ್ಸಿಗೆ ಹೊಳೆಯಿತು. 2 ಕಲ್ಲುಗಳಿತ್ತಂತೆ, ಈ ಕಲ್ಲುಗಳಿಗೆ ಆಚಾರಿ ಬಂದು ಉಳಿಯಲ್ಲಿ ಕೊಟ್ಟು ಅದನ್ನು ಕುಟ್ಟಿ ಕುಟ್ಟಿ ನೋವು ಮಾಡುವಾಗ ಒಂದು ಕಲ್ಲು ಹೇಳಿತಂತೆ, ನನ್ನನ್ನು ನೀನು ಕುಟ್ಟೋದು ಬೇಡ, ನನಗೆ ನೋವಾಗ್ತಾ ಇದೆ ಅಂತ. ಅದಕ್ಕೆ ಆ ಕಲ್ಲು ಕೊರೀತಾ ಇದ್ದವ ಆ ಕಲ್ಲನ್ನು ಬದಿಯಲ್ಲೇ ಇಟ್ಟ, ಇನ್ನೊಂದು ಕಲ್ಲಿಗೆ ಪೆಟ್ಟು ಕೊಡ್ತಾನೇ ಇದ್ದ, ಕುಟ್ಟಿ ಕುಟ್ಟಿ ಒಳ್ಳೆಯದ ಅಂತಹ ಒಂದು ಮೂರ್ತಿಯನ್ನು ಚಿತ್ರೀಕರಿಸಿದ, ದೇವರ ಮೂರ್ತಿ ಮಾಡಿದ. ಅದನ್ನು ಎಲ್ಲರೂ ಬಂದು ಆರಾಧಿಸಲಿಕ್ಕೆ ಪೂಜಿಸಲಿಕ್ಕೆ ಹಾಲು ಎರೀಲಿಕ್ಕೆ ಶುರು ಮಾಡಿದರು. ಅದು ಪೆಟ್ಟು ತಿಂದ ಕಾರಣ ಅದು ಇಂದು ಆ ನೆಲೆಗೆ ಬಂತು. ಅದೇ ಪೆಟ್ಟು ತಿನ್ನಲಿಕ್ಕೆ ಹಿಂಜರಿದಂತಹ ಆ ಕಲ್ಲು ಅದನ್ನು ಕೂಡ ಒಂದು ದೇವಸ್ಥಾನದ ಬದಿಯಲ್ಲಿ ಇಟ್ಟಿದ್ರಂತೆ. ಬಂದವರೆಲ್ಲ ಅದರ ತಲೆಗೆ ತೆಂಗಿನಕಾಯಿ ಹೊಡೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈ ವಿದ್ಯೆ ಕೊಟ್ಟು ನಮಗೆ ಪೆಟ್ಟು ಕೊಟ್ಟು ನಮ್ಮನ್ನು ರೂಪಿಸಿದಂತಹ ಈ ಗುರುಗಳಿಗೆ ನಾವು ಎಷ್ಟೊಂದು ವಂದಿಸಿದರೂ ಸಾಕಾಗಲಿಕ್ಕಿಲ್ಲ. ಅವರು ನಮ್ಮನ್ನಿಂದು ಈ ನೆಲೆಗೆ ತಂದಿದ್ದಾರೆ. ಇಂತಹ ಪೂರ್ವ ವಿದ್ಯಾರ್ಥಿಗಳ ಸಂಗಮ ಇದು ಒಂದು ದಿವಸದಲ್ಲಿ ನಿಂತು ಹೋಗದಂತೆ ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಾವೆಲ್ಲರೂ ಇಂದು ಗ್ರೂಪಿಗೆ ಯಾರೆಲ್ಲ ಸೇರಲಿಲ್ಲವೋ ಅವರದೆಲ್ಲ ಮೊಬೈಲ್ ನಂಬರ್ ತಗೊಂಡಿದ್ದಾರೆ, ದಯವಿಟ್ಟು ಸೇರಿಕೊಂಡು ನಮ್ಮ ಈ ಗ್ರೂಪನ್ನು ಕೂಡ ಇನ್ನಷ್ಟು
ಸ್ಟ್ರೆಂಥನ್ ಮಾಡಿಕೊಂಡು ನಾವು ಮುಂದುವರಿಸಬೇಕಾಗಿದೆ. ನಮ್ಮ ಶಾಲೆಯನ್ನು ನಾವು ಮರೆಯುವಾಗಿಲ್ಲ. ಈಗ ಇದಕ್ಕಿಂತ ಮೊದಲು ಮಾತನಾಡಿದವರು ಹೇಳಿದರು, ನನ್ನ ಈ ಶಾಲೆ ಅಂದರೆ ನನಗೆ ಮರೀಲಿಕ್ಕೆ ಆಗುವುದಿಲ್ಲ. ಬಾಕಿ ಕಾಲೇಜುಗಳು ಅದು ಯಾವುದು ಓದಿದರೂ ಕೂಡ ಆ ಟೀಚರ್ಗಳದ್ದು ನೆನಪು ಬರುವುದಿಲ್ಲ. ಆದರೆ ನಾವು ಯೌವನದಲ್ಲಿ ನಮ್ಮ ಆ ಒಂದು ಟೀನೇಜನ್ನು ನಾವು ಕಳೆದದ್ದು ಇಲ್ಲಿ ನಮ್ಮ ಕಾಲೇಜಿಗಿಂತ ಜಾಸ್ತಿ ನಾವು ಅಂಟಿಕೊಂಡದ್ದು ಇಲ್ಲಿಯ ಮಾಸ್ಟರ್ಗಳಿಗೆ. ಆದ ಕಾರಣ ಕಲಿಸಿದಂತಹ ಎಲ್ಲ ಉಪಾಧ್ಯಾಯರುಗಳಿಗೂ, ವೆಂಕಟರಮಣ ಸರ್ ಆಗಲಿ, ವಿ ಆರ್ ಹೆಗಡೆ ಸರ್ ಆಗಲಿ, ರವೀಂದ್ರ ಸರ್ ಆಗಲಿ, ಎಲ್ಲರೂ ಇಲ್ಲಿ ಬಂದಿದ್ದಾರೆ, ಯಾರನ್ನೂ ಮರೆಯುವಾಗಿಲ್ಲ. ಎಲ್ಲ ಕಲಿಸಿದ ಟೀಚರುಗಳಿಗೂ ಮಗದೊಮ್ಮೆ ವಂದಿಸುತ್ತಾ, ಇಂತಹ ಒಂದು ಸೌಭಾಗ್ಯ ನಮಗಿಂದು ಕೂಡಿ ಬಂದದ್ದು ಸರ್ ಇದು 75ನೇ ಹುಟ್ಟುಹಬ್ಬದ ಅನ್ನು ಇಲ್ಲಿ ಆಚರಿಸುವುದರಿಂದ. ಇಸ್ಮಾಯಿಲ್ ಸರ್ ಹೇಳಿದ ಹಾಗೆ 100ನೇ ವರ್ಷ ಕೂಡ ಇಲ್ಲಿಯೇ ಆಚರಿಸುವಂತಾಗಲಿ. ಫಾದರ್ ಹೇಳಿದರು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಖಂಡಿತ ಬಿಟ್ಟು ಹೋಗಲಿಕ್ಕೆ ನಾವು ಯಾರು ಎಡೆ ಕೊಡದಿದ್ದರೆ ಸಾಕು. ನಮ್ಮ ಈ ಪ್ರೀತಿ ಇದ್ದರೆ ಅವರು ಎಲ್ಲಿ ಓಡಿ ಹೋಗ್ತಾರೆ? ಅವರು ಮಂಗಳೂರಲ್ಲಿ ಅಮೇರಿಕದಲ್ಲಿದ್ದರು, ನಾವಿಲ್ಲಿ ಕಾರ್ಯಕ್ರಮ ಮಾಡಿದರೆ ಖಂಡಿತ ಬಂದೇ ಬರ್ತಾರೆ ಅವರು. ಯಾಕಂದರೆ ನಮ್ಮ ಪ್ರೀತಿ ಎಷ್ಟು ದೊಡ್ಡದೋ ಅಷ್ಟೇ ನಾವು ಹತ್ತಿರ ಇರ್ತೇವೆ. ಅವರ ಮಕ್ಕಳು ನೋಡಿ, ಬಿಂದು ಪೂನಾದಿಂದ ಇಲ್ಲಿಗೆ ಬಂದಿದ್ದಾಳೆ. ಯಾಕಂದರೆ ನಮ್ಮ ಮೇಲಿರುವ ಪ್ರೀತಿ ಅವಳಿಗೆ ಅವರ ಅಪ್ಪನ ಮೇಲಿರುವ ಪ್ರೀತಿ. ನನ್ನ ನೆರೆಕರೆಯಲ್ಲಿದ್ದು ಅವರು ನನಗೆ ಅವರು ತಂಗಿಯಾಗಿ ಅಥವಾ ಅಬ್ಜಿತ್ ಆಗಲಿ, ಅವರು ನನ್ನ ತಮ್ಮನಾಗಿ, ನಾವು ಬೇರೆ ಅಲ್ಲ ಎಂಬ ಭಾವದಲ್ಲಿ ನೋಡಿಕೊಂಡಿರುವಂತಹ, ಇಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ನೋಡಿಕೊಳ್ಳುವಂತಹ ಮಾಸ್ಟರ್ಗಳು ಸಿಗುವುದು ನಮಗೆ ಬಹಳ ವಿರಳ. ಅಂಥದ್ರಲ್ಲಿ ಅಬ್ರಹಂ ವರ್ಗೀಸ್ ಸರನ್ನು ಮರೀಲಿಕ್ಕೆ ಆಗುವುದಿಲ್ಲ. ನನ್ನ ವಿದ್ಯೆ ದೊಡ್ಡಪ್ಪ, ವಿದ್ಯೆ ದೊಡ್ಡಪ್ಪ, ದುಡ್ಡು ದೊಡ್ಡಪ್ಪ, ವಿದ್ಯೆ ಅವನ ಅಪ್ಪ ಅಂತ. ಆದರೆ ಅವನಿಗಿಂತಲೂ ಅಪ್ಪ ವಿದ್ಯೆಯನ್ನು ಕಲಿಸಿದವ ಅದು ಯಾರು? ದುಡ್ಡು ದೊಡ್ಡಪ್ಪ, ವಿದ್ಯೆ ಅವನ ಅಪ್ಪ. ದೊಡ್ಡಪ್ಪನ ಅಪ್ಪ ಆದ ನಂತರ ಮತ್ತೆ ಯಾರು ವಿದ್ಯೆಯನ್ನು ಕಲಿಸಿದವರು? ಹಾಗಾದರೆ ಅದು ದೇವರ ಸ್ಥಾನದಲ್ಲಿ. ವಿದ್ಯೆಗೆ ದೊಡ್ಡಪ್ಪನಿಗಿಂತಲೂ ಮೇಲೆ ಇರುವವರು ದೇವರು. ಆ ಒಂದು ಸ್ಥಾನದಲ್ಲಿ ಅವರಿಂದ ಇದ್ದಾರೆ. ಅವರಿಗೆ ಎಲ್ಲರ, ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ನನ್ನ ಎಲ್ಲ ವಿಧದ ಆಶಂಸೆಗಳನ್ನು ಹಾಗೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾನು ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನನಗೆ ಇಲ್ಲಿ ಆ ಸ್ಟೇಟಸಲ್ಲಿ ಒಂದು 36 ಜನರು ನೋಡಿದ್ರ ನಿಮಿತ್ತವಾಗಿ ಅಬ್ರಹಂ ಸರ್ಗೆ ಖುದ್ದಾಗಿ ಬಂದು ಶುಭಾಶಯ ಕೋರಲಿಕ್ಕೆ ಸಾಧ್ಯವಾಯಿತು. ನನಗೆ ಸ್ಟೇಟಸ್ ಹಾಕಲಿಕ್ಕೆ ಗೊತ್ತಿರಲಿಲ್ಲ. ನಾನು ಹತ್ತಿರದಲ್ಲಿದ್ದ ನನ್ನ ಫ್ರೆಂಡ್ ಹತ್ರ ಕೇಳಿ ಅವರೇ ಹಾಕಿದ್ದು. ಈ ಸ್ಟೇಟಸ್ ಹಾಕದವ ಇವ ಯಾಕೆ ಇವತ್ತು ಸ್ಟೇಟಸ್ ಹಾಕಿದಾನಂತ ಯಾರೋ ನೋಡಿದ್ದಾರೆ, ಹಾಗಾಗಿ 36 ಜನ ನೋಡಿದ್ದಾರೆ. ನನಗೆ ಒಂದು ಹೌದು, ಒಂದು 15-20 ದಿನದ ಹಿಂದೆ ಸರನ್ನು ಖುದ್ದಾಗಿ ಭೇಟಿಯಾಗಲಿಕ್ಕೆ ನನಗೆ ಸಾಧ್ಯವಾಯಿತು. ಆ ದಿನ ಸರ್ ಹೇಳಿದರು ಈ ದಿನ ಒಂದು ಹಳೆ ವಿದ್ಯಾರ್ಥಿಗಳ ಕಾರ್ಯಕ್ರಮ ಉಂಟು ಅಂತ ನನಗೆ ಕರೀಲಿಕ್ಕೆ ಸಾಧ್ಯವಾಯಿತು. ಹಾಗೆ ನನ್ನ ನಂಬರನ್ನು ಸಹ ಅವರು ಗ್ರೂಪಿಗೆ ಆ್ಯಡ್ ಮಾಡಿದರು. ಅವರಿಗೆ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ಹಾಗೆ ನನಗೆ ಇವತ್ತು ಇಲ್ಲಿ ಬರುವ ಹಾಗೆ ಸಾಧ್ಯವಾಯಿತು. ನನ್ನ ಒಂದು ಫಸ್ಟ್ ದಿನದ್ದು ಒಂದು ಎಕ್ಸ್ಪೀರಿಯನ್ಸ್ ನನ್ನ ಒಂದು ನೆನಪು ಆಗ್ತಾ ಉಂಟು. ಅಡ್ಮಿಷನ್ಗೆ ಬಂದ ಫಸ್ಟ್ ದಿನ ನನ್ನ ಕಾಂಟ್ಯಾಕ್ಟ್ ಸರ್ಟಿಫಿಕೇಟನ್ನು ಅವರು ವಾಪಸ್ ಕೊಟ್ಟರು. ನಾನು ಎನಿಸಿದ್ದು ಯಾಕೆ ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ವಾಪಸ್ ಕೊಡ್ತಾ ಇದ್ದಾರೆ? ಅವರು ಹೇಳಿದರು ನಿನ್ನ ಸ್ವಭಾವ ಆ ಶಾಲೆಯವರು ಕೊಟ್ಟದ್ದು ಬೇಡ, ನಾನು ನೋಡಿಕೊಳ್ತೇನೆ ಅಂತ ಹೇಳಿ ಅದನ್ನು ವಾಪಸ್ ಕೊಟ್ಟರು. ಅದನ್ನು ಈಗಲೂ ನಾನು ಅಲ್ಲೇ ತೆಗೆದಿಟ್ಟಿದ್ದೇನೆ. ಹಾಗೆ ದೇವರು ಅಬ್ರಹಂ ಸರ್ ಅವರಿಗೆ 100 ವರ್ಷಗಳ ಇನ್ನೂ ಹೆಚ್ಚು ಆರೋಗ್ಯ ಆಯುಷನ್ನು ಸರಿಗೂ ಮೇಡಮ್ ಅವರಿಗೂ ನೀಡಬೇಕು ಎಂಬುದಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಮತ್ತು ಅವರ ಆಶೀರ್ವಾದವನ್ನು ಬಯಸ್ತಾ ಇದ್ದೇನೆ. ಆ್ಯಕ್ಚುಲಿ ಈಸ್ ಫ್ರಮ್ ಅಡ್ಡಹೊಳೆ. ಇಷ್ಟು ಕರೆದ ಗ್ರೂಪಿನಲ್ಲಿ ದ ಹೈಯೆಸ್ಟ್ ನಂಬರ್ ಬಂದ ಗ್ರೂಪ್ನ ಐ ಥಿಂಕ್ ಇಟ್ ಈಸ್ 88 ಐ ಥಿಂಕ್ 88 ಗ್ರೂಪ್. ಹೌ ಮೆನಿ ಆರ್ ಯು ದೇರ್? Number, please. Are you coming here on the stage? Please come. Okay. Our Ernakulam to attend this function. Matte lecturer obridara Nazima. You remember Ravindra Rana? Nazima was there. Sarfuddin avra magalu. Sarfuddin idrala namma illi. Contractor. New store brother dadu. ಇವರಪ್ಪ ಕಾಂಟ್ರಾಕ್ಟರು. ಹಾಂ, ಅದೇ ರಂಜನ್ ಈಸ್ ದೇರ್ ಆ್ಯಂಡ್ ಸಿ ಅವರ್ ಜೋಳಿ ಆ್ಯಂಡ್ ಸಾಲಿ ರೇವತಿ ಲೀಲಾ ಲೀಲಾ ಮರ್ಸಿ ಜೋಶ್ ಜೆಸ್ಸಿ ಜೇಮ್ಸ್ ಯು ನೋ
ಅಡ್ವೊಕೇಟ್ ಜೇಮ್ಸ್ನ ಸಿಸ್ಟರ್ ಸರ್. ನಮ್ಮ ಅಂಕ್ ಯಾ ಜೇಮ್ಸ್ ಅಲ್ಲ ಜೇಮ್ಸ್ ಚಾಕೋ ಇಸ್ ವೆರಿ ಚಾಕೋ ಹಾ ಚಾಕೋ ಈ ಮೊಟ್ಟ ತಲೆ ಪಿ ಎಂ ಚಾಕೋ ಇಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಎ ಲಾಂಗ್ ರೇಸ್ ಲಾಂಗ್ ಅಲ್ಲ ಅಲ್ಲ ಓಡ್ತಿದ್ದೆ ಓಡುದೇವ್ ಗೋಸ್ ಇನ್ ಕಲ್ಕಟ್ಟ ಆ್ಯಂಡ್ ನಾವು ಈಸ್ ಬ್ಯಾಂಗ್ಲೋರ್ ನಾವು ಎಂತ ಇಲ್ಲಿ ಹೋಮಿಯೋ ಡಾಕ್ಟರ್ ಆಗಿದ್ದಾರೆ ಯುನೋ ಹಾಂ ಪ್ರಸಾದ್ ಎರ್ಕಡ್ತಾ ಇರು ಅಲ್ಲ ಎರ್ಕಡ್ತಾ ಇರಲ್ಲಣ ಹಾಂ ಎರ್ಕಡ್ತಾ ಇರ ಗೊತ್ತಿದೆ ನಮಗೆ ನಮ್ಮ ಎಂತ ಕಾಡೋದು ಅಲ್ಲ ಕಾಡು ಗೋಳಿತೈತೆ ಆಚೆ ಕಾಡಿನ ಹೆಸರೇನು ಥಣ್ಣಂಪಾಡಿ ಕಾಡಿನಲ್ಲಿ ಹಾಂ ಈ ಆರ್ಡ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಆ್ಯಂಡ್ ಸೊ ಈಸ್ ಲೈಕ್ ದ್ಯಾಟ್ ದ್ಯಾಟ್ ವಾಸ್ ಬಚಾವ್ ನನ್ನ ಹತ್ರ ಕೇಳಿದ ಆಸ್ಪತ್ರೆ ನಾನು ಹೋಗಿ ಭೇಟಾದಾಗ ಎಷ್ಟು ವರ್ಷ ಆಯ್ತದು 20 ವರ್ಷ ಆಯಿತು ನನಗೆ ಒಂದು ಮಾತು ಕೇಳಿದ ನನಗೆ ಸರ್ ನಾನು ಬದುಕ್ತೇನೋ ಸರ್ ನಾನು ಬದುಕುವುದಿಲ್ಲ ಅಂತ ಹೇಳಿದೆ ನೋ ಯು ವಿಲ್ ಲಿವ್ ನಿನಗೇನಾಗೋ ಅಲ್ಲ ಅಂತ ಹೇಳಿದೆ ಆಸ್ಪತ್ರೆ ಯಾವುದು ಸಿಟಿ ಹಾಸ್ಪಿಟಲ್ ಯಾವುದು ಅಲ್ಲಿ ಒಂದು ಐ ರಿಮೆಂಬರ್ ಹೌದು ನಾನು ಬದುಕುವುದಿಲ್ಲ ಸರ್ ಅಂತ ಹೇಳಿದೆ ಹಿ ಹ್ಯಾಡ್ ಮಿಟ್ ವಿತ್ ಎ ವೆರಿ ಸೀರಿಯಸ್ ಆಕ್ಸಿಡೆಂಟ್ ಅವ ದ ಇಂಟಸ್ಟೈನ್ ಮೇಜರ್ ಪಾರ್ಟ್ ಆಫ್ ದ ಇಂಟಸ್ಟೈನ್ ಈಸ್ ಹಸ್ ಬಿನ್ ರಿಮೂವ್ಡ್ ಎಂಪ್ಯೂಟೇಟೆಡ್ ಎನಿ ಹೌ ಹೀ ಈಸ್ ಲಿವಿಂಗ್ ಸೊ ಆಲ್ ದ ಮೈ ಜಯಾನಂದ ಹೇಗೆ ಯಾವ ಜಯ ಬಂಟ್ರಿಯಲ್ಲಿ ಇಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಅವರು ಎಲ್ಲರೂ ನನಗೆ ನನಗೆ ದೊಡ್ಡ ಒಂದು ಗ್ರೂಪ್ ಇದು ಎಸ್ ಗಡ್ ಯಾ ಫೋಟೋ ತಗೊಂಡಿದ್ರಾ ಹಾಂ ಲೀಲಾ ಕಾರಣ ಬಾರ ಬಾರ ಏಕವ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ನಮಸ್ತೆ ನಾನು ಈ ದಿನ ಒಂದು ಉತ್ತಮವಾದಂತಹ ಒಂದು ದಿವಸದಲ್ಲಿ ನಾವಿದ್ದೇವೆ ನಮ್ಮ ಪೂಜ್ಯನೀಯ ಗುರುಗಳಾದಂತಹ ಸನ್ಮಾನ್ಯ ಶ್ರೀ ಅಬ್ರಹಾಂ ವರ್ಗೀಸ್ ಅವರ 75ನೇ ಹುಟ್ಟುಹಬ್ಬ ಅದಕ್ಕಿಂತಲೂ ಮಿಗಿದಾಗಿ ನಾವು ಈ ದಿನ ಸಂಭ್ರಮದಲ್ಲಿದ್ದೇವೆ ಯಾಕೆಂದರೆ ನಮ್ಮ ಮಕ್ಕಳು ಈಗ PUC SSLC ಆಗಿ ಅವರು ಸ್ಕೂಲ್ ಡೇ ಮುಂತಾದ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಆದರೆ ನಮ್ಮದೇ ಒಂದು ಗ್ರೂಪು ಇದಕ್ಕೆ ಕಾರಣೀಕರ್ತರಾದಂತಹ ಎಡ್ಮಿನ್ ಇದಕ್ಕೆ ಒಂದು ರೂಪುರೇಷೆಯನ್ನು ನೀಡಿದಂತಹ ಲೀಲಾ ಮೇಡಮ್ ಅವರನ್ನು ನಾನು ಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ ಕಾರಣ ಯಾಕೆಂದರೆ ನಾವು ಇಂಥ ಒಂದು ಸಂದರ್ಭದಲ್ಲಿ ಸೇರುವಂತಹ ಅವಕಾಶ ಬಹಳ ವಿರಳ ಇತ್ತು ಎಲ್ಲರಿಗೂ ಯೋಗ ಎಂಬುದು ಯೋಗ್ಯತೆ ಎಲ್ಲರಿಗಿದೆ ಆದರೆ ಯೋಗ ಕೂಡಿ ಬರಬೇಕು ಯೋಗ ಕೂಡಿ ಬಂದಾಗ ಮಾತ್ರ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನು ನಾವು ಕಾಣಲು ಸಾಧ್ಯ ನಾವು ಕತ್ತರಿ ಮತ್ತು ಸೂಜಿ ಇದು ಎರಡು ಉದಾಹರಣೆಗೆ ತಗೊಂಡಾಗ ಕತ್ತರಿ ನೋಡಿ ಗಾತ್ರದಲ್ಲಿ ತುಂಬ ದೊಡ್ಡದಿದೆ ಸೂಜಿ ತುಂಬ ಚಿಕ್ಕದು ಆದರೆ ಕತ್ತರಿ ಇಬ್ಬಾಗ ಮಾಡುವಂತಹ ಕೆಲಸವನ್ನು ಮಾಡಿದರೆ ಸೂಜಿಯು ಒಗ್ಗೂಡಿಸುವಂತಹ ಕೆಲಸವನ್ನು ಮಾಡುತ್ತದೆ ಅದಕ್ಕಾಗಿ ನಾವು ಯಾವತ್ತೂ ಸೂಜಿಗೆ ತುಂಬ ಬೆಲೆಯನ್ನು ಕೊಡುತ್ತೇವೆ ಅಂತಹ ಒಂದು ಉತ್ತಮವಾದಂತಹ ಸಂದರ್ಭವನ್ನು ಈ ಒಂದು ಸುದಿನದಲ್ಲಿ ನಮಗೆ ಒದಗಿಸಿಕೊಟ್ಟಂತಹ ಈ ದಿನ ನಾನು ಬಂದಾಗ ಇಲ್ಲಿ ನಮ್ಮದೇ ತಂಡ ಹೆಚ್ಚು ವಿದ್ಯಾರ್ಥಿಗಳೇ ಇದ್ದಾರೆ ಎಂಬುದನ್ನು ನಾನು ತುಂಬ ಅಭಿಮಾನದಿಂದ ಹೇಳಲಿಕ್ಕೆ ತುಂಬ ಇಚ್ಛಿಸ್ತೇನೆ ನಮಗೆ ಎಲ್ಲ ಸಮಯಗಳು ಸದವಕಾಶವಾಗಿ ಬರಲಿಕ್ಕಿಲ್ಲ ಆದರೆ ನಮಗೆ ಬಂದಂತಹ ಸದವಕಾಶವನ್ನು ನಾವು ಯಾವತ್ತೂ ಉಪಯೋಗಿಸಿಕೊಳ್ಬೇಕು ಅಂತಹ ಒಂದು ಉದಾತ್ತ ನನ್ನ ಅನುಭವದಲ್ಲಿ ಸನ್ಮಾನ್ಯ ಅಬ್ರಹಾಂ ಸಾರ್ರವರು ಒಮ್ಮೆ ಒಂದು ಚಿಕ್ಕ ಬೈಕ್ ಆಕ್ಸಿಡೆಂಟ್ ನನ್ನ ಊರಾದ ಕೋಲ್ಪೆಯಲ್ಲಿ ನಡೆದಿತ್ತು ಅವರು ಆಗ ಬೈಕಿನಲ್ಲಿ ಸಂಚರಿಸಿದ್ದಂತಹ ಒಂದು ಸಂದರ್ಭ ಅವರ ಒಂದು ಆ ಸಂದರ್ಭದಲ್ಲೇ ನಾನು ಮತ್ತು ಅಜೀಜ್ ಹಳ್ಳಿಗೆ ಹೋಗಿ ಅವರಿಗೆ ಬೇಕಾದಂತಹ ಇದನ್ನು ನೀಡಿ ಅವರಿಗೆ ನೆಲ್ಯಾಡಿಯಲ್ಲಿ ಮುಟ್ಟಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೆವು ನಮ್ಮ ಗುರುಗಳಿಗೆ ನೀಡುವಂತಹ ಒಂದು ದೊಡ್ಡ ಅದು ಕೊಡುಗೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಭಾವಿಸ್ತಾ ಇದ್ದೇನೆ ಅಂತಹ ಒಂದು ಗುರುಗಳ ಆಶೀರ್ವಾದ ಸದಾ ನಮಗೆ ಇರಲಿ ನಮ್ಮ ಈ ಒಂದು 88ನೇ ಬ್ಯಾಚ್ ಇನ್ನು ಮುಂದೆಯೇ ಉತ್ತಮವಾದಂತಹ ಒಂದು ಬಾಂಧವ್ಯದೊಂದಿಗೆ ನಾವೆಲ್ಲರೂ ಒಗ್ಗೂಟಿ ಇರೋಣ ಅದೇ ರೀತಿ ಇನ್ನು ಪರಸ್ಪರ ಎಲ್ಲ ಅವಕಾಶಗಳನ್ನು ವಿನಿಮಯದ ಮೂಲಕ ಹಂಚಿಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳೋಣ ಈ ಒಂದು ಸಮಯಾವಕಾಶಕ್ಕಾಗಿ ವಂದಿಸುತ್ತಾ ಒಂದೆರಡು ಮಾತಿಗಾಗಿ ಅವಕಾಶ ಕೊಟ್ಟಂತಹ ಸಂಘಾಟಕರನ್ನು ಅಭಿನಂದಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಸೈಂಟ್ ಜಾರ್ಜ್ ಥ್ಯಾಂಕ್ ಯು ವೆರಿ ಮಚ್ ಈಗ ನೀವೆಲ್ಲ ಇಷ್ಟು ಜನ ಸೇರಿದ್ದೀರಿ ಕೆಲವರು ಹೋಗುವ ಅಂತ ಇದರಿದ್ದರೆ ದಯವಿಟ್ಟು ನಮ್ಮ ಮೇಲಿನ ಅಂಗಳಕ್ಕೆ ನೀವು ಅಂಗಳಕ್ಕೆ ಹೋಗಿ ಫುಡ್ ನಾನು ತಯಾರಿಸಿದಂತಹ ಫಲಾಹಾರವನ್ನು ಸ್ವೀಕರಿಸಿ ಹೋಗಬೇಕು ಲೋಕೇಶ್ ಸರ್ ಮತ್ತೆ ತಂಡದವರು
ವಿಷಯಗಳಿದ್ದಾವೆ. ಮಾತಾಡಿದಷ್ಟು ವಿಷಯಗಳು ಮುಗಿಯದ ಒಂದು ಸಂದರ್ಭ ಅಂತಂದರೆ ಇದು. ಏಕೆಂದರೆ ನೆನಪುಗಳನ್ನು ಮತ್ತೆ ಮತ್ತೆ ಕೆದಕ್ಕಿ ತೆಗೆದುಕೊಳ್ಳಿಕ್ಕೆ ಅಂತಲೇ ದೂರ ದೂರದಿಂದ ಬಂದಿದ್ದೇವೆ. ಇದಕ್ಕೊಂದು ಅವಕಾಶವನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಒಂದು ಚೀಟಿ ಬಂದಿದೆ ಅಂತ ಭಾವಿಸ್ತೇನೆ. ಬಂದಿದೆಯಲ್ವಾ? ಎಸ್. ಅಲ್ಲೊಂದು ಬಾಕ್ಸ್ ರೆಡಿ ಇದೆ. ಆ ಬಾಕ್ಸಲ್ಲಿ ಒಂದಷ್ಟು ನೆನಪುಗಳಿಗೆ ಅವಕಾಶಗಳಿದ್ದಾವೆ. ನಿಮಗೆ ಬಂದಿರುವಂಥ 98-99 ಪಿ ಯು ಸಿ ಬ್ಯಾಚಿನವರು ನಮ್ಮ ನೋಡಿ, ಇದರಲ್ಲಿ ಎಲ್ಲ ನೋಡಿರೋಳೆ ಹೀರೋಗಳೆಲ್ಲ ಬಂದ್ಯಾಳೆ. ಮತ್ತೆ ಪ್ರಶಾಂತ್ ಪೂವಾಜ್, ಹಾಂ, ಇಲಿಯಾಸ್, ಜಯಪ್ರಕಾಶ್, ಲೋಕೇಶ್, ವಿನೋದ, ನೀನು ಜಿಲಂಪಾಡಿಯ ವಿನೋದ್, ವಿನೋದ್ ನೀನು. ಥ್ಯಾಂಕ್ ಯು ವೆರಿ ಮಚ್. ಗಿರಿ, ಆ ಚೀಟಿಯ ವಿಷಯ ನಿಮ್ಮಲ್ಲಿದ್ದರೆ, ನಿಮಗೆ ಬಂದ ಚೀಟಿಯಲ್ಲಿದ್ದರೆ ನೀವು ಔಟು, ಈ ಗೇಮಿಂದ ಹೊರಗಡೆ ಇರ್ತೀರಿ. ಸೊ ನಾನೊಂದು 10 ಚೀಟಿ ತೆಗಿಬೋದು, ಅಥವಾ ಒಂದು 15 ಚೀಟಿ ತೆಗಿಬೋದು, ಒಂದು 5 ಚೀಟಿ ತೆಗಿಬೋದು. ಅಲ್ಲಿವರೆಗೂ ಕೂಡ ನೀವು ಔಟ್ ಆಗದೇ ಇದ್ದರೆ ನೀವು ವಿಜೇತರಾಗ್ತೀರಿ ಅಂತ ಅಷ್ಟೇ. ಗೇಮ್ ಸಿಂಪಲ್ ಇದೆ. ಸೊ ಇದು ಫಸ್ಟ್ ಅವಕಾಶವನ್ನು ರಫೀಕ್ ಸರ್ ಮಾತಾಡಿದ್ದೀರಿ. ಹಾಂ ಮೇಡಮ್, ತಗೊಳ್ಳಿ ಮೇಡಮ್, ಒಂದು ಚೀಟಿ ಕೊಡಿ. ದಯವಿಟ್ಟು ಒಂದು ಇವತ್ತು ಬರ್ಡೇ ಆಚರಿಸುವವರು ಅಲ್ಲಿ, ನಿನ್ನೆ ಬರ್ಡೇ ಆಚರಿ, ನನ್ನ ಬರ್ಡೇ ಆಚರಿ ನಿನ್ನೆ, ನಿನ್ನೆ ಮತ್ತು ಇವತ್ತು ಬರ್ಡೇ ಆಚರಿಸುವವರು ಯಾರೆಲ್ಲ ಇದ್ದಾರೆ ನೋಡೋಣ. ಇದು ಫೆಬ್ರವರಿ 3rd and 4th, March 3rd and 4th. ಎನಿಬಡಿ ಈಸಿಯಾ ಹೂ ಇಸ್ ಸೆಲೆಬ್ರೇಟಿಂಗ್ ದ ಬರ್ಡೇ? ನೋ, ಇಲ್ಲ ಸರ್. ಓಕೆ, ಈಗ ನೋಡಿ, ಮೊದಲು ಸಿಕ್ಕಿದಂಥ ವಿಷಯ ಎಕ್ಸಾಮ್ ಹಾಲ್ ನೆನಪುಗಳಿದ್ದೇವೆ ತಾನೇ? ಎಸ್. ಬತ್ ಯಾರಾದರೂ ಇದ್ರ ಬಗ್ಗೆ ಒಂದು ನಿಮಿಷದಲ್ಲಿ ನಿಮ್ಮ ನೆನಪನ್ನು ಮಾತಾಡ್ಬೋದು. ಯಾರು ಮಾತಾಡ್ತೀರಿ? ಎಕ್ಸಾಮ್ ಹಾಲ್, ಪ್ಲೀಸ್ ಬೇಗ ಎಕ್ಸಾಮ್ ಹಾಲಿನ ನೆನಪುಗಳನ್ನು ದಯವಿಟ್ಟು ಶೇರ್ ಮಾಡಿ. ಬನ್ನಿ ಬನ್ನಿ, ದಯವಿಟ್ಟು, ಒಂದು ನಿಮಿಷಕ್ಕಿಂತ ಜಾಸ್ತಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ. ಎಸ್, ಎಕ್ಸಾಮ್ ಹಾಲ್ ನೆನಪಾದಾಗ 10th ಬರೆದದ್ದು ಇದೇ ಎಕ್ಸಾಮ್ ಹಾಲಲ್ಲಿ. ಓಕೆ ಓಕೆ, ಎಕ್ಸಾಮ್ ಹಾಲ್ 10th ಬರೆದದ್ದು ಇದೇ ಎಕ್ಸಾಮ್ ಹಾಲಲ್ಲಿ. ನಾನು ಓದೋದ್ರಲ್ಲಿ ನನಗೂ ಗ್ಯಾರಂಟಿ ಇರಲಿಲ್ಲ ಪಾಸ್ ಆಗ್ತದೆ ಅಂತೇಳಿ, ಚೀಟ್ ಇಟ್ಟದಿಲ್ಲ. ಬಟ್ ನಾನು ಆ ಕಡೆ ಈ ಕಡೆ ನೋಡ್ಬೇಕಂತ ಹೇಳಿದ್ರೆ ಎಲ್ಲ ಸುತ್ತಮುತ್ತಲು ಇದ್ದವರೆಲ್ಲ ನನಗಿಂತ ಕಡೆಯವರು. ಅದೇ ದೊಡ್ಡ ನೆನಪು ಅಂದರೆ 10th ಎಕ್ಸಾಮ್, ಬಟ್ ಹೇಗೋ ಹಾಗೋ ಪಾಸ್ ಆಗಿಬಿಟ್ಟಿದ್ವಿ. 88 ಬ್ಯಾಚಿನವರು ಬರುವಾಗ ಮರ್ತೋದ್ರು, ಅಲ್ಲಿ ಇಟ್ಟು ಬಂದ್ರು ದ ಪೇಂಟಿಂಗ್ ದೇ ಹೌ ಆದರ್ಶ್ ಫಾರ್ ದ ಪ್ರೆಸೆಂಟೇಷನ್. ಆದರ್ಶ್ ಅಂತ ಹೇಳಿ, ಅಡ್ವೊಕೇಟ್ ನಾನು, ಬೆಂಗಳೂರಲ್ಲಿ ಇದ್ದೀನಿ. ಇದರಲ್ಲಿ ಅಲ್ಲ, ನಿಮ್ಮ ಚೀಟಿಯಲ್ಲಿ ಇರಬೇಕು ಅಂತಿಲ್ಲ, ಯಾರು ಮಾತಾಡ್ಬೋದು. ಎಸ್, ಜಸ್ಟ್ ಮಾತಾಡ್ಲಿಕ್ಕೆ ಒಂದು ಅವಕಾಶ. ಸ್ಕೂಲ್ ಬೆಲ್, ಒಂದೇ ಮಾತು. ಎಸ್, ತಾಯಿಗಳಿಗೆ, ನಾವು ಶಾಲೆ ಬೆಲ್ ಆದ ತಕ್ಷಣನೇ ನಾವು ಮನೆಯಿಂದ ಹೊರಗೆ ಬರ್ತಿದ್ವಿ, ಇಲ್ಲ ಶಾಲೆ ಬೆಲ್ ಆದ ಕೂಡಲೇ ನಾವು ಮನೆಗೆ ಹೋಗ್ತಾ ಇದ್ವಿ. ದೊಡ್ಡ ಚಪ್ಪಾಳೆ. ಸ್ಕೂಲ್ ಬೆಲ್ಲಿನ ಮೂಲಕ ಔಟ್ ಆದವರು ಒಮ್ಮೆ ನಿಂತ್ಕೊಳ್ಳಿ ನೋಡುವ. ನಿಮ್ಮ ಚೀಟಿಯಲ್ಲಿ ಸ್ಕೂಲ್ ಬೆಲ್ ಇದ್ರೆ ನೀವು ಒಬ್ರಿ, ಒಂದೇ ಬೆಲ್ ಇರೋದವ್ರು. ಇಲ್ಲಿ ನಿಂತಂಥದ್ದು ರೋಸಮ್ಮ, ಮೇರಿ ಮತ್ತು ರೋಯ್, ಒಂದೇ ಮನೆಯಿಂದ ಬಹಳ ಕಷ್ಟದಲ್ಲಿ ಕಲಿತಂಥವ್ರು. ಇದು ನನ್ನ ಬಂಗಾರಿ, ಇದು ಇದು ಹೇಳಿದರೆ ಎಲ್ರಿಗೂ ಗೊತ್ತಾಗುತ್ತೆ ಬಂಗಾರಿ ಅಂದರೆ ಇದೇ. ಇವಳನ್ನು ಬಂಗಾರಿ ಪಾಠ ಇದೆ ಇತ್ತಲ್ಲ, ನಿಮಗೆ ಗೊತ್ತಿದೆ, ಕಲ್ಲರಳಿ ಹೂವಾಗಿ ಹೇಳುವಂಥ ಪಾಠ ಕಲಿಸಿದಾಗ ಅದರಲ್ಲಿ ಬಂಗಾರಿಯ ಪಾತ್ರ ಬರ್ತದೆ. ಆವತ್ತು ಇವಳನ್ನು ನಾನು ಬಂಗಾರಿ ಅಂತ ಕರೆದೆ. ಇವತ್ತು ಶಿಕ್ಷಕರಿಗೆ ಕೂಡ ಗೊತ್ತಿರೋದು ಹಾಗೆ ಆ ಹೆಸರಿನಲ್ಲಿ ಬಂಗಾರಿ ಅಂತ ಕಳೆದ್ರಿಂದ ಇವತ್ತು ಬಂದದ್ದು. ನಿನ್ನೆ ಬರ್ತಿರಲಿಲ್ಲ, ನಾನೇನೋ ಬಂಗಾರಿ ಬರ್ತೀಯ ಅಂತ ಕೇಳಿದ ಕೂಡಲೇ ಹೊರಟು ಬಂದಳವಳು. ಆ ಪ್ರೀತಿ ಇದೆಲ್ಲ ನೀನು ಇಲ್ಲಿ ಇದೆಯಲ್ಲ, ಮೇರಿ ಇಲ್ಲಿ ಇದ್ದಿ. ನಾ ಪ್ರೀತಿ, ನಾನು ನೀ ಯು ಆರ್ ಇನ್, ಹಾಂ ಯು ಆರ್ ಇನ್ ಬ್ಯಾಂಗ್ಳೂರ್, ಯು ಆರ್ ಹಿಯರ್, ಮಂಗಳೂರಲ್ಲೇ ಇದೆಯಾ? ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ರಸಮ್, ಯು ಆರ್ ಬಿ ಯಾ. ಎಸ್, ನಮ್ಮ ಜೊತೆಗೆ ಶ್ರೀಯುತ ಚಂದ್ರಶೇಖರ್ ಪೆರಾಲ್ ಸರ್ ಇದ್ದಾರೆ. ನಮ್ಮ ಇಲಾಖೆಯಲ್ಲಿ, ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದವರು. ನಾವು ಇಲ್ಲಿ ಕಲಿತಾ ಇದ್ದಾಗ ಕೆ ಇ ಎಸ್ ಎಕ್ಸಾಮ್ ಮೂಲಕ ಹೈಸ್ಕೂಲಿಗೆ ಪ್ರಮೋಷನ್ ಆಗಿ ಅಲ್ಲಿಂದ ವಿವಿಧ ಬಿ ಒ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೂಡ ನಮ್ಮ ಇಲಾಖೆಯಲ್ಲಿ ದುಡಿದವರು ದೊಡ್ಡ ಚಪ್ಪಾಳೆಯ ಮೂಲಕ ಅವರು ಬಹಳ ಪ್ರೀತಿ ಇಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರು ಓಲ್ಡ್ ಸ್ಟೂಡೆಂಟ್ ಅಲ್ಲ, ಓಲ್ಡ್ ಟೀಚರ್. ಇಲ್ಲಿ ಅವರು ಓಲ್ಡ್ ಟೀಚರ್ ಅವರು. ಚಂದ್ರು ನಾನು ಕರೆಯುವ ಹಾಗೆ, ಚಂದ್ರು ವಾಸ್ ವಿತ್ ಮೀ ಫಾರ್ ಹೌ ಮೆನಿ ಇಯರ್ಸ್, 10 ಇಯರ್ಸ್ ಹಿ ವಾಸ್ ವಿತ್ ಮೀ ಅಟ್ ಮೈ ಹೋಮ್.
ಅವರು ಜನಾರ್ದನ ಮಾಸ್ಟ್ರು, ಒಟ್ಟಿಗೆ ಒಂದು ರೂಮಿನಲ್ಲಿ ನಾವು ಒಟ್ಟಿಗೆ ಇದ್ದು ಅವರಿಗೆಲ್ಲ ಅವರು ಎಲ್ಲಿ ಹೋದಲ್ಲೂ ನನ್ನ ಹೆಸರು ಹೇಳ್ತಾರೆ ಅವರು. ಮೊನ್ನೆ ಅವರ ಶಾಲೆಗೆ ರೋಟ್ರಿ ಶಾಲೆಗೆ ಕರ್ಕೊಂಡು ಹೋದರು. ಸೊ ಹಿ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ಗೌರ್ಮೆಂಟ್ ಸರ್ವಿಸ್ ಕೆ ಎಸ್ ಎಲ್ ಆಗಿ ಹೆಡ್ ಮಾಸ್ಟರ್ ಆಗಿ, ನಿಮ್ಗೆ ಗೊತ್ತಿರೋ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಡಳಿತಾಧಿಕಾರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಈಸ್ ಅ ರೋಟರಿ ಪ್ರೆಸಿಡೆಂಟ್ ನಾವು, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಹೌದು ಸುಳ್ಳಿಯದೀಗ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಪ್ರೀತಿಯಿಂದ ಬಂದಿದ್ದೀರಲ್ಲ. ಥ್ಯಾಂಕ್ ಯು ಸರ್. ಮಾಡಿದ ನಾನು ಎಮ್ ಎ ಆಗಿ ಏನು ಗೊತ್ತಿಲ್ಲದರೂ ಕೂಡ ಇಲ್ಲಿ ಬಂದು ಉಪನ್ಯಾಸಕನಾಗಿ ಸೇವೆ ಸರಿಸಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ತಿದ್ದಿದವರು ನಮ್ಮ ಅಬ್ರಹಾಂ ವರ್ಗೀಸರು ಮತ್ತು ಆನಿವರ್ಕಿ ಅವರು. ನಾನು ಕ್ಲಾಸ್ನಲ್ಲಿ ಏನಾದರೂ ತಪ್ಪು ಹೇಳಿದರೆ ಕೂಡಲೇ ಮೇಡಮ್ ಅವರು ಹೇಳಿದ್ರು, ನೋಡಿ ಈಗ ಒಂದು ತಪ್ಪು ಹೇಳಿದೆ ಅದನ್ನು ಸರಿ ಮಾಡಿಕೊಳ್ಳಿ ಅಂತ. ಸರ್ ಕೂಡ ಹಾಗೆ. ಹಾಗಾಗಿ ಅವರ ಮನೆ, ಅವರ ಮನಸ್ಸು, ಅವರ ವೆಹಿಕಲ್ ಏನೆಲ್ಲ ಉಂಟು ಅದನ್ನೆಲ್ಲ ನಮಗೆ ಫ್ರೀಯಾಗಿ ಅಲ್ಲಿರುವಾಗ ಅವರು ಕೊಟ್ಟಿದ್ದಾರೆ. ಮತ್ತು ಒಂದು ವಿಶಿಷ್ಟವಾದ ಅನುಭವ ಅಂದರೆ ಅವರು ಎಲ್ಲ ಕಡೆ ಸ್ಕೂಲ್ಗಳಿಗೆ ಗೆಸ್ಟ್ ಆಗಿ ಹೋಗ್ತಾಯಿದ್ರು, ಅವರ ಬೈಕ್ನಲ್ಲಿ ಹಿಂದೆ ನೇತಾಡಿಕೊಂಡು ನಾನು ಕೂಡ ಹೋಗ್ತಾ ಇದ್ದೆ. ಹಾಗಾಗಿ ಅವರು ಮಾಡಿದ ಭಾಷಣಗಳೆಲ್ಲ ಈಗಲೂ ಕೂಡ ನನಗೆ ನನ್ನ ನೆನಪಿನಲ್ಲಿ ಉಳಿತಾ ಇದೆ. ಅನಿವಾರ್ಯವಾಗಿ ನಾನು ಈ ಸಂಸ್ಥೆಯನ್ನು ಬಿಟ್ಟು ಹೋಗಲಿಕ್ಕೆ ನನಗೆ ಮನಸ್ಸಿರಲಿಲ್ಲ, ಆದರೆ ಉನ್ನತ ಹುದ್ದೆ ಸಿಕ್ಕಿದ ಕಾರಣ ಬಿಟ್ಟೋಗಿದ್ದೇನೆ. ಬಹುಶಃ ಅದಕ್ಕೆಲ್ಲ ಕಾರಣ ಮತ್ತು ಆ ನಂತರ ಬೆಳವಣಿಗೆಗೆಲ್ಲ ನನ್ನ ವ್ಯಕ್ತಿತ್ವ ಬೆಳವಣಿಗೆ ಕಾರಣ ಅಬ್ರಹಾಂ ವರ್ಗೀಸರು. ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ ಒಂದು ಸ್ಥಾನ ಅವರಿಗೆ ಯಾವಾಗಲೂ ಕೂಡ ಇದೆ. ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬಗಳ ನಾನು ಪ್ರೀತಿಪೂರ್ವಕವಾಗಿ ಸಲ್ಲಿಸ್ತಾ ದೇವರು ಅವರಿಗೆ ಇನ್ನೂ ಕೂಡ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಶುಭ ಹಾರೈಸ್ತಾ ಇದ್ದೇನೆ. ವಂದನೆಗಳು. ಬಹುಶಃ ನನ್ನ ಆಟೋಗ್ರಾಫಿಗೆ ಇದೆಯಾ ಅಂತ ಗೊತ್ತಿಲ್ಲ. ತುಂಬ ಸಲ ಆಚೆ ಈಚೆ ಎಲ್ಲ ಹೋಗಿ ಅದು ಎಲ್ಲಿ ಕಳೆದೋಗಿದೆ ಅಂತ ಹೇಳೋದು ನನಗೀಗ ಗೊತ್ತಿಲ್ಲ. ಆದರೆ ನನ್ನ ಎಲ್ಲ ಫ್ರೆಂಡ್ಸದು ನನಗೆ ನೆನಪಿದೆ. ಆ ಆಟೋಗ್ರಾಫಲ್ಲಿ ಯಾರೆಲ್ಲ ಬರೆದಿರಬಹುದು ನನ್ನ ಕ್ಲಾಸ್ಮೇಟ್ಸ್ ಅವರನ್ನೆಲ್ಲ ನನಗೆ ನೆನಪಿದೆ. ನಿನ್ನೆ ನಮ್ಮ ಗ್ರೂಪಲ್ಲಿ ಹಳೆಯ ಫೋಟೋಸನ್ನು ಶೇರ್ ಮಾಡಿದಾಗ ನನಗೆ ಸಾಮಾನ್ಯ 90% ಎಲ್ಲರ ಹೆಸರು ಗೊತ್ತಿತ್ತು. ಖುಷಿ ಅನಿಸಿತ್ತು ನನಗೆ. ಮತ್ತು ಇವತ್ತಿನ ಈ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಪಡ್ತೇನೆ. ಇನ್ನು ಮುಂದೆಯೂ ಸಹ ಈ ಅವಕಾಶಗಳು ನಮಗೆ ಸಿಗಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ನಮ್ಮನ್ನು ಒಟ್ಟು ಸೇರಿಸಿದ್ರಲ್ಲಿ ನಮ್ಮ ಗ್ರೂಪಿನ ಲೀಲಾ ತುಂಬ ಎಫರ್ಟ್ ತಗೊಂಡಿದ್ದಾಳೆ. ಅವಳಿಗೆ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಹಿಯರ್ ಈಸ್ ಎ ಗ್ರೂಪ್, ಸೆಕೆಂಡ್ ಬ್ಯಾಚ್. ಬಹಳ ಅಟ್ಯಾಚ್ಮೆಂಟ್ ಇರುವಂಥ ಗ್ರೂಪ್ ಇದು. ಈ ಉದಯಕುಮಾರ್ ಮಗನಾಗೆ ಅವ ಮನೆಗೆ ಬರ್ತಾ ಇರ್ತಾನೆ ಶಿವಣ್ಣ ಮತ್ತು ಅವ ಇಬ್ಬರು ಹಾಗೆ. ಆ ಮತ್ತು ಅದರ ಮಧ್ಯದಲ್ಲಿ ಸುಮನ ಒಬ್ಬಳಿದ್ದಾಳೆ. ಈ ಉದಯಕುಮಾರ್ ಮೇಲಿಂದ ಬಿದ್ದದ್ದು ಉಪ್ಪಳಿಗೆ ಆ ಸಂಗತಿ ಯಾರೋ ಹೇಳಿದ್ರಲ್ಲ, ಕ್ಲಾಸ್ ರೂಮ್ ಡೆಕೋರೇಷನ್ ಮಾಡುವ ಈ ಮನುಷ್ಯ ಕೆಳಗೆ ಬಿದ್ದ. ಇವನು ಸಂಪತ್ತು, ಇನ್ನೊಬ್ಬರು ಇಬ್ಬರು ಅಣ್ಣ ತಮ್ಮ ಇದ್ದರು ಇಬ್ಬರು, ಸಂಪತ್ ಕುಮಾರ್ ಆ್ಯಂಡ್ ಉದಯಕುಮಾರ್. ಅವರ ತಂದೆ ಇಲ್ಲಿ ಫಾರೆಸ್ಟರ್ ಆಗಿದ್ದರು. ಹಾಂ, ಇವರಲ್ಲಿ ರಾಧಾಕೃಷ್ಣ ರೈಗಳು ದೊಡ್ಡ ಮನುಷ್ಯ ಆಗಿದ್ದಾರೆ. ಈಗ ದೊಡ್ಡ ಮನುಷ್ಯ ಆಗಿದ್ದಾನೆ. ಮಗ ಎಲ್ಲ ಈಗ ಕೆನಡಾದಲ್ಲಿ ಎಲ್ಲ ಎಂಜಿನಿಯರ್ ಆಗಿ ಹೋಗಿದ್ದಾರೆ. ಭಾಳ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಮಕ್ಕಳನ್ನು ಕಲಿಸಿದ್ದಾನೆ. ಎಲ್ಲ ಮಕ್ಕಳು ಕೂಡ ಒಳ್ಳೊಳ್ಳೆ ಉನ್ನತ, ಎರಡು ಹೆಣ್ಣು ಮಕ್ಕಳು ಕೂಡ ಒಳ್ಳೆಯ PG ಎಲ್ಲ ಆಗಿ ಒಳ್ಳೆ ಇದರಲ್ಲಿದ್ದಾರೆ. ವಿನ್ಸಿ ಗೊತ್ತುಂಟಲ್ಲ ನಮಗೆ, ಕ್ರಿಸ್ಮಸ್ ಫಾದರ್, ಅವನ ಬದುಕಿಗೆ ಹೇಳೋ ಅವಶ್ಯಕತೆ ಇಲ್ಲ. ಇಯರ್ ಈಸ್ ಪೊನ್ನಮ್ಮ, ಪೊನ್ನಮ್ಮ ಕೋಶಿ. ಇದರ ಅಚ್ಚಮ್ಮ, ಅಚ್ಚಮ್ಮನನ್ನು ಹೇಳಬೇಕು ಆಶೆ ಇದೆಯಲ್ಲ ಅಚ್ಚಮ್ಮ ಬೇಬಿ. ಇವಳು ಅಪೋಲಿನ್, ಅಪೋಲಿನ್ ಕೂದಲೆಲ್ಲ ಇದ್ಲು ಆಯ್ತು ನಂದು. ಶೀ ಇಸ್ ವರ್ಕಿಂಗ್ ಇನ್ ಬೆಥನಿ, ಅಲ್ಲ ಬೆಥನಿ ವರ್ಕ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ವೆರಿ ಮಚ್. ವುಡ್ ದೇ ಎನಿಥಿಂಗ್ ಯು ವಾಂಟ್ ಟು ಎಕ್ಸ್ಪ್ರೆಸ್ ಯುವರ್? ಎಲ್ಲರಿಗೂ ನನ್ನ ನಮಸ್ತೆ. ನನ್ನ ಅಣ್ಣಂದಿರೇ, ನನ್ನ ಸಹಪಾಠಿಗಳೇ, ನನ್ನ ತಮ್ಮ ತಂಗಿಯಂದಿರೇ, ಅಕ್ಕಂದಿರೇ, ಇದು ಒಂದು ಮಹಾ ಸುದಿನ. 75ನೇ ಜನ್ಮದಿನೋತ್ಸವ ಅಂತ ಹೇಳೋದು ಎಲ್ಲರ ಜೀವನದಲ್ಲಿ ಒದಗಿ ಬರುವಂಥ ಮಹಾ ಸೌಭಾಗ್ಯದ ದಿನ. ನಮ್ಮ ಗುರುಗಳು ಇವತ್ತು ಆ ಒಂದು ಪುಣ್ಯ ದಿನವನ್ನು ತಲುಪಿದ್ದಾರೆ. ಅದು ಒಂದು ಮಹತ್ತರವಾದಂಥ ದಿನ. ಅವರನ್ನು ದೇವತಾ ಮಾನವ ಎಂದೇ ನಾನು ಕರೆದಿದ್ದೇನೆ, ನಾನು ಗ್ರೂಪಲ್ಲೂ ಹಾಕಿದ್ದೇನೆ. ಏಕೆಂದರೆ ಎಡವಿದರು ಅಥವಾ ಏಳಿಗೆ ಕಂಡರು ಬೀಳು ಕಂಡರು ಅಲ್ಲಿ ನಿಂತು ಜೊತೆಯಲ್ಲಿ ಒಂದು ಜೊತೆಗಾರನಾಗಿ, ಒಂದು ಹಿತೈಷಿಯಾಗಿ, ಒಂದು ಉಪದೇಶಿಯಾಗಿ, ಒಂದು ಸಹಕಾರಿಯಾಗಿ ಯಾವತ್ತೂ ಜೊತೆಯಲ್ಲಿ ನಿಂತವರು. ನಿಮಗೆಲ್ಲರಿಗೂ ಹಲವಾರು ಬಾರಿ ನಾನಿಲ್ಲಿ ಬಂದು ಮಾತಾಡಿದ್ದೇನೆ. ಎಲ್ಲರಿಗೂ ನನ್ನ ಜೀವನದ ಹಲವು ಘಟ್ಟಗಳನ್ನು ನಾನು ವಿವರಿಸಿದ್ದೇನೆ, ಹಂಚಿಕೊಂಡಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ನಮ್ಮನ್ನು ಹೇಗೆ ಅಬ್ಬರಿಸಿ ಅಪ್ಪಳಿಸಿತ್ತು ಅಂತ ನಿಮಗೆ ಗೊತ್ತು. ಆ ಒಂದು ಸ್ಥಿತಿಯಲ್ಲಿ ಆ ನೋವನ್ನು ಅನುಭವಿಸಿದಂತಹ
ಒಬ್ಬ ಉದ್ಯಮಿಯಾಗಿ ನಾನು ಕೂಡ ಅನುಭವಿಸಿದ್ದೇನೆ. ಆ ಒಂದು ಸಂದರ್ಭದಲ್ಲಿ ಎರಡು ಬಾರಿ ನಾನು ಕೊರೋನಾವನ್ನು ನನಗೆ ತಾಕಿತ್ತು. ಆ ನೋವನ್ನು ಅನುಭವಿಸಿ ಮಲಗಿದ ಹಾಸಿಗೆಯಲ್ಲಿ ನನ್ನನ್ನು ಹರಿಸಿದ್ದಾರೆ. ಆ ಸಂದರ್ಭದಲ್ಲಿ ಆದಂಥ ಉದ್ಯಮದಲ್ಲಾದಂಥ ತೊಡಕಿನ ಜೊತೆಯಲ್ಲೇ ನಿಂತು ನನಗೆ ಉಪದೇಶ ಮಾಡಿ, ನೀನು ಪ್ರಾರ್ಥಿಸು, ನೀನು ಪರಿಶ್ರಮಿಸು, ನೀನು ಪ್ರಕಾಶಿಸು ಅಂತ ಹೇಳಿ ನನಗೆ ನನ್ನ ಜೀವನದ ಜೊತೆ ನನ್ನನ್ನು ಗುರು ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ನನ್ನ ಜೀವನದ ಒಟ್ಟಿಗಿರುವಂಥ ಜೊತೆಗಾರನಾಗಿ, ನನ್ನ ನೋವಿನ ಜೊತೆಗಾರನಾಗಿ ಅಥವಾ ನನ್ನ ಸಂತೋಷದ ಜೊತೆಗಾರನಾಗಿ ನಿಂತಹ ಒಂದು ಮಹಾಚೇತನ, ನಿಮಗೆ 100ನೆಯ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಇಲ್ಲಿರುವಂಥ ಎಲ್ಲ ಸಹಪಾಠಿಗಳು ಅಣ್ಣ ತಮ್ಮಂದರು ಇಲ್ಲಿ ಬರ್ತಾರೆ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಈ ಒಂದೆರಡು ಮಾತನ್ನು ಮುಗಿಸ್ತೇನೆ. ಆ ಮುಗಿಸೋದಕ್ಕಿಂತ ಮೊದಲು ನನ್ನ ಜೊತೆಗಾರನಾದಂಥ ಶಿವಣ್ಣ ಅವರು ಬಂದಿದ್ದರು. ಅವರು ಕೂಡ ಎಷ್ಟು ಒಬ್ಬ ಸಹಪಾಠಿ ಒಬ್ಬ ಮಿತ್ರನಾಗಿ ಹೇಗೆ ನನಗೆ ಜೊತೆಗಾರನಾಗಿ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ನಮ್ಮೆಲ್ಲರಲ್ಲಿ ಪರಸ್ಪರ ನಾವು ಒಬ್ಬರಿಗೊಬ್ಬರು ಅನುಸರಿಸಿ ಮಿತ್ರರಾಗಿದ್ದಂತಹ ಆ ಸಮಯವನ್ನು ನೆನೆಕೊಳ್ಬೇಕು. ಇಸ್ಮಾಯಿಲ್ ಅವರನ್ನು ಪ್ರತ್ಯೇಕವಾಗಿ ನೆನೆಸ್ಕೊಳ್ತಾ ಇದ್ದಾನೆ. ತುಂಬ ಕೆಲಸ ಮಾಡಿದ್ದೀರಿ, ನಮ್ಮ ಪೂರ್ವ ವಿದ್ಯಾರ್ಥಿಗಳ ಈ ಸಂಘಟನೆಯನ್ನು ಇಲ್ಲಿ ತಂದು ಮಾಡಬೇಕಾದ್ರೆ ನಿಮ್ಮ ಪರಿಶ್ರಮ ತುಂಬ ಇದೆ. ನಿಮಗೂ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸೇಂಟ್ ಅಲೋಶಿಯಸ್ ಕಾಲೇಜ್, ಹಿಯರ್ ಈಸ್ ಅನದರ್ ಒನ್ ಬಿಂದುನ ಮಗ ಅಭಿನನ್. ಹಿ ಈಸ್ ಡೂಯಿಂಗ್ MSc ಕೆಮಿಸ್ಟ್ರಿ ಇನ್ ಸೈಂಟ್ ಆನ್ಸ್ ಕಾಲೇಜ್ ಮ್ಯಾಂಗ್ಳೂರು. ಎರಡು ಪುಳ್ಳಿಗಳು ನನ್ನ ಒಟ್ಟಿಗೆ ಇದ್ದಾರೆ ಇಲ್ಲಿ, ಇಲ್ಲಿ ಅಲ್ಲ ಮಂಗಳೂರಲ್ಲಿದ್ದಾರೆ. ನನ್ನ ಅಳಿಯ ಅಂಜೀವ್ ಜಾರ್ಜ್ ಈಸ್ ಅನ್ ಇಂಜಿನಿಯರ್ ಇನ್ ಕಂಪನಿ ಇನ್ ಪೂನೆ. ಹಾಂ, ಇದೊಬ್ಬ ಮಗ ಇಲ್ಲಿದ್ದಾನೆ, ಅವ ಅಲ್ಲಿ ಅದ್ದೆ ಇದೆ. ಈ ಈಸ್ ಆಲ್ವೇಸ್ ವಿತ್ ಅಸ್. ಸೊ ಥ್ಯಾಂಕ್ ಯು. ವಿ ವಾಂಟ್ ಟು ಗೆಟ್ ವೇಲ್ ಈಸ್ ಮೆರ್ಲಿನ್ ಮರ್ಲಿನ್ ಕಮ್ ಆನ್ ಮಾ ಏನಾದರೂ ಪುಳ್ಳಿ ಯಾ ಯು ಆರ್ ಹಿಯರ್. ಶಿ ಈಸ್ ಎ ಗುಡ್ ಸಿಂಗರ್. You have to see her. She wants to sing a song. Ippam padam. Thank you, thank you. Time of the guy.
ಥ್ಯಾಂಕ್ ಯು. ಈ ಹುಡುಗಿ ನನ್ನ ಮೊಮ್ಮಗಳು ಮಿಷೆಲ್ನ ರೂಮ್ಮೇಟ್ ಅವಳು. ಶಿ ಹ್ಯಾಸ್ ಗಾಟ್ ಮೆನಿ ಆಲ್ಬಮ್ಸ್. ಶೂಟಿಂಗ್ ಆಗ್ತದೆ ಅವಳು. ಭಾಳ ಇಂಗ್ಲೀಷ್ ಸಾಂಗ್ಸ್ ಅವಳು ಹೆಚ್ಚು. ಇವತ್ತು ಮಲಯಾಳ ಹಾಡಿದ್ದಾಳೆ ಅವಳು ಮೊದಲಿಗೆ. ಯಾವಾಗಲೂ ಅವಳು ಇಂಗ್ಲೀಷ್ ಸಾಂಗ್ ಇವತ್ತು ಅವಳು ಬರೋಲ್ಲ. ವಿದ್ಯಾರ್ಥಿಗಳ ಹೆಸರನ್ನು ಒಂದು ಚಿಟ್ಟಿಯಲ್ಲಿ ಹಾಕಿ ಅದೃಷ್ಟವಾದಂಥ ಪೂರ್ವ ವಿದ್ಯಾರ್ಥಿಗಳು ಅಂದರೆ ಅದೃಷ್ಟವಂತರು, ಎಲ್ಲರೂ ಕೂಡ ಅದೃಷ್ಟವಂತರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲರೂ ಅದೃಷ್ಟವಂತರು. ಅದರಲ್ಲಿ ಮೂರು ಜನರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಪ್ರಥಮವಾಗಿ ಪ್ರಶಾಂತ್ ಪೂವಾಜೆ. ಪ್ರಶಾಂತ್ ಪೂವಾಜೆ ದಯವಿಟ್ಟು ಬರಬೇಕು. ನಾವು ಮೂರು ಮಂದಿಯನ್ನು ಅದೃಷ್ಟವಂತ ಪಾರ್ಟಿಸಿಪೇಟ್ ಅಥವಾ ಭಾಗವಹಿಸಿದವರು ಅಂತಲ್ಲಿ ಮಾಡಿದ್ದೇವೆ. ಪ್ರಶಾಂತ್ ಪೂವಾಜೆ ಇದ್ದರೆ ಬರಬೇಕು. ಇನ್ನೊಬ್ಬರು ಸುಧಾಮಣಿ ಎಚ್ ಹೊಸಕ್ಳು, ನಮ್ಮ ಬ್ಯಾಚಿನವರು ಹೊಸಕ್ಳು ಸುಧಾಮಣಿಯವರು ಕೋಲಾರದಲ್ಲಿರೋದವರು. ಪ್ರಶಾಂತ್ ಪೂವಾಜೆ ಇಲ್ವಾ? ಇನ್ನೊಬ್ಬರು ಪ್ರಮೋದ್ ಕುಮಾರ್ ಶೆಟ್ಟಿ, ನಮ್ಮ ಅಂತಾರಾಷ್ಟ್ರೀಯ ವೈಟ್ ಲಿಫ್ಟರ್, ಅದೃಷ್ಟವಂತ ಪಾರ್ಟಿಸಿಪೆಂಟ್ ಅಥವಾ ಲಕ್ಕಿ ಪಾರ್ಟಿಸಿಪೆಂಟ್ ಅಂತೇಳಿ ಆಯ್ಕೆ ಆಗಿದ್ದಾರೆ. ಬನ್ನಿ ಬನ್ನಿ. ಎಸ್, ಪ್ರಶಾಂತ್. ಅದೇ ರೀತಿ ನಮ್ಮ ಬ್ಯಾಚಿನವರೆಲ್ಲರೂ ಒಂದ್ಸಲ ವೇದಿಕೆ ಬರಬೇಕು. ಎಸ್, ಅಟೆನ್ಷನ್. ಎಸ್ ಸರ್, ಈಗ ನಾವು ಅಣ್ಣ ತಮ್ಮಂದಿರು ಮೂರು ಮಂದಿ ಬಂದಿದ್ದೇವೆ ಸರ್. ಅಮೀದ್, ರಫೀಕ್, ನಾವೊಂದು ಸನ್ಮಾನ ಮಾಡ್ತೇವೆ. ಬಹುಮಾನ, ಯಾರು ವಿಜೇತರಾಗ್ತಾರೆ ಅವರಿಗೆ ಬಹುಮಾನ ಕೂಡ ಇದೆ. ದಯವಿಟ್ಟು ಸಾವಿರದ 1994 ಬ್ಯಾಚಿನವರು ಬರ್ತಾ ಇದ್ದಾರೆ. ಪಿ ಯು ಸಿ ಇವರ 10th ಬರ್ತಾರೆ, ಅವರ ಪಿ ಯು ಸಿ ಓದ್ತಾರೆ.
ಪ್ರಾಂಶುಪಾಲರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಲಿಕ್ಕೆ ಅಂತೇಳಿ ನೂರೊಂದಪ್ಪ ಸರ್ ಸ್ಥಳೀಯ ಸಂಸ್ಥೆಯ ಲೆಕ್ಚರರು ಸರ್ ಬಂದಿದ್ದೀರಿ, ನಿಮ್ಮನ್ನು ಅವಾಗಲೇ ಗುರುತಿಸಬೇಕಿತ್ತು. ನಿಮಗೆ ವಿಶೇಷವಾದ ಸ್ವಾಗತವನ್ನು ಸಂಸ್ಥೆಯ ಪರವಾಗಿ ಮತ್ತು ಇಡೀ ಪೂರ್ವ ವಿದ್ಯಾರ್ಥಿಗಳ ಪರವಾಗಿ ಬಂದಿಸ್ತೀವಿ. 96 ಒಂದು ಫಿಲಮ್ ಇದೆ, 96 ಬ್ಯಾಚ್ ಇದು, ದಯವಿಟ್ಟು 96 ಶೇಖರ ಚೇತನ, ಸಾರಿ ಮನೋಜು ಚೇತನ ಶ್ವೇತ ದಯವಿಟ್ಟು ವೇದಿಕೆ ಬರಬೇಕು. ಇದರ ಅತ್ಯಂತ ಚೆನ್ನಾಗಿ ನಿರೂಪಿಸಿದ ಶ್ರೀ ವಿಮಲ್ ಸರ್ ಹಾಗೂ ತೇಜಸ್ವಿನಿ ಟೀಚರ್ ಅವರು ವೇದಿಕೆ ಬರಬೇಕು ಸರ್, ಅವರಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಇದನ್ನು ಎಲ್ಲರ ಉಪಸ್ಥಿತಿಯಲ್ಲಿ ಮಾಡಬೇಕಿತ್ತು. ಬಹಳ ವ್ಯವಸ್ಥಿತವಾಗಿ ಇಂದಿನ ಈ ದಿನದ ಕಾರ್ಯಕ್ರಮವನ್ನು ಸಂಘಟಿಸಿ ಯಶಸ್ವಿಗೊಳಿಸುವ ಹಿಂದೆ ಬಹಳ ದೊಡ್ಡ ಶಕ್ತಿಯಾಗಿ ನಿಂತವರು ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಇಸ್ಮಾಯಿಲ್ ನೆಲೆಡಿ ಸರ್, ಅವರನ್ನು ದಯವಿಟ್ಟು ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ವಿಶ್ವನಾಥ್ ಸರ್ ಒಂದು ಬಹುಮಾನ ವ್ಯವಸ್ಥೆ. ಇಸ್ಮಾಯಿಲ್ ಸರ್ ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಇಡೀ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಬಹಳ ಶ್ರಮಪಟ್ಟು ಯಶಸ್ವಿಗೊಳಿಸಿದವರು, ಪ್ರತಿಯೊಂದು ಜವಾಬ್ದಾರಿಗಳ ಬೆನ್ನು ಹತ್ತಿ ಅದನ್ನು ವ್ಯವಸ್ಥಿತವಾಗಿ ಯಶಸ್ವಿ ಆಗುವ ಹಾಗೆ ಶ್ರಮಪಟ್ಟು ನಮ್ಮನ್ನೆಲ್ಲ ಒಟ್ಟುಗೂಡಿಸಿದವರು ಶ್ರೀಯುತ ಇಸ್ಮಾಯಿಲ್ ನೆಲೆಡಿ ಸರ್ ನೋಟ್ರಿಗಳು. ದಯವಿಟ್ಟು ತಾವುಗಳು ವೇದಿಕೆಗೆ ಬರಬೇಕು, ಗುರುಗಳಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಂಬತ್ತೈದರ ಬ್ಯಾಚಿನ ಬಹುದು ಬಹಳ ಯಶಸ್ವಿಯಾಗಿ ಅದನ್ನು ಮಾಡಿದ್ದಾರೆ, ಸನ್ಮಾನದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಇಡೀ ಕಾರ್ಯಕ್ರಮದ ಬೆನ್ನು ಹತ್ತಿ ಬಹಳ ಚೆನ್ನಾಗಾಗಬೇಕು ಅಂತೇಳಿ ಹಗಲಿರುಳು ಶ್ರಮಿಸಿದವರು ಶ್ರೀಯುತ ಜಯಾನಂದ ಬಂಟ್ರಿಯಲ್ ಸರ್. ಇವತ್ತಿನ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಬಹುದೊಡ್ಡ ಪಾಲು ನಿಮ್ಮದಿದೆ. ದಯವಿಟ್ಟು ತಾವು ವೇದಿಕೆ ಇಸ್ಮಾಯಿಲ್ ಸರ್ ನಾವು ಅದನ್ನು